ನಮ್ಮ ದೇಶದಲ್ಲಿ ಸರಿಸುಮಾರು 10-15 ಕೋಟಿ ಕಟ್ಟೆಗಳಿರ್ಬೋದು. ದೇಶದ ವಿಷಯ ಬಿಡ್ರಿ, ರಾಜ್ಯಕ್ಕೆ ಬಂದರೆ ಲಕ್ಷಾಂತರ ಕಟ್ಟೆಗಳಿದೆ. ಅದೇ ಏರಿಯಾಗೆ ಬಂದರೆ 10-15 ಕಟ್ಟೆಗೇನು ಮೋಸ ಇಲ್ಲ. ನಮ್ಮ ದೇಶದಲ್ಲಿ ಜನ ಹೆಚ್ಚಾಗಿ ತಮಗೆ ಸಂಬಂಧ ಇಲ್ಲದಿರೋ ವಿಷಯನೇ ಹರಟೆ ಹೊಡೆಯೋದು. ಹೊಟ್ಟೆ ಹೊತ್ಕೊಂಡು ಬಂದು ಕಟ್ಟೆ ಮೇಲೆ ಕೂತ್ಕೊಂಡು ಕಿರೀಟದ ವಿಷಯ ಆದವರೆಗೂ ಮಾತಾಡ್ತಾರೆ. ನನ್ನ ಮಕ್ಕಳು ಈ ಕಟ್ಟೆ ವಿಷಯ ಏನಪ್ಪ ಅಂದರೆ, ಇಲ್ಲಿ ಟೀ ಕುಡ್ಕೊಂಡು ಎದ್ದೋದವರು ಇದ್ದಾರೆ, ಟೀ ಮಾರ್ಕೊಂಡು ಪ್ರಧಾನಮಂತ್ರಿ ಆಗಿರೋರು ಇದ್ದಾರೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಕಟ್ಟೆಯಲ್ಲಿ ಕೂತ್ಕೊಂಡು ಉದ್ಧಾರ ಆಗಿ ಹಾಳಾದವರು ಇದ್ದಾರೆ, ಹಾಳಾಗಿ ಬಂದು ಉದ್ಧಾರ ಆದವರು ಇದ್ದಾರೆ. ಈ ಕಟ್ಟೆಗೆ ಒಂದು ಒಳ್ಳೆಯ ಬುದ್ಧಿ ಇದೆ. ಇದು ಯಾವತ್ತೂ ತಾನಾಗೆ ಯಾರನ್ನ ಬನ್ನಿ ಕೂತ್ಕೊಳ್ಳಿ ಅಂತ ಕರೀಲಿಲ್ಲ, ಎದ್ದೋಗ್ರಿ ಅಂತಲೂ ಹೇಳಲಿಲ್ಲ. ಬೇಕಾದವ್ರು ಕೂತ್ಕೋಬೋದು, ಸಾಕಾದವ್ರು ಎದ್ದು ಹೋಗ್ಬೋದು. ಈ ಕಟ್ಟೆಗೆ ಅನುಭವ ಜಾಸ್ತಿ. ಯಾಕೆ ಹೇಳ್ತೀನಿ ಅಂದರೆ, ಕಟ್ಟೆ ಯಾರನ್ನೂ ಎದುರಾಕೊಳ್ಳಲ್ಲ. ಯಾಕಂದರೆ ಕಟ್ಟೆಗೆ ಗೊತ್ತು, ಕೂತು ಕೂತು ಕುಂಡಿ ನೋವಾದಾಗ ತಾವೇ ಕಂಡು ಎದ್ದೋಗ್ತಾರೆ ಅಂತ. ಪುರುಸತ್ತಿದ್ದಾಗ ಕಟ್ಟೆ ಮೇಲೆ 5 ನಿಮಿಷ ಬಂದು ಕೂತ್ಕೊಂಡು ಹೋಗೋದು ತಪ್ಪಲ್ಲ. ಆದರೆ ಮಾಡೋದಕ್ಕೆ ಸಾವಿರಾರು ಕೆಲಸ ಇರಬೇಕಾದ್ರೆ, ಏನೂ ಮಾಡ್ದೇನೆ ಇದೇ ಜೀವನ ಅಂತ ಕಾಲ ಕಳೆಯೋರಿಗೆ ಕಟ್ಟೆ ವರ ಕೊಡುತ್ತೋ ಶಾಪ ಕೊಡುತ್ತೋ ನೀವೇ ನೋಡಿ. ಮಗ ಹೇಳೋ ಲಕ್ಷಣನೇ ಕಾಣ್ತಾ ಇಲ್ಲ. ಲೋ ಮಗನೇ, ಕಾಫಿ ಕುಡಿಬಾರೋ. ಲೋ ಪತಿವ್ರತೆ, ನನ್ನ ಮಗನೇ ಕಾಫಿ ಕುಡಿಬಾರೋ. ಬೆಳಿಗ್ಗೆ ಬೆಳಿಗ್ಗೆ ನೊರೆ ಇರೋ ಹೆಂಡ ತಂದಿದ್ದೀನಿ, ಕಾಫಿ ಕುಡಿಬಾರೋ ನನ್ನ ಮಗನೇ. ಓ ಏನಪ್ಪ ಶಿವನೇ ಶಂಬಲಿಂಗ, ಪುರುಷೋತ್ತಮ ಬರುವನು ರಾಮನಾಥ ಉರ್ಫ್ ಒಂಟೆ. ಮದುವೆ ಇಲ್ಲದೆ ರಾತ್ರಿ ಎಲ್ಲ ಒದ್ದಾಟ, ಬೆಳಗಾದ್ರೆ ಹೆಂಡಕ್ ಪರದಾಟ. ಮುಂದೆ ಇವನ್ ಜೀವನದ ಗುದ್ದಾಟನ ನೀವೇ ನೋಡಿ ಶಿವ. ಅಯೋಗ್ಯ ನನ್ನ ಮಗನೇ, ಹಾಳಾಗಕ್ಕೆ ಎಷ್ಟು ಲಕ್ಷಣ ಬೇಕೋ ಅದನ್ನೆಲ್ಲಾ ಕಡೆನೂ ಅಂಟಿಸ್ಕೊಂಡ್ಬಿಟ್ಟಿದ್ಯಾ. ನನ್ನ ಜೀವನನೋ ಪೆನ್ಷನ್ನಲ್ಲಿ ಟೆನ್ಷನ್ ತಗೊಂಡು ಬದುಕ್ತಾ ಇದ್ದೀನಲ್ಲ, ನನಗೆ ಗೊತ್ತು. ಲೋ ಮಗನೇ, ಆ ಹೆಣ್ಣು ತೋರಿಸೋ ಬ್ರೋಕರು ಫೋನ್ ಮಾಡಿದ್ದ ಕಣೋ. ಹೋದ ವಾರ ನೋಡಿದ ಹೆಣ್ಣುಗಳಲ್ಲಿ ಅದರಲ್ಲಿ ಯಾವ್ದು ಓಕೆ ಅಂತ ಕೇಳ್ತಾ ಇದ್ದಾನೆ. ಏನೋ ಹೇಳೋದು, ಉಪ್ಕಡ್ಲೆ ಮಾರೋ ಅಬ್ಬೆಪಾರಿ ಡಬ್ಬ ನನ್ನ ಮಗ ಇದ್ದಂಗ. ಅವನವನು ಕಿತ್ತೋಗಿರೋ 10 ಹುಡುಗಿ ಫೋಟೋ ಇಟ್ಕೊಂಡು 100 ಜನಕ್ಕೆ ತೋರಿಸ್ತಾನ ಅವನು. ಆ ನನ್ನ ಮಗನ ಸಾಹಸ ಮಾತ್ರ ಬೇಡ, ಬೇರೆ ಯಾವನಾದ್ರೂ ಬ್ರೋಕರ್ ನೋಡು. ಲೋ ಆ ವಸಂತಪುರದ ವರಲಕ್ಷ್ಮಿ ನೋಡ್ಕೊಂಡ್ ಬಂದ್ವಲ್ಲ, ಅವಳು ಮದುವೆಯಾಗ ನಿನಗೇನೋ ರೋಗ? ಅವಳು ಕಣ್ಣು ನೋಡಿದ್ಯಾ, ಅವಳು ನಿನ್ನ ನೋಡ್ತಾವಳ ಇಲ್ಲ ನನ್ನ ನೋಡ್ತಾವಳ ಅಂತ ಗೊತ್ತೇ ಆಗ್ತಿರ್ಲಿಲ್ಲ. ಆ ವಕ್ರಲಕ್ಷ್ಮಿ ನನಗೆ ಬೇಕಾಗಿಲ್ಲ, ಬೇರೆ ಯಾರನ್ನಾದ್ರೂ ನೋಡು. ಹೋಗ್ಲಿ, ಗಂಗಾನಗರದ ಗೌರಿ ತಿದ್ದಿದ ಗೌರಿ ಇದ್ದಂಗಿದ್ದಾಳೆ, ಅವಳು ಮದುವೆ ಮಾಡ್ಕೊಳ್ಳೋಕೆ ನಿನಗೇನೋ ದಾಡಿ? ಹೌ, ಅವಳು ಡ್ರೆಸ್ ಹಾಕೊಂಡಿದ್ದಲ್ಲ ಅವತ್ತು ನೋಡಿದೆ, ಏನಾದ್ರು ಕೆಳಗಡೆ ನೋಡಿದ್ರೆ ಬಾಟಮ್ ಲೆಸ್ಸು, ಮೇಲ್ಗಡೆ ನೋಡಿದ್ರೆ ಟಾಪ್ ಲೆಸ್ಸು. ಅವಳೇನಾದ್ರೂ ಮದುವೆ ಆಗ್ಬಿಟ್ರೆ ನನ್ನ ಲೈಫಲ್ಲಿ ಲೆಸ್ಸು. ಅಯ್ಯ ನಿನ್ನ, ಮತ್ತೆ ನಿನ್ನ ಪ್ರಕಾರ ಹೆಣ್ಣು ಹೇಗಿರ್ಬೇಕೋ? ನನ್ನ ಪ್ರಕಾರ ಅಲ್ಲ ಡ್ಯಾಡಿ, ಕರ್ನಾಟಕದ 7 ಕೋಟಿ ಜನರ ಆಸೆ ಒಂದೇ. ನಾನು ಮದುವೆಯಾಗೋ ಹುಡುಗಿ ಮೈ ತುಂಬಾ ಸೀರೆ ಉಟ್ಕೊಂಡಿರ್ಬೇಕು, ಕೈ ತುಂಬಾ ಬಳೆಗಳು ತೊಟ್ಕೊಂಡಿರ್ಬೇಕು, ಹಣೆ ತುಂಬಾ ಕುಂಕುಮ ಹಚ್ಕೊಂಡಿರ್ಬೇಕು, ತಲೆ ತುಂಬಾ ಮಲ್ಗೆ ಹೂವನ್ನ ಮುಡ್ಕೊಂಡಿರ್ಬೇಕು. ಆಗ ಬರ್ತಾ ಇದ್ರೆ ನಾರಿ ನನ್ನ ಮನಸ್ಸಿಗಾಗುತ್ತೆ ಪ್ಯಾರಿ, ನಿಂತಲ್ಲೇ ನನ್ನ ಮ್ಯಾರಿ, ಗೊತ್ತಾ ಮೈ ಡ್ಯಾಡಿ? ಅಲ್ವೋ, ನೀನ್ ಹೇಳೋ ಪ್ರಕಾರ ಆ ಮಲ್ಲೇಶ್ವರದ ಮಹಾದೇವಿ ಶ್ರೀದೇವಿ ಇದ್ದಂಗಿದ್ದಾಳಲ್ಲೋ, ನಿನ್ನ ಪ್ರಕಾರ 90% ಓಕೆ. ಏನಂತೀಯ? ನನಗೇನು ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿದ್ಯಾ? ಅವ್ರಮ್ಮ ನಿಂತಲ್ಲೇ ನವಿಲ್ ಕುಣಿಸ್ತಾ ಇದ್ಲು, ನೀನು ಕುಂತಲ್ಲೇ ನುಲಿತಾ ಇದ್ದೆ. ಅವ್ರ ಮಗಳನ್ನ ಮದುವೆ ಆಗ್ಬಿಟ್ರೆ ಅಮ್ಮ ಫ್ರೀ ಅಂತ ತಾನೇ, ನಿನ್ನ ಚೆಲ್ಲಾಟ ಎಲ್ಲನೂ ಸೈಡ್ಗೆ ಕಟ್ಟಿಟ್ಬಿಟ್ರೆ ಬಹಳ ಒಳ್ಳೇದು. ಲೋ, ಅವಳು ನನ್ನ ನೋಡಿದ್ರೆ ನಿನಗೇನೋ ಗುನುಗು. ಲೋ ಮಗನೇ, ಈಗಾಗಲೇ ನಿನಗೆ 40 ವರ್ಷ, 18 ವರ್ಷದ ಹುಡುಗಿ ಬೇಕು ಅಂದ್ರೆ ಹೇಗೋ? ನಿನಗೇನಿದ್ರು 30-35 ಹುಡುಕ್ಬೇಕು, ಅದ್ರ ಕಷ್ಟ ನನಗೆ ಗೊತ್ತೋ ಮಗನೇ.
ಹೌದಾ? ಕಾಮರಾಜು ಬನ್ನಿ ಕೂತ್ಕೊಳ್ಳಿ. ಇವತ್ತು ನಮ್ಮನೆಯಲ್ಲಿ ಬಿಸಿಬೇಳೆ ಬಾತ್ ಮಾಡಿದ್ದೆ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಆಯ್ತು ಅಂದ್ರೆ ಬಾತು ತುಂಬಾ ಬಿಸಿಯಾಗಿದೆ. ಅದು ತಣ್ಣಗಾದ್ರೂ ಬಿಸಿಬೇಳೆ ಬಾತ್ ಅಂತಾನೆ ಕರೆಯೋದು. ಲೀಲಾ, ನೀನು ಮಾಡಿದ್ಯಾ ಅಂದಮೇಲೆ ಟೇಸ್ಟ್ ಹೇಗಾನ ಇರಲಿ, ವೇಸ್ಟ್ ಮಾಡಬಾರ್ದು. ನಿಂದಾಯ್ತಾ? ನಂದು ಆಯ್ತು, ನಮ್ಮನೆ ನಾಯಿದು ಆಯ್ತು. ನಾಯಿ ನರಿ ತಿಂದು ಬಿಟ್ಟಿದ್ನೆಲ್ಲ ನಮ್ಮ ಅಪ್ಪ ತಿಂತಾನೆ, ಕರ್ಮ. ನಿಮ್ ಮಗನ್ಗೆ ಆದಷ್ಟು ಬೇಗ ಒಂದ್ ಬಲ್ಬ್ ತಂದು ಕಟ್ಟಿ ಎಲ್ಲ ಸರಿ ಹೋಗುತ್ತೆ. ನಮ್ಮನೆ ಕಂಬಕ್ಕೆ ಜೀರೋ ಕ್ಯಾಂಡಲ್ ಬಲ್ಬ್ ಆಗೋದಿಲ್ಲ, ಏನಿದ್ರು ಹೈ ವೋಲ್ಟೇಜ್ ಬಲ್ಬೇ ಬೇಕು. ಕಟ್ಟೋದ್ ಕಟ್ತೀರಾ, ಹಾಲು ಜೇನೆ ಕಟ್ಬಿಡಿ. ಹಾಲು ಯಾರು ಕುಡಿತೀರಾ, ಜೇನೆ ಯಾರು ತಿಂತೀರಾ? ಬಾಂಬ್ ಸರಿಯಾಗಿ ಹಾಕ್ತೀಯ ನೀನು? ನೀವಿಬ್ರು ಬಾಂಬ್ ಆಟ ಆಡಿ 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 ನಾನು ಬರ್ನ್ ಆಗ್ತಾ ಇದ್ದೀನಿ. ನಿಮ್ಮಿಬ್ರು ಮ್ಯಾಟ್ರ್ ಸ್ಟಾಪ್ ಮಾಡಿ, ಹಾಲು ಕುಡಿದು ಜೇನು ತಿನ್ನೋ ಕೆಲಸ ನಂದು. ಲೋ ಲೋ ಮಗನೇ, ನಿನಗೆ ಜೀರೋ ಕ್ಯಾಂಡಲ್ ಬಲ್ಬ್ ಕಟ್ಟಲ್ಲ ಕಣೋ. ಈಗಿನ ಕಾಲದ ಹುಡುಗರು ಮದುವೆ ಆದ ತಕ್ಷಣ ಹೆಂಡತಿ ಮಾತು ಕೇಳ್ಕೊಂಡು ಹೋಗೋರೆ. ಈ ನನ್ನ ಮಗ ಏನು ಮಾಡ್ತಾನೆ ನನಗೆ ಗೊತ್ತಿಲ್ವೇ. ಅಪ್ಪ ಒಂದು ಮಾತು ಹೇಳ್ತೀನಿ ಕೇಳಿ ತಿಳ್ಕೊ, ಸ್ವಿಚ್ ಹಾಕಿದ್ರೆ ಫ್ಯಾನ್ ತಿರುಗಬೇಕೆ ಹೊರತು ಕೆಳಗಡೆ ಕೂತಿರೋರಲ್ಲ. ಸರಿ, ನಾನು ಬಂದ ಕೆಲಸ ಮುಗೀತು, ನಾನು ಸೀರಿಯಲ್ ನೋಡೋ ಟೈಮ್ ಆಯ್ತು, ಬರಲ್ಲ. ನೋಡೋದು ನೋಡ್ತೀಯಾ, ಒಳ್ಳೊಳ್ಳೆ ಸೀರಿಯಲ್ಲೇ ನೋಡು. ಗವರ್ಮೆಂಟ್ ಕೆಲಸ ಅಂದ್ರೆ ಏನ್ ಗವರ್ಮೆಂಟ್ ಕೆಲಸ ಅಂತ ಅನ್ಕೊಂಡಿದ್ದೀರಾ? ಟೈಮ್ ಆಯ್ತು, ಎದ್ ಬಂದ್ ಕೈ ಹಾಕಿ ಕೆಲಸನಾದ್ರೂ ಬೇಗ. ಇಲ್ಲಿ ನೋಡ್ರೋ, ಪುರುಷೋತ್ತಂಬರ್ ಎರಡು ಓನ ಉರ್ಫ್ ಮಂಟೆ ಹುಕ್ಕ ಇಲ್ದೆ ಇರೋ ಹಕ್ಕಿ ತರ ಕೆಲ್ಸ ಜೂಜು, ಸಿಕ್ಕ್ರೆ ಶಿಕಾರಿ ಸಿಗದೆ ಇದ್ರೆ ಭಿಕಾರಿ, ಹೆಂಡತಿ ಸಂಪಾದನೆ ಇವನ್ಗೆ ಬ್ಯಾಕಪ್ ಶಿವ. ಕೈ ಹಾಕದ್ ನನಗೆ ಹೇಳ್ಕೊಡ್ಬೇಡ, ರಾತ್ರಿ ಎಲ್ಲ ನಿದ್ದೆ ಮಾಡಕ್ ಬಿಟ್ಟೆ ತಾನೆ ನೀನು. ಏನ್ ಸಣ್ಣ ಗೊರ್ಕೆ ಹೊಡಿತೀನಿ, ನಿಮ್ಮ ಹಾಳದ ಹೆಂಡದ ವಾಸನೆಗಿಂತ ಇದೇ ಎಷ್ಟೋ ವಾಸಿ. ಸಣ್ಣದಾಗಿ ಅವ್ರವ್ರ ಪ್ರಾಬ್ಲಮ್ ಅವ್ರವ್ರಿಗೆ ಬಿಡೆ. ಈ ಸಿಟಿಲಿ ಇಬ್ರು ಸಂಪಾದನೆಲೆ ಜೀವನ ಮಾಡೋದು ತುಂಬಾ ಕಷ್ಟ, ಅಂತದ್ರಲ್ಲಿ ನನ್ನೊಬ್ಳು ಸಂಪಾದನೆಲೆ ಜೀವನ ನಡಿಬೇಕು ಅಂದ್ರೆ ಹೇಗೆ ಯೋಚನೆ ಮಾಡಿ. ಆದಷ್ಟು ಬೇಗ ಒಂದ್ ಕೆಲಸ ಹುಡ್ಕೊಳ್ಳಿ. ಈ ತಿಂಗಳು ಹಾಲ್ಗೆ ಕೇಬಲ್ಗೆ ಅಮೌಂಟ್ ನೀವೇ ಅಡ್ಜಸ್ಟ್ ಮಾಡಬೇಕು. ಕಮಿಟ್ಮೆಂಟ್ ಇಲ್ದಿರೋ ಲೈಫು, ಹೆಂಗೋ ಅಡ್ಜಸ್ಟ್ಮೆಂಟ್ ಅಲ್ಲಿ ನಡೆಸೋರೆ ಆಯ್ತು ಬಿಡು. ಜಲಬಾಧೆ ಏನಜ್ಜಿ ನಿಂದು? ಇವನ್ ನೋಡ್ರಪ್ಪ, ಪುರ್ಸೋತ್ ನಂಬರ್ ಮೂರು, ಹೆಸರು ಗೋಪಾಲ ಉರ್ಫ್ ಗಂಟೆ. ಗೆಜ್ಜೆ ಸೌಂಡ್ ಕಿವಿಗ್ ಬಿದ್ರೆ ಸಾಕು, ಆ ಕಡೆನೆ ಹೆಜ್ಜೆ ಹಾಕೋ ಜಾಣಾನ ಪೆದ್ದಾನ ನೀವೇ ನೋಡ್ರಪ್ಪ. ಆಂಜನೇಯನ್ ಗದೇಟ್ ಆದ್ರೂ ತಡ್ಕೋಬಹುದು, ಈ ನಮ್ಮ ಅಜ್ಜಿ ಗಾದೆ ಅಟ್ಟನಂತ ತಡ್ಕೊಳಕ್ಕಾಗಲ್ಲಪ್ಪ. ಈ ನಮ್ಮ ಮುಚ್ಚಿ ಬಾಯಿ ಮುಚ್ಚಲ್ಲೊಳಗೆ ಮಲ ಕೂಡ ವಿರವಿಲ್ಲ ಅಂತ ಒದ್ದಾಡುತ್ತಂತೆ, ಬಾಯಿ ಬಂದಾಗೆಲ್ಲ ಬಗಳ್ಬೇಡುವ ನಾಯಿ ಮುಂಡೆದೆ. ಅಜ್ಜಿ ಫೋನ್ ಕೊಡಜ್ಜಿ, ಕೊಡಿ ಫೋನ್. ಹೋಗ್ ಬೂಸ್ತಾ ಅಂಬಾಜಿ. ಇದಕ್ಕೇನ್ ಕಡಿಮೆ ಇಲ್ಲ ಅಲ್ವೋ? ಮೂರು ಹೊತ್ತು ತಿನ್ಕೊಂಡು ಉಣ್ಕೊಂಡು ಉಂಡಾಟಿ ಗುಂಡತರ ಊರೆಲ್ಲ ಅಲ್ಕೊಂಡಿರ್ತೀನಿ ಅಂತೀಯಲ್ಲ, ಎಲ್ಲಾದ್ರೂ ನೆಟ್ಟು ಒಂದ್ ಕಡೆ ಕೆಲ್ಸಕ್ಕೆ ಸೇರ್ಕೋಬಾರ್ದ? ಮೂರ್ ದಿನ ಹೋದ್ರೆ ಮೂರ್ ದಿನ ಮನೇಲಿ ಬಿತ್ಕೊಂಡಿರ್ತೀನಿ ಅಂತೀಯ. ನಿನ್ ಹೇಳ್ತೀನಲ್ಲ ನೋಡೋ, ಪೋಸ್ಟ್ ಮಾಡಿಟ್ಟಿದ್ದೀನಿ ಬಂದು ಸುರ್ಕೋ. ಭಾಗ್ಯದ ಲಕ್ಷ್ಮಿ ಬರಮ್ಮ. ಹ
ಆರ್ಸಿಬಿ ಟೀಮೇ ಲೇ ಐ ಪಿ ಎಲ್ ಅಲ್ಲಿ ಏನರ ನಿಮ್ ಪರ್ಫಾರ್ಮೆನ್ಸ್, 60ಕ್ಕೆ ಆರ್ ಔಟ್, 100ಕ್ಕೆ ಆಲ್ ಔಟ್, ಫೀಲ್ಡ್ ಅಲ್ಲೇ ಸಿಕ್ಸ್ ಸೂಪರ್ ಹೊಡೆಯಕ್ಕಿಲ್ಲ ಅಂತಂದ್ಮೇಲೆ ಮನೆಗೆ ಹೋಗೋದು ಏನು ಹೊಡೆದಬ್ಬಾಗ್ತಿರೋ ಏನು. ಆಹಾ, ನಮ್ಮ ಮಲ್ಲಣ್ಣವ್ರ ಟೀಮು ಇವ್ರದು ಟೂರ್ನಮೆಂಟ್ ಇಂದನೆ ಔಟು, ಇವರು ದೇಶದಿಂದನೆ ಔಟು. ಇನ್ನು ಈ ಸ್ವೀಟ್ ಆಟ ಆಡ್ಬಿಟ್ಟು ಗೆಲ್ಲೋಣ ಅಂತಂದ್ರೆ ಇದು ಸ್ವೀಟ್ಗಿಂತ ಕಹಿನೇ ಜಾಸ್ತಿ. ನಾನು ಹೆಂಡ್ತೀನಿ ನೋಡಿದ್ರೆ ಯಾವ್ದಾರ ಒಂದು ಕೆಲಸ ಹುಡಿಕೊಳ್ಳಿ, ಒಂದು ಕೆಲಸ ಹುಡಿಕೊಳ್ಳಿ ಅಂತಾಳೆ. ನಾನು ನೋಡಿದ್ರೆ ಮೂರು ಕೆಲಸ ಹುಡಿಕೊಂಡಿದ್ದೀನಿ. ಒಂದಲ್ಲ ಒಂದಿನ ಸಕ್ಸಸ್ ಆಗಿ ಆಯ್ತೀನಿ, ಯಾವುದಕ್ಕೂ ಸಾರಾಗಿ ಎದ್ದಿಡಬೇಕು. ಕಷ್ಟ ಇಲ್ಲ, ಸದ್ಯಕ್ಕೆ ಇಷ್ಟ ಇಲ್ಲ, ನಮ್ ಯೋಗ್ಯತೆಗೆ ಕೆಲ್ಸ ಇಲ್ಲ. ಹಾ, ದುಡಿಯೋಕೆ ಕಷ್ಟ ಇಲ್ಲ, ಸದ್ಯಕ್ಕೆ ಇಷ್ಟ ಇಲ್ಲ, ನಮ್ ಯೋಗ್ಯತೆಗೆ ಕೆಲ್ಸ ಇಲ್ಲ. ಕೆಲವ್ರಿಲ್ಲ ಕೆಲವ್ರಿಲ್ಲ, ಸರಿ ತಪ್ಪು ತಿದ್ದವ್ರಿಲ್ಲ, ಮನ್ಸಿದ್ದಂಗೆನೆ ಮಾರ್ಗ ಮಗ. ದಿನ ಯಾವ್ದು ಗೊತ್ತಾಗ್ತಿಲ್ಲ, ಎಲ್ಲ ದಿನ ಭಾನುವಾರ. ದಿನ ಯಾವ್ದು ಗೊತ್ತಾಗ್ತಿಲ್ಲ, ಎಲ್ಲ ದಿನ ಭಾನುವಾರ, ನಮ್ದೇ ರಾಜ್ಯ ಬಾರ. ಕಷ್ಟ ಅಂದ್ರೆ ಏನ್ ರಾಮ? ಅದ್ ನಮ್ ಜೊತೆಲೇ ಇಲ್ಲ ಬಾಗ್ರು. ಹಾ, ಬೆಳಗ್ಗೆ ಆಫೀಸ್ ನೋಡಿ, ಸಂಜೆ ಗಂಟೆ ದುಡಿ, ತಿಂಗಳು ಕೊನೆ ಖಾಲಿ ಕೈ. ಎಲ್ಲ ಸ್ವಲ್ಪ ಹೊಡಿ, ಸಿದಾ ದಾರಿ ಇಡಿ, ಮನೆಗೆ ನಡಿ ಆರಾಮಾಗಿ. ಇರೋವರೆಗೂ ಎಲ್ಲ ಹೋದಾಗೇನಿಲ್ಲ, ನಿನ್ನೆರಳೆ ನಿನಗೆ ಇಲ್ಲ. ಹಾಳಾದ ಸಂತೆ ಬರಿ ಅಂತ ಕಂತೆ, ಸುಳ್ಳೆ ನಿಜ ಜಗದಲ್ಲೆಲ್ಲ. ದಿನ ಯಾವ್ದು ಗೊತ್ತಾಗ್ತಿಲ್ಲ, ಎಲ್ಲ ದಿನ ಭಾನುವಾರ. ದಿನ ಯಾವ್ದು ಗೊತ್ತಾಗ್ತಿಲ್ಲ, ಎಲ್ಲ ದಿನ ಭಾನುವಾರ, ನಮ್ದೇ ರಾಜ್ಯ ಬರ. ಬಂದ್ ಕೂತ್ಕೊಂಡು ಎಷ್ಟೊತ್ತ ಆಯ್ತಲ್ಲ, ಮುಚ್ಕೊಂಡು ಟೀ ತಂದ್ಕೊಡಲೆ. ಕಮಂಗಿ ನನ್ನ ಮಗನೇ. ಅಣ್ಣ ಕೂತ್ಕೊಳ್ರ, ಅಣ್ಣ ಕೊಡ್ತೀನಿ. ನಿಮ್ ಮೂರು ಜನದ ಭವಿಷ್ಯ ನಂಗೆ ಚೆನ್ನಾಗಿ ಗೊತ್ತಿದೆ. ಲೈ, ಭವಿಷ್ಯ ಹೇಳಕ್ ನಿಮ್ ಬ್ರಹ್ಮಾಂಡ ಗುರುಜಿ ಅನ್ಕೊಂಡಿದ್ಯಾ? ನೀ ತಂದ್ಕೊಡ್ಲ. ಲೋ ಮಗ, ನಿನ್ನೆ ಕುಡ್ದಿದ್ ಯಾಕೋ ಕಿಕ್ಕಿ ಇರ್ಲಿಲ್ಲ ಕಡ್ಲ. ಈ ಸರ್ಕಾರದವರು ಸರಿಯಾಗಿ ಲಿಕ್ಕರ್ ಬಿಡ್ತಾ ಇಲ್ಲ. ಅವ್ರು ಬಿಡಲ್ಲ ಅಂತ ನಾವೇನ್ ಕುಡಿಯೋದ್ ಬಿಟ್ಟಿದೀವಾ? ಹ್ಞೂ ಕಣಪ್ಪ, ಈ ಅನ್ನ ಭಾಗ್ಯ ಶಾದಿ ಭಾಗ್ಯ ಕೊಟ್ಟಂಗೆ ಎಣ್ಣೆ ಭಾಗ್ಯ ಕೊಟ್ಬಿಟ್ರೆ ಜನ್ಮ ಪಾವನ ಆಗ್ಬಿಡ್ತದೆ. ನಿನ್ ಹೆಂಡತಿ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಹೇಳ್ತೀನಿ, ಒಂದೊಂದ್ಸರಿ ನೀನು ಹೇಳಿದ್ದಲ್ಲ ದಿಟ ಆಗ್ಬಿಡುತ್ತೆ ಕಣ್ಲ. ಹ್ಞೂ ಕಣ್ರಪ್ಪ, ಏನ್ ಯಾರು ಬೇಡ, ನನ್ನ ಹೆಂಡತಿ ತಲೆ ಮೇಲೆ ಆಳೇಡಿ. ನೀವು ನಿಮ್ಮಿಬ್ರಿಗೂ ಮದ್ವೆ ಆಗಿಲ್ವಲ್ಲ, ಅದಕ್ಕೆ ಉರಿ ನಿಮ್ಗೆ. ಹೋಗ್ಲಿ ಬಿಡ್ಲ, ಬೇಜಾರು ಮಾಡ್ಕೊಬಿಡ, ಸುಮ್ನೆ ಕಾಮಿಡಿ ಹೇಳಿದ್ದು ನಗು ಹೋಗ್ಲಿ.
ಲವ್ ಮಿಕ್ಸಿಂಗ್ ನಾಳೆಯಿಂದ ನಿನ್ನ ಹಾಲ್ ಜೊತೆ ಆಲ್ಕೋಹಾಲ್ ಮಿಕ್ಸ್ ಮಾಡಿ ಟೀ ಮಾಡೋ, ಕುಡ್ದವ್ರಿಗೆಲ್ಲ ಕಿಕ್ಕೋ ಕಿಕ್ಕೋ. ನೀವ್ ಹೇಳ್ದಂಗ ಏನಾದ್ರೂ ನಾನು ಮಾಡ್ಬಿಟ್ರೆ ನಿಮ್ಗೇನೋ ಕಿಕ್ಕೋ ಕಿಕ್ಕೋ, ಆದ್ರೆ ನನಗೆ ಪೊಲೀಸರು ಇಕ್ಕೋ ಇಕ್ಕೋ. ಕೊಡಲೇ ಟೀ ಕೊಡ, ಬೈತ್ರಿ ಟೀ ಕೊಡ್ತೀನಿ, ಕುಡಿದ್ಬಿಟ್ಟು ಹೋಗ್ಬಿಡಿ, ಕಾಸಂತೂ ಕೊಡಲ್ಲ ನೀವು. ಲೇ ತಂಬಿಟ್ರು, ನಮ್ಮನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಕಣ, ಹೋಗಿ ಟೀ ಸೋಸು. ಲೇ ತಂಬಿಟ್ಟ, ಏನಣ್ಣ ಹೋಗು. ನಿಮ್ದಳೆ ಹಲೋ. ಏನು ಏನ್ ಕೇಳಿರೋದ್? ಬುಕ್ಕು, ಟೆಕ್ಸ್ಟ್ ಬುಕ್. ಸೆಕ್ಸ್ ಬುಕ್? ಹಲೋ, ಟಿ ಎಕ್ಸ್ ಟಿ ಟೆಕ್ಸ್ಟ್ ಬುಕ್. ಕುತ್ಕೊಂಡಿದ್ದೀರಾ ತಾನೇ, ಮುಚ್ಕೊಂಡು ಕುತ್ಕೊಳಕ್ ಏನ್ ನಿಮ್ಗೆ? ಅವ್ನು ನೋಡಪ್ಪ, ರಂಗ್ ರಂಗಿನ ದುನಿಯಾ, ಆರಾಮಾಗಿ ತಲೆ ಆಡ್ಕೊಂಡವ್ನೆ. ನಿನಗೇನಪ್ಪ, ಮನೇಲಿ ಹೆಂಡ್ತಿ ಅವಳೆ, ಪಾಪ ಅವನಿಗೂ ನನಗೂ ಏನ್ ಕಷ್ಟ ಅಂತ ನಿನಗೇನು ಗೊತ್ತು? ಇಬ್ರು ಸೇರ್ಕೊಂಡು ಮಠ ಪಿಕ್ಚರ್ ಡೈಲಾಗ್ ಜ್ಞಾಪಿಸ್ಕೊಬಿಡಿ. ಏನದು? ಮದುವೆ ಆದವನಿಗೆ ಮಡದಿ ಮದ್ದು, ಆಗದಿದ್ದವನಿಗೆ ಕೈಯೇ ಮದ್ದು. 20 ವರ್ಷದಿಂದ ಅದೇ ಕೆಲಸ ಮಾಡ್ತಿರೋದು. ಬಂದಿರ್ಬೇಕು. ನೈಟ್ 90 ಏನಪ್ಪ ಪ್ಲಾನ್? ಬುಲೆಟ್ ಅಡ ಇಟ್ಬಿಡ. ನಮ್ಮ ಅಜ್ಜಿ ಕೆರ ತಗೊಂಡು ಜ್ವರ ಬರೋವರೆಗೂ ಹೊಡಿತಾಳೆ. ಅಯ್ಯೋ, ಇವತ್ತು ಇಸ್ಪೀಟು ಇಲ್ಲ, ಮ್ಯಾಚು ಇಲ್ಲ, ಬೆಟ್ಟಿಂಗು ಇಲ್ಲ, ಜೋಬೆಲ್ಲ ಖಾಲಿ ಖಾಲಿ ಗುರುವೆ. ಇವತ್ ಕೋಟ್ಕೊಳಕ್ಕೆ ಪರಮಾತ್ಮ ಯಾವ್ದಾರು ಒಂದ್ ದಾರಿ ತೋರಿಸ್ತಾನೆ, ಸುಮ್ನೆ ಇರ್ರ. ತಾಳಿದವನು ಬಾಳಿಯಾನು, ನಾವು ಅದಕ್ಕೆ ಕಾಯ್ತಾ ಇದೀವಪ್ಪ. ಅಗೋ ನೋಡು ಮಿಖಾ, ಬಾಕಂದ ಬಾ ಬಾ ಬಾರೋ ರಾಜಾ ಬಾ. ಒಂಟಿ ಕೊಡೋ. ಹಾ ತಗೊಳ್ಳಿ. ಲೋಕಂದ ಬೈಲೆ ಅಣ್ಣ, ಆಯ್ತಾ ಡ್ಯೂಟಿ? ಇಲ್ಲ, ಏರ್ಪೋರ್ಟ್ ಅಲ್ಲಿ ಒಂದ್ ಪಿಕಪ್ ಇತ್ತಣ್ಣ, 6:30 ಹೋಗಿದ್ದೆ. ಹಿಂಗೆ 1 hour ಟೈಮ್ ಇತ್ತಲ್ಲ, ಟೀ ಕುಡ್ಕೊಂಡು ಹೋಗೋಣ ಅಂತ ಬಂದೆ. ಓಹೋ, ವೆರಿ ಗುಡ್ ವೆರಿ ಗುಡ್. ಇದು ಇವನೇ ತಿಂಗಳಿಗೆ ಎಷ್ಟು ದುಡಿತೀಯೇ? ಖರ್ಚೆಲ್ಲ ಕಳೆದು 10,000 ಉಳಿತಣ್ಣ. ತಿಂಗಳೆಲ್ಲ ದುಡಿಯೋದು ಬರೀ 10,000 ರೂಪಾಯಿಗ? ಹೂನಣ್ಣ. ಪಾಪ ಎಷ್ಟು ಕಷ್ಟ ಪಡ್ತಾನೋ, ತಮಾಷಿನ. ತಿಂಗಳಿಗೆ 10,000 ರೂಪಾಯಿಗೋಸ್ಕರ ಸೀಟಲ್ಲಿ 24 ಗಂಟೆ ಕೂತ್ಕೊಂಡು ಡ್ರೈವ್ ಮಾಡ್ಕೊಂಡು ಎದುರುಗಡೆ ರಾತ್ರಿ ಹೊತ್ತು ಬರೋ ಆ ಲಾರಿಗಳು, ದೊಡ್ಡ ದೊಡ್ಡ ಲೈಟು, ಕಣ್ಣು ಬಿಡಕ್ಕಾಗಲ್ವಾ? ಆದ್ರೂ ಅಷ್ಟು ಕಷ್ಟಪಟ್ಟು ಓಡಿಸ್ತಿಯಲ್ಲ, ತುಂಬಾ ಬೇಜಾರಾಗುತ್ತೆ ಕಣೋ. ಏನ್ ಮಾಡೋದಣ್ಣ, ಗೊತ್ತಿರೋದು ಒಂದೇ ವಿದ್ಯೆ, ಹೊಟ್ಟೆ ಪಾಡು. ಓ ಪಾಪ, ಏನ್ ಮಾಡ್ತೀವ. ಸರಿ ನಡಿಯಪ್ಪ ರಾಜಾ. ಕಂದ ಬಾಯಿಲಿ ಅಣ್ಣ, ನಿನ್ ಕತೆ ಎಲ್ಲ ಕೇಳ್ಬಿಟ್ಟು ಕಣ್ಣಲ್ಲೆಲ್ಲ ನೀರ್ ಬಂದ್ಬಿಡ್ತು ಕಣೋ, ಬಹಳ ಬೇಜಾರಾಗ್ಬಿಡುತ್ತೆ. ಇದು 1,000 ರೂಪಾಯಿ ಕೊಡು, ಮುಂದಿನ ವಾರ ಇಸ್ಕೋ. ಅಯ್ಯೋ ಅಣ್ಣ, ಅಯ್ಯಲೇ ಎಲ್ಲ ಹೊಂಟದವೋ, ಇಲ್ಲೇ ಕೂತಿರ್ಬೋದು, ಮುಂದಿನ ವಾರ ಕೊಟ್ಟು ಕೊಡು. ಎಲ್ಲಾದ್ರೂ ಹೊಟ್ಟೋಗ್ತೀವಾ? ಇಲ್ಲಿ ಹೆಂಗ್ ಮಾತಾಡ್ತೀನಿ? ನಡಿ ರಾಜ, ಬರ್ತೀನಿ. ಜೋಕೆ ಹುಷಾರು. ಹಳ್ಳಿಯದರೇನು ಶಿವ, ದಿಲ್ಲಿಯದರೇನು ಶಿವ, ನಮಗೆಲ್ಲ ಒಂದೇ ಶಿವ. ಎಣ್ಣೆ ಶಿವ. ಏ ಇದೆ ಲಾಸ್ಟ್ ಬೇಕ. ಸ್ವಲ್ಪ ನೀರಕ್ಕ. ಲೇ ಅವನ ಲೇ ಬಲ ಇಲೆ ಬಾಯಿಲೆ. ಹಾ ಏನ್ ಬೇಕಣ್ಣ? ಯಾವ್ರಲ್ಲ ನಿಂದು ಗುಬ್ಬಿ ಅಣ್ಣ? ಹಾ ಗುಬ್ಬಿ ಗುಬ್ಬಿ ಅಣ್ಣ, ನೋಡ ಗುಬ್ಬಿ ತರನೇ ಇದೆಯ. ಲೇ ಊರಲ್ಲಿ ಆರಾಮಾಗಿ ರಾಜಿನ ತರ ವ್ಯವಸಾಯ ಮಾಡ್ಕೊಂಡಿರೋದ್ ಬಿಟ್ಟು ಇಲ್ಲಿಗೆ ಯಾಕ್ರ ಬತ್ತೀರ ಕೈ ಕಟ್ಕೊಂಡು ನಿಂತ ಹೇಳಕ್ಕೆ? ಅದೆಲ್ಲ ಬಿಡ್ರಣ, ನಿಮ್ಗೆ ಏನ್ ಬೇಕು ಹೇಳ್ರಣ. ಒಂದ್ ಪ್ಯಾಕೆಟ್ ಕಾಂಗ್ರೆಸ್ ಕಡಲೆ ಬೀಜ ಅಷ್ಟೇನಾ? ತರ್ತೀನಿ ಬಿಡೋಣ. ಹಂಗೆ ಸೌತೆಕಾಯ್ತಾ ಬರಲ. ಸರಿ ಅಣ್ಣ, ಆಯ್ತು ನಡೆ. ಆ ಓಲದೊಂದು ಜೀವನನೇ ಸವಿತೈತೆ, ಜೊತೆಗೆ 4 ಟೈರು ಸವಿತವೆ, ಆದ್ರೆ ಲೈಫ್ ಮಾತ್ರ ಸೆಟ್ಲ್ ಆಯ್ತಿಲ್ಲ ಅಂತ ಒದ್ದಾಡ್ತವ್ರೆ ಕಣ್ರ. ಉಟ್ಕೋಸಿ 1,000 ರೂಪಾಯಿ ದುಡಿಯಕ್ಕೆ ಹಗಲು ರಾತ್ರಿ. ಆ ಟ್ರಾಫಿಕ್ ಅಲ್ಲಿ 1,000 ಗಾಡಿ ಹೋಗಿ ಕುಡಿಯೋದ್ ಬದ್ಲು ಈ ಸಿಗರೇಟ್ ಹೋಗಿ ಕುಡಿಯೋದೇ ಒಳ್ಳೇದು. ಕುಡಿ ಕುಡಿ. ನೋಡಕ್ ಗುಬ್ಬಿ ತರ ಇದ್ರು ಕೆಲಸ ಮಾಡಿದೆ. ಚೋಟುದ್ದ ಹೊಟ್ಟೆ ಸಮಸ್ಯೆಗಳಕ್ಕೆ ಮರದ್ದೇ ಕೆಲಸ ಮಾಡ್ಬೇಕೇನ? ಕಷ್ಟಪಟ್ಟು ದುಡಿಯೋ ಜಾಯ್ಮನೇ ನಮ್ದಲ್ಲ. ಲೇ ಗುಬ್ಬಿ ಬಿಲ್ ಕೊಡ. ಎಲ್ಲ ಹತ್ರ ಬನ್ನಿಲ್ಲ, ಬಿಲ್ಗಿಂತ 50 ರೂಪಾಯಿ ಜಾಸ್ತಿ ಆಗ್ಬಿಟ್ಟಿದೆ. ಎಣ್ಣೆಗೆ ಓಲಾ ಡ್ರೈವರ್ ದುಡ್ಡು, ಎಕ್ಸ್ಟ್ರಾಗೆ ಸಪ್ಲೈಯರ್ ದುಡ್ಡು. ಸಪ್ಲೈಯರ್ ಬರಲಿ, ಕೂತಳ ಬರಲಿ ಬರಲಿ. ಎಷ್ಟು ದುಡಿತಿ ದಿನಕ್ಕೆ ಟಿಪ್ಸ್? ಅಣ್ಣ 100-150 ರೂಪಾಯಿ ದುಡಿತೀನಿ. ಚೆನ್ನಾಗಿ ದುಡಿತೀನಲ್ಲೋ. ಹ್ಞೂ ಅಣ್ಣ.
ನೋಡು, ನಮ್ಮ ಹತ್ರ ಇರೋ ದುಡ್ಡಿಗಿಂತ 50 ರೂಪಾಯಿ ಜಾಸ್ತಿ ಆಗ್ಬಿಟ್ಟಿದೆ. ನೀನು ಕೊಟ್ಟಿರು, ನಾಳೆ ಕೊಡ್ತೀನಿ. ಏನಣ್ಣ ಈ ತರ ಕೊಡೋ? ಬೆಳಗ್ಗೆ ಸೂರ್ಯ ಹುಡ್ತಾನಲ್ವೋ ಗೊತ್ತಿಲ್ಲ, ಚಳಿಗಾಲದಲ್ಲಿ ಚಳಿ ಹಚ್ಚಲ್ವೋ ಗೊತ್ತಿಲ್ಲ, ಮಳೆಗಾಲದಲ್ಲಿ ಮಳೆ ಹಚ್ಚಲ್ವೋ ಗೊತ್ತಿಲ್ಲ. ನಾವಂತೂ ಕುಡಿಯೋದು ಬಿಡಲ್ಲ, ಆಯ್ತಾ? ನಾಳೆ ಬೆಳಗ್ಗೆ ಕೊಡ್ತೀನಿ. ಕೊಡ ಕೊಡ ಇಸಿ 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 ಇಸಿಣ ಒಳ್ಳೆ ಹುಡುಗ ಕೊಡೋದು. ಹುಷಾರ ಗಣೇಶ್ ಎರಡು ನೋಟವೆ ನಕ್ಸಲ್ ಎಣಿಸ್ಕೋಷಾರ ಗಣೇಶ್. ನಾಳೆ ಎಕ್ಸ್ಟ್ರಾ ಟಿಪ್ಸ್ ಸೇರಿಸ್ಬಿಟ್ಟು ಕೊಟ್ಬಿಡ್ತೀನಿ ಬಿಡ. ಕಾರ್ಡ್ ವರ್ಕ್ ಆಗ್ತಾ ಇಲ್ಲ. ನನ್ನ ಹತ್ರ ಬರೀ 400 ಇದೆ. 400 ಮಾತ್ರ ಇದೆ. ಮೇಡಮ್ ಮುಂದೆ ಗಾಡಿ ಹಾಕ್ಬಿಟ್ಟು ಬನ್ನಿ, ಜನ ಇದ್ದಾರೆ, ಮಾತಾಡೋಣ. ಓಕೆ. ಹತ್ರದಲ್ಲಿ ಎಟಿಎಂ ಎಲ್ಲಿದೆ? ಎಟಿಎಂ ನಿಮ್ ದುಡ್ಡು ಇವರೇ ಕೊಟ್ಟಿದ್ದಾರೆ, ಇವರಿಗೆ ಎಟಿಎಂ ಅಲ್ಲೇ ತಕೊಟ್ಬಿಡಿ, ಇಲ್ಲೇ ಪಕ್ಕದಲ್ಲಿದೆ ನೋಡಿ. ನೀವ್ ಯಾರೀ ನನ್ ದುಡ್ಡು ಕೊಡಕ್ಕೆ? ಅಯ್ಯೋ, ಏನೋ ಸಹಾಯ ಮಾಡೋಣ ಅಂತ ಕೊಟ್ಟಕಂಡ್ರೆ ಬೇಡ್ವಾ? ಐ ಕೊಡ, ದುಡ್ಡು ಕೊಡ. ತುಂಬಾ ರಶ್ ಇದೆ, ಗಾಡಿಗಳಿಗೆ ಪೆಟ್ರೋಲ್ ಹಾಕ್ಬೇಕು, ನೀವು ಅವರಿಗೆ ಅಲ್ಲೇ ತಕೊಟ್ಬಿಡಿ ಅಮೌಂಟ್ ನ. ಮೇಡಮ್ ಪಕ್ಕದಲ್ಲಿ ಇದೆ ಎಟಿಎಂ, ಅಲ್ಲೇ ತಕೊಟ್ಬಿಡಿ ಕ್ಯಾಶ್ ನ. ಸರಿ ಬನ್ನಿ, ನನ್ ಕರ್ಮ. ಈ ಎಟಿಎಂ ಬೇರೆ ವರ್ಕ್ ಮಾಡ್ತಿಲ್ಲ, ಪಕ್ಕದಲ್ಲಿ ಯಾವ ಎಟಿಎಂ ಕಾಣಿಸ್ತಿಲ್ಲ, ಏನ್ ಮಾಡ್ಲಿ? ತಗೊಳಕೊಂಬಿಟ್ನಲ್ಲ, ಏನ್ ಮಾಡ್ಲಿ? ಎಟಿಎಂ ಎಲ್ಲ ಔಟ್ ಆಫ್ ಆರ್ಡರ್ ಆಗಿದೆ, ನನ್ನ ಫ್ರೆಂಡ್ಗೆ ಹೇಳಿದೀನಿ, 10 ನಿಮಿಷ ಬಂದ್ಬಿಡ್ತಾಳೆ, ವೇಟ್ ಮಾಡಿ ಪ್ಲೀಸ್. ನೋ ಪ್ರಾಬ್ಲಮ್, ಕುತ್ಕೊಳ್ಳಿ, ಕಾಫಿ ಕುಡಿಯೋಣ. ನಿಮ್ಮ ಹೆಸರು? ರೇ, ಗೋಲ್ಡ್ ಕಾಫಿ, ಬಿಸ್ತಲ್ ಬಂದಿರಾ, ತಣ್ಣಗಿದೆ, ಕುಡಿರಿ. ನಾವೇನ್ ಕಷ್ಟ ಸುಖ ಮಾತಾಡಕ್ ಬಂದಿದೀವ ಕುತ್ಕೊಂಡು ಗೋಲ್ಡ್ ಕಾಫಿ ಕುಡಿಯೋಕೆ? ನಿಮ್ ಫ್ರೆಂಡ್ ಬರೋದ್ ಹೆಂಗಿರು, ಲೇಟ್ ಆಗುತ್ತೆ ತಾನೆ, ಅಲ್ಲಿ ತನಕ ಸ್ವಲ್ಪ ಟೇಸ್ಟ್ ಮಾಡಿ, ಚೆನ್ನಾಗಿದೆ. ನೀವು ಹುಡುಗರು ಸ್ವಲ್ಪ ಚಾನ್ಸ್ ಸಿಕ್ಕ್ರೆ ಸಾಕು, ಕಾಳ್ ಹಾಕಕ್ ಟ್ರೈ ಮಾಡ್ತಿರಲ್ಲ? ಏನ್ ಕಾಳ್ ಹಾಕಕ್, ನೀವೇನ್ ಪರಿವಾಳನ? ಅಲ್ಲ, ಪೆಟ್ರೋಲ್ ಬಂಕಿಗೆ ಬಂದಿದ್ ಹುಡುಗಿರ್ಗೆಲ್ಲ ನೀವು ಫ್ರೀ ಆಗಿ ಪೆಟ್ರೋಲ್ ಹಾಕಿಸ್ತೀರಾ? ನಿಮ್ ಜಾಗದಲ್ಲಿ ಬೇರೆ ಯಾರೇ ವಯಸ್ಸಾಗಿರೋರು ಇದ್ರು ಇದೇ ಕೆಲಸ ಮಾಡ್ತಾ ಇದ್ದೆ. ನಿಮ್ ಹೆಸರು? ನನ್ನ ಹೆಸರು ಗೋಪಾಲ. ಕೇಳಿಸ್ತು ಕೇಳಿಸ್ತು, ಅಕ್ಕಪಕ್ಕದವ್ರೆಲ್ಲ ಕೇಳಿಸ್ಕೊಂಡ್ಬಿಡ್ತಾರೆ. ನಿಮ್ಮ ಹೆಸರು ಕೇಳಿಸ್ಲೇ ಇಲ್ಲ. ನಾನು ಹೇಳಲೇ ಇಲ್ವಲ್ಲ. ಪದ್ಮಿನಿ, MBBS ಸ್ಟೂಡೆಂಟ್. ನಾವು MBA ಮಾಡಿದ್ದೀವಿ, ಕೆಲಸ ಹುಡುಕ್ತಾ ಇದ್ದೀವಿ. ಥ್ಯಾಂಕ್ಸ್. ಥ್ಯಾಂಕ್ ಯು. ನನ್ನ ಹತ್ರ ಪೆಟ್ರೋಲ್ ದುಡ್ಡಿಲ್ಲ, ನೀನ್ ಹೋಗಪ್ಪ. ಏ ಅತ್ತಲೇ, ನಮ್ಮ ಅಪ್ಪ ನೆನ್ನೆ ಕೊಟ್ಟಿದ್ದ 1 ಲೀಟರ್ ಹಾಕ್ಸಿದ್ದೀನಿ. ಹತ್ತು ನಡಿ ಹಂಗಾರೆ. ಹಾ, ಆ ಗಂಟೆಗೆ ಅವ್ನು ಫೋನ್ ಮಾಡ್ಬೇಕಾಗಿತ್ತು, ಅವ್ನಿಗೆ 108 ಕೆಲಸ, ಇವತ್ತು ಬರ್ತಾನೆ ಇಲ್ವಾ ಕೇಳು. ಅಯ್ಯೋ, ಅವ್ನು ಯಾವ ಹುಡುಗಿಯಿಂದ ಅಲೆತವನೇನೋ, ಬಂದ್ರು ಬರ್ಲಿ ಇಲ್ಲಾಂದ್ರೆ ನಾವೇ ಟೀ ಕುಡ್ಕೊಂಡು ಹೋಗ ನಡಿ ಅಷ್ಟೇ. ಆಮೇಲೆ ಆಮೇಲೆ ಏನು ಗೆಣಸ್ ಬಂದವ ತೋಟದಲ್ಲಿ? ಬೈಬ್ರ ನಡಿ. ಇವನೇನೋ ಆವಾಗಲೇ ಬಂದು ಕೂತವನೆ, ಇರ್ಬರ ಟೈಮ್ ಆಯ್ತಲ್ಲ ಗುರುವೆ. ಟೀ ಕೂಡ ಅಣ್ಣ. ಟೀ ಫುಲ್ಲು ಅಣ್ಣ, ನೀ ತೋಳೆ. ಏನಮ್ಮ ಇವತ್ತು ತಂಬಿಟ್ಟು, ದಿನ ಟೀ ಕೇಳಿದ್ರೆ ಮುಖ ಗಂಟಿ ಕಂಡು ಟೀ ಕೊಡ್ತಿದ್ದವನು. ಇವತ್ತು ಬೈ 2 ಟೀನಾ ಬೈ 3 ಟೀನಾ ಏನೋ ಕೇಳಿದ್ರೆ ಫುಲ್ ಫುಲ್ ಟೀ ಕೊಟ್ಟಿದ್ದಲ್ಲ, ಏನೋ ಕಂದ ನಿನ್ಗೆ ಆನಂದ. ಗಂಡು ಮಗ ಆಯ್ತಣ, ಸುಳಿವೇ ಇಲ್ದೆ ಒಂದ್ ಸುಳಿ ತಂದೆ ಆಗ್ಬಿಟ್ಟಿದ್ಯಲ್ಲೋ. ಎಲ್ಲೋ ಪರ್ಚ್ಕೊಂಡಿದ್ದಾಗ ಪರ್ಚ್ಕೊಂಬಿಟ್ಟವನ್ನೇ, ಆ ಪರ್ಚ್ಕೊಂಡಿದ್ದ ಗುರುತಿಗೆ ಈಗ ಆಚೆ ಬಂದು ಜೋರಾಗಿ ಹರ್ಚ್ಕೊತಾ ಇದೆ.
ಅಂತೂ ಒಬ್ಬ ಜೂನಿಯರ್ ತಂಬಿಟ್ಟು ಉಟ್ಬಿಟ್ಟಲೇ ಶಬಾಸ್. ಟೀ ಅಂಗಡಿ ಏನೇ ಇದ್ರು ನನ್ನ ಕಾಲಕ್ಕೆ ಮುಗೀತು. ಅವನೇನೇ ಇದ್ರು ಟೈ ಹಾಕೊಂಡೋಗಿ ಆಫೀಸರ್ ತರ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಈ ಕಟ್ಟೆ ಕಡೆ ಕಾಲ್ ಹಾಕ್ಬಿಟ್ಟು ಮಲಗಬಾರ್ದು. ಹಂಗ ಬೆಳೆಸ್ತೀನಿ. ಆಯ್ತು ಬಿಡಪ್ಪ, ರಚ್ಗೆದ್ಬಿಟ್ಟು. ಏನೋ ಇವನು ಒಂದು ಗಂಡು ಎತ್ಬಿಟ್ಟು ಈ ಥರ ಎಗರಾಡ್ತಾವನೆ. ಊರವ್ರಿಗೆಲ್ಲ ಮಕ್ಕಳಾಗ್ತಾವೆ, ತಮಗೆ ಏನಾದರೂ ಒಂದು ಪುಟಾಣಿ ಗಿಟಾಣಿ. ಅಪ್ಪ ಬಟಾಣಿ ತಗೊಳಕ್ಕೆ ಕಾಸಿಲ್ಲ, ಪುಟಾಣಿ ಅಂದರೆ ನನ್ನ ಹೆಂಡತಿ ಕುಟಾಣಿ ತಗೊಂಡು ಹೊಡೆದ್ಬಿಡ್ತಾಳೆ, ಅದಕ್ಕೆ ಪ್ಲ್ಯಾನಿಂಗಲ್ಲಿದ್ದೀನಿ. ಲೇ ಒಂಟೆ, ಎಷ್ಟು ದಿನ ಒಂಟಿಯಾಗಿರ್ತೀಯ, ಯಾವ್ದಾರು ಒಂದು ಜಂಟಿ ಮಾಡ್ಕೊಳ್ಳ ತಾನೆ? ಅಯ್ಯೋ ಜಂಟಿ ಮಾಡ್ತೀನಿ ಅಂತ ಒಬ್ಬ ಪಟ್ಟಿಂಗ ಬಂದಿದ್ದ. ಆ ನನ್ನ ಮಗ ಏನು ಮಾಡ್ದ ಗೊತ್ತಾ? ಅಕ್ಕಡ ಚೂಡು. ನಾನೇ ಬ್ರೋಕರ್ ಮಾಲಿಂಗ. ಒಂದು ಪುಲ್ಲಿಂಗ, ಒಂದು ಸ್ತ್ರೀಲಿಂಗ, ಇವೆರಡು ಲಿಂಗಗಳನ್ನ ಜೊತೆ ಮಾಡೋದೇ ನನ್ನ ಸ್ಪೆಷಾಲಿಟಿ. ಅಯ್ಯೋ ಸಾಕಯ್ಯ ನಿನ್ನ ಬಹುಪರಾಕ, ತಗೊಂಡ್ ನನ್ನ ಮಗನ ಜಾತಕ. ಇವರಿಗೆ ಹುಡುಗಿ ಹುಡುಕಬೇಕು ಅಂದ್ರೆ ನನ್ನ ತಲೆ ಚಚ್ಕೋಬೇಕಾಗತ್ತೆ. ಈಗ ನನ್ನ ಜೋಬಿಗೆ 1,000 ರೂಪಾಯಿ ಚುಚ್ಚಬೇಕಾಗತ್ತೆ. ಈಗ ನೋಡಕ್ ಹೋಗ್ತೀವಲ್ಲ ಆ ಜಾಗದಲ್ಲಿ, ನನ್ನ ಮಗನಿಗೆ ಹೇಗಾದ್ರೂ ಮಾಡಿ ಸೆಟಪ್ ಮಾಡ್ಬಿಡು. ಸೆಟಪ್ ಅಂದ್ರೆ ಆ ತರ ಅಲ್ಲ ರೀ, ಒಂದ್ ಟೈಮ್ ಕೆಲ್ಸಕ್ಕೆ ಹೋಯ್ತು ಅಂತಂದ್ರೆ ಲೈಫ್ ಟೈಮ್ ಸಂಬಳ ಬತ್ತಾರ್ಬೇಕು ಆ ತರ ಸೆಟಪ್. ಆ ತರ ಸೆಟಪ್ ಒಟ್ನಲ್ಲಿ ನಿಮ್ಗೆ ವರ್ಕಿಂಗ್ ಉಮನ್ ಬೇಕು, ವರ್ಕಿಂಗ್ ಪಾರ್ಕಿಂಗ್ ಒಟ್ನಲ್ಲಿ ನಿಮ್ಗೆ ಹುಡುಗಿ ತೋರಿಸ್ತೀನಿ. ನಿಮ್ ಮಾಮೂಲಿ ಟೀ ತಗೊಳ್ಳಿ. ಉಪ್ಪಿಟ್ ಮಾಡ್ಸಿಲ್ವ ಇವತ್ತು? ಇರ್ಲಿಲ್ಲ. ಅಯ್ಯೋ ನಿಮ್ ಮಾವನವ್ರು ತುಂಬಾ ಜೋಕಪ್ಪ. ಅಂದಾಗೆ ತಮ್ ಪರಿಚಯ? ನಾನು ರಿಟೈರ್ಡ್, ಎಂಟಿ ಇಲ್ಲ, ಇವ್ರು ಅವ್ರ ಮಗ ರಾಮನಾಥ್, ತಾಯಿ ಇಲ್ಲ. ಪರಿಚಯ ಮಾಡ್ಕೊಡೋ ರೀತಿ ವಿಚಿತ್ರ ಪರಿಚಯ. ಅಂದಾಗೆ ಹುಡುಗ ಏನ್ ಮಾಡ್ಕೊಂಡಿದ್ದಾರೆ? ಅಯ್ಯೋ ಹುಡುಗಂಗೇನು, ಕೈ ತುಂಬಾ ಕೆಲ್ಸ, ಮೈ ತುಂಬಾ ಸಂಪಾದನೆ, ಕೂತು ತಿಂದ್ರು ಕರಗದೆ ಇರೋಷ್ಟು ಆಸ್ತಿ ಇದೆ ಅಲ್ವೇನ್ರೇ? ಹೌದೌದು. ಇವನು ನನ್ ಮೊಮ್ಮಗ. ಏನೋ ಹಕ್ಕಿ ಮರಿ ಬಿಟ್ಕೊಂಡು ಓಡಾಡ್ತಾ ಇದೆಯಲ್ಲೋ. ಹೋಗು ಚಿನ್ನ. ಏನೋ ಗುಸು ಗುಸು ಮಾತಾಡ್ತಾ ಇದ್ದಾರೆ. ಎಲ್ಲಿ ಹುಡುಗಿ ಬರ್ಲೇ ಇಲ್ಲ ನೋಡಿ. ಈಗ ರಾಹು ಕಾಲ, ಹುಡುಗಿನ ತೋರಿಸೋದು ಒಳ್ಳೇದಲ್ಲ. ಮತ್ತೆ ನಾನು ನಿಮಗೆ ಫೋನ್ ಮಾಡ್ತೀನಿ, ನೀವಿನ್ನು ಹೊರಡಿ. ರಾಹು ಕಾಲ ಅಂತೆ, ಫೋನ್ ಮಾಡಿ ವಿಷಯ ತಿಳಿಸ್ತಾರಂತೆ, ಬನ್ನಿ ನಾವು ರಾಹು ಕಾಲ ಬಿಟ್ಕೊಂಡ್ ಬರೋಣ. ನಾವಿನ್ನು ಬರ್ತೀವಿ. ರಾಹು ಕಾಲ ನೆಪ ಮಾಡ್ಕೊಂಡು ಹುಡುಗಿನ ತೋರಿಸದೆ ಹಂಗೆ ಕಳಿಸ್ಬಿಟ್ರಲ್ಲ, ನಮ್ಮ ಹುಡುಗನ ಏನೇ ಕಮ್ಮಿ ಆಗಿದೆ? ಆ ಸಂಬಂಧನೇ ಬೇಡ. ರೇ ಯಜಮಾನ್ರೇ, ನೀವು ಆ ಹುಡುಗನ ಯಾಲಕ್ಕಿ ಮರಿಗೆ ಮುತ್ತು ಕೊಡದೆ ಹೋಗಿದ್ರೆ ನಿಮ್ ಹುಡುಗನ ಲಕ್ಕು ಇಷ್ಟೊತ್ತಕ್ಕೆ ಕುದುರಾಯ್ತಿರೋದು. ಈಗ ನೋಡಿ ಅನ್ಲಕ್ಕಿ ಆಗಿ ಹೆಂಗ್ ಕೂತವನೆ. ಬೇರೆ ಯಾವ್ದಾದ್ರೂ ತೋರಿಸ್ತೀಯೋ ಇಲ್ವೋ? ನನ್ನ ಹತ್ರ ಏನೋ ಬೇಕಾದಷ್ಟು ಲಿಸ್ಟ್ ಇದೆ, ಆದ್ರೆ ಒಂದ್ 500 ರೂಪಾಯಿ ತೆಗೆದು ಅವ್ನ ಬಾಡಿ ಮೇಲೆ ಬಿಸಾಕಪ್ಪ. ನಮ್ಮೊಂದೇನು ಎ ಟಿ ಎಂ ಅನ್ಕೊಂಡ್ಬಿಟ್ಟಿದಾರಲ್ಲ ಇವನು, ಹತ್ತು ತಗಲ್ವ ನನಗೆ. ನಮ್ಮ ಹುಡುಗನ ಹತ್ರ ಅರಿಶಿನದ ಕೊಂಬು ಕಟ್ಸ್ಕೊಳ್ಳೋ ಅಂತ ಚಂದುಳ್ಳಿ ಚೆಲುವೆ ಯಾರ ಮನೇಲಿ ಬೆಳ್ಳುಳ್ಳಿ ಕುಟ್ತಾ ಇದ್ದಳೋ ಏನೋ, ಹೆಂಗೆ ವಾಸ್ತೆ ಕಂಡಿಡಿಯೋದು? ಅಲ್ಲಯ್ಯ ನಿನ್ ಲಿಸ್ಟಲ್ಲಿ ಒಳ್ಳೆ ಸೌಂಡ್ ಪಾಟಿಗಳಿಲ್ವ? ಏನ್ರಿ ಹಿಂಗಂತ ಇದ್ದೀರಾ? ಒಂದ್ ಫ್ಯಾಮಿಲಿ ಇದೆ, ನೀವು ಮನೆ ಒಳಗೆ ಕಾಲ್ ಇಡ್ತಿದ್ದಂಗೆ ರತ್ತ ಕಂಬಳಿ ಆಸಿ ನಿಮ್ಮನ್ನ ವೆಲ್ಕಮ್ ಮಾಡ್ಕೊಳತ್ತೆ ಅಂತ ಫ್ಯಾಮಿಲಿ ಇದೆ. ಹಂಗಂತೀಯ? ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ರತ್ತ ಕಂಬಳಿ ಮೇಲೆ ನಾನು ಕೂತ್ಕೋತೀನಿ, ನೀವು ಚೇರ್ ಮೇಲೆ ಕೂತ್ಕೊಳ್ಳಿ. ಸರೋಜ ಕುಡಿಯಕ್ಕೇನಾದ್ರು ತಗೊಂಬಮ್ಮ. ಹುಡುಗಿ ಸ್ವಲ್ಪ ಕಪ್ಪು ಇರ್ಲಿ, ಬಂಗಾರದಂತ ಗುಣ ಕಂಟಕ್ ಹೋಗಿಲ್ಲ ಅಲ್ವಾ? ಏನಂಗ ಅಂದ್ಬಿಟ್ರಿ, ಬಿಡವ ಒಂದ್ ಗಾನವ. ಒಳಗೆ ಸೇರಿದರೆ ಗುಂಡು, ಹುಡುಗಿ ಆಗುವಳು ಗಂಡು, ಮಿತಿ ಮೀರಿದೆ ಜೋಪಾನ. ಎಂಥ ಹೆಣ್ಣು ತೋರಿಸ್ದ್ಯೋ, ಅವಳು ಬಣ್ಣನೋ ಕೈ ತೊಳೆದು ಮುಟ್ಬೇಕು. ಇನ್ನು ಅವಳು ಹಾಡಿದ ಹಾಡು ಇನ್ನು ಕಿವಿಲಿ ಗುನುಗುನುಗುನು ಅಂತ ಇದೆ. ಅಲ್ಲಲೇ ನಿನ್ನ ಲಿಸ್ಟ್ ಅಲ್ಲಿ ಇಂತ ಹೆಣ್ಣುಗಳು ಇರುವು, ಬೇರೆ ಯಾವ ಇಲ್ವೇ ಇಲ್ವಾ? ಅಲ್ಲ ನನ್ನಂತ ಬ್ರೋಕರ್ ಸಿಕ್ಕಿರೋದು ನಿಮ್ಮ ಅದೃಷ್ಟ. ನಿಮ್ಗೆ 18 ವರ್ಷದ ಹುಡುಗಿ ಸಿಗ್ತಾಳೆ ಅಂತ ಭ್ರಮೆಲಿ ಇರ್ಬೇಡಿ. 38 ವರ್ಷದ ಹುಡುಗಿ ಸಿಗೋದು ಕಷ್ಟನೇ. ನನ್ನ ಕೈಲಿ 8 ತೋರ್ಸಕ್ಕಾಗಲ್ಲ, ನಾನು ಹೋಯ್ತೀನಿ. ಬೇಡ ಕಣೋ, ನಿನ್ ಲಿಸ್ಟ್ ಅಲ್ಲಿ ಯಾವ್ದಾದ್ರು ಒಳ್ಳೆ ಸಂಬಂಧ ಇದ್ರೆ ತೋರ್ಸೋ. 2,000 ಕೊಟ್ಟು ದೊಡ್ಡವ್ರು ಹೇಳ್ತಾ ಇದ್ದೀರಾ ಅಂತ ಒಪ್ಕೊತೀನಿ. ಅಪ್ಸರೆ ಅಂತ ಒಂದು ಹುಡುಗಿ ಐತೆ, ಅದೊಂದು ಲಾಸ್ಟ್ ಆಗಿ ತೋರಿಸ್ತೀನಿ, ಒಪ್ಕೊಳ್ಳೋದಾದ್ರೆ ಒಪ್ಕೊಳ್ಳಿ, ಬಿಟ್ರೆ ಬಿಡಿ.
ಹುಡುಗಿನ ಕರೆಸಿ. ಬಂದ್ ಎಷ್ಟೊತ್ತಾಯ್ತು? ಎಲ್ಲಿ ನೋಡಿ ಇಲ್ಲಿ. ಹಿಂಗೆಲ್ಲ ಯಾಮಾರ್ಸ ನನ್ನ ಮಗ. ಆ ನನ್ನ ಮಗ ಏನಾದ್ರೂ ನನ್ನ ಕೈ ಸಿಕ್ಕಿದ್ರೆ ಸಿಕ್ತಾಗ ನಾವೀಗ ಅರ್ಜೆಂಟ್ ಆಗಿ ಬರ್ತೀವಿ ಮಾಡಲ್ಲ. ಸಿ ದುಡ್ಡು ಬೇಕಾಗಿತ್ತು. ಏಯ್, ಹಳೇದೆ 30,000 ಅಸಲು ಇಲ್ಲ ಬಡ್ಡಿನೂ ಇಲ್ಲ, ಹೊಸ ಲೆಕ್ಕ ತಗೊಂಡು ಬಂದಿದೀಯಾ? ಹಳೇದ 10,000 ಬಡ್ಡಿ ಇಟ್ಕೊಂಡೆ ಕೊಟ್ಬಿಡೋಣ. ನಾ ದುಡ್ಡಿನ ವ್ಯವಹಾರದಲ್ಲಿ ತುಂಬಾ ಸ್ಟ್ರಿಕ್ಟು. ಸರಿಯಾದ ಟೈಮ್ಗೆ ಅಸಲು ಬಡ್ಡಿ ಬರಲಿಲ್ಲ ಅಂದ್ರೆ ನಾನು ನಿನ್ನ ಮನೆ ಹತ್ರ ಬರಬೇಕಾಗತ್ತೆ. ಆ ಥರ ಇಲ್ಲ ಅಣ್ಣ, ಕೊಟ್ಬಿಡ್ತೀನಿ. ಕೊಡ್ತೀಯಾ? ಕೊಡಲಿಲ್ಲ ಅಂದ್ರೆ ಗೊತ್ತಲ್ಲ. ಆಯ್ತಣ್ಣ, ಆಡಿ ಆಡಿ. ಗುರು ಬಾಗುರು ಉಚಿತ ಮತ್ತು ಖಚಿತ ತಪಾಸಣೆ, ಹೋಗಿ ತೋರಿಸ್ಕೊಂಬರೋಣ. ನಂಗೆ ಮದುವೆ ಆಗೈತೆ, ನೀವಿಬ್ರು ಹೋಗಿ ಚೆಕ್ ಮಾಡಿಸ್ಕೊ ಬನ್ನಿ. ಲೇ, ನಮ್ಮ ಬಾಡಿ ನೋಡಿದ್ರೆ ರೋಗನೇ ಓಡೋಗ್ಬಿಡುತ್ತೆ. ನಿನಗೇನಾದ್ರು ರೋಗ ಇದ್ರೆ ಓಡಕ್ಕೆ ತೋರಿಸ್ಕೊ, ಹೋಗು. ನನಗಂತೂ ಪ್ರೀತಿ ಪ್ರೇಮದ ರೋಗ ಇದೆ, ನಾನು ಹೋಗಿ ತೋರಿಸ್ಕೊಂಬರ್ತೀನಿ. ನಿಮ್ಮಿಬ್ರಿಗೂ ಬಾಯಿ. ಕೈ ನೋವು ಕಮ್ಮಿ ಆಯ್ತದೆ, ಹೋಗು. ಯಾವ್ದಾದ್ರು ಹೊಸ ಮಿಷಿನ್ ಬಂದಿದ್ರೆ ಹಾಕ್ಸ್ಕೊಳ. ಸರಿ ಸರಿ ಗುರು. ಅದೆಲ್ಲ ಬಿಡು, ಗಣೇಶ ಹಬ್ಬ ಬರ್ಲಿ, ಅಣ್ಣಮ್ಮ ಉತ್ಸವ ಬರ್ಲಿ, ಎಲ್ಲ ಉಸ್ತುವಾರಿಗೆ ಇವ್ರದೆ. ಆದ್ರೆ ಏನ್ ಪ್ರಯೋಜನ? ಆ ಬಾಡಿಗೆ ಒಂದ್ ಹೆಣ್ ಸಿಕ್ಕಿಲ್ಲ, ಇನ್ನು ಬ್ಯಾಚುಲರೆ. ಸಗಣಿ ಸಗಣಿ, ನನ್ನ ಪಾಲಿಗೆ ಚಿನ್ನದ ಗಣಿ. ಆಹಾಹಾಹಾ, 40 ವರ್ಷದಿಂದ ನನ್ನ ಹೃದಯವೆಂಬ ನದಿಯಲ್ಲಿ ನಿಂತು ಹೋಗಿದ್ದ ನನ್ನ ದೋಣಿಯೊಳಗೆ ಮೊದಲ ಹೆಜ್ಜೆ ಇಟ್ಟ ಅರಗಿಣಿ, ನನ್ನ ಮುದ್ದಿನ ಕಣ್ಮಣಿ, ಮೊದಲು ನಿನ್ನ ಬಯೋಡೇಟಾ ತಿಳ್ಕೊಬೇಕು.
ಏನ್ ನೋಡ್ಕೋ ಬತ್ತಿದ ಸಗಣಿ ತುಂಬಿಟ್ಟಿದ್ಯಾ? ಏ ಇದು ನಿನ್ನ ಕಣ್ಣಿಗೆ ಸಗಣಿ ಆದ್ರೆ ನನ್ನ ಪಾಲಿನ ಲವ್ಗೆ ಟ್ವಿಸ್ಟ್ ಕೊಡೋ ಬೂಸ್ಕಣ. ಇದು ಆಲ್ಗಾಕನ್ ಕಲ್ಸ್ಕೊಂಡ್ ಕೊಡ್ಬಿಡು. ಇದ್ದಕ್ಕಿದ್ದಂಗೆ ಲವ್ ಆಗೈತೆ ಅಂದ್ರೆ ಏನೋ ಮ್ಯಾಜಿಕ್ ಇರ್ಬೇಕು ಕಣ. ನನಗೂ ಹಾಗೇ ಅನ್ನಿಸ್ತಾ ಇದೆ. 40 ಆದ್ಮೇಲೆ ಎಲ್ರಿಗೂ ಹಂಗೆ ಅನ್ಸತ್ತೆ. ಬೈ, ನಮ್ಮ ಅಕ್ಕ ಇದನ್ನ ನಿಮ್ದಕ್ಕೆ ತೋರ್ಸೋಕೆ ಹೇಳಿದ್ದಾರೆ ಭಯ. ಕಣ್ಣು ಭೂಮಿ ಮೇಲೆ ಇರಲಿ. ಇರುತ್ತೆ ಇರುತ್ತೆ ಇರುತ್ತೆ, ಇನ್ನು ಮೇಲೆ ನನ್ನ ಕಣ್ಣು ನಿನ್ನ ಮೇಲೆ ಸದಾ ಇರುತ್ತೆ. ನಿಮ್ ಹೆಸರು? ನನ್ನ ಹೆಸರು ಗೋಪಾಲ. ಕಾಂಟ್ಯಾಕ್ಟ್ ನಂಬರ್? 9573684210. ನಿಮ್ ಬ್ರಹ್ಮಲಿಪಿ ನಮಗೆ ಅರ್ಥ ಆಗ್ತಿಲ್ಲ, ದಯವಿಟ್ಟು ಬರ್ಕೊಟ್ ಹೋಗಿ. ಬರ್ಲಾ? ಸಿಗಣ. ಅರೆ ಓ, ನೀವೇನಿಲ್ಲಿ? ನೀವ್ ಇಲ್ಲಿ ಸಿಗ್ತೀರಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಏನ್ ಪ್ರಾಬ್ಲಮ್? ಪ್ರಾಬ್ಲಮ್ ಏನೋ ಬೇಜಾನ್ ಇದೆ. ನೀವು ಪಾರ್ಟ್ ಬೈ ಪಾರ್ಟ್ ಚೆಕ್ ಮಾಡೋದ ಅಥವಾ ಫುಲ್ ಬಾಡಿ ಚೆಕಿಂಗ? ಫುಲ್ ಬಾಡಿನೇ ಚೆಕ್ ಮಾಡೋಣ. ಮೊದಲು ಇಟ್ಟಿರೋ ಕೈ ಎತ್ತಿ. ಎಲ್ಲಿಟ್ಟಿರೋದು? ಸ್ಟೆಥೋಸ್ಕೋಪ್ ಮೇಲೆ. ಈ ಸ್ಟೆಥೋಸ್ಕೋಪ್ಗೆ ಇಷ್ಟೊಂದೆಲ್ಲ ಸ್ಕೋಪ್ ಬೇಕಾ? ಯಾಕೆ ಬೇಡ್ವಾ? ಆನಿ, ಜೋರಾಗಿ ಉಸಿರಾಡಿ. ಇದೇನ್ರಿ, ಬಾಯಲ್ಲಿಟ್ರಿ, ಇವಾಗ ಈಚೆ ತೆಗ್ದ್ರಿ, ಇವಾಗ ನೋಡ್ರಿ ಅಳ್ಳಾಡಿಸ್ತಾ ಇದೀರಲ್ರಿ. ಲೈಟಾಗಿ ಫೀವರ್ ಇದೆ. ಮೇ ಬಿ ಲವ್ ಫೀವರೇ ಇರಬೇಕು. ಪ್ರೇಮದ ಕಾವು ಜಾಸ್ತಿ ಆಗಿ ಆಟು ಒಡೆದೋಗ್ತಾ ಇದೆ. ಜೋಪಾನ, ಪ್ರೇಮ ಜಾಸ್ತಿ ಆಗಿ ಕೋಮಾಗ ಹೋಗ್ಬಿಟ್ಟಿರಾ. ಓಮ್ನಲ್ಲಿ ಕೋಮಾಗ ಹೋಗಿದ್ಕೆನೆ ಪ್ರೇಮ ಸಿಕ್ಕಿದ್ದು. ನಿಮ್ಮಂದ ನೋಡ್ತಾ ನೋಡ್ತಾ ಎದೆಲಿ ಲವ್ ಓವರ್ ಫ್ಲೋ ಆಗಿ ಹಾರ್ಟ್ ಬ್ಲಾಸ್ಟ್ ಆಗಿ ಹೋಗ್ತಾ ಇದೆಯಲ್ರಿ. ಏನಾದ್ರು ಒಂದು ಸರ್ಜರಿ ಮಾಡ್ರಿ. ಎಲ್ಲಿ ಹಾರ್ಟ್ ತೋರಿಸಿ ನೋಡೋಣ, ಎಷ್ಟು ಡ್ಯಾಮೇಜ್ ಆಗಿದೆ. ಆಂಜನೇಯ ರಾಮಂಗೆ ಎದೆ ಬಗ್ ತೋರಿಸ್ದಲ್ಲ, ಹಂಗೆ ತೋರಿಸ್ಲಾ? ತೋರಿಸಿ ತೋರಿಸಿ, ಹೇಗಿದ್ರು ನಾನು ರಾಮಾಯಣ ನೋಡಿಲ್ಲ. ಸದ್ಯಕ್ಕೆ ಶರ್ಟ್ ಬಿಚ್ಚಿ ತೋರಿಸ್ತೀನಿ ನೋಡ್ರಿ ನೋಡ್ರಿ. ಇದೇನ್ರಿ, ನಿಮ್ಮ ಎದೆ ಮೇಲೆ ರೋಮಾನೆ ಇಲ್ಲ ರೀ? ರೋಮ ಎಲ್ಲ ಜಾರ್ಕೊಂಡ್ ಜಾರ್ಕೊಂಡ್ ಕೆಳಗಡೆ ಬಿದೋಗಿದೆ ಕಣ್ರಿ. ಯಾಕ್ರಿ ಕೈ ಕುಯ್ಕೊಂಡ್ಬಿಟ್ರಿ? ಅದು ಬ್ಲೇಡ್ ಶಾರ್ಪ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಕ್ ಹೋದೆ. ಬುದ್ಧಿ ಇಲ್ಲ ನಿಮ್ಗೆ. ಹ್ಮ್, ಹಿಡ್ಕೊಂಡು ಹೋಗಿ. ಸರಿ, ಪೇಷಂಟ್ ವೇಟ್ ಮಾಡ್ತಿದ್ದಾರೆ, ಆಮೇಲೆ ಸಿಗ್ತೀನಿ ಹೋಗಿ. ನೀವೆಲ್ಲ ಯಾಕೆ ಕ್ಯೂ ಅಲ್ಲಿ ನಿಂತಿದ್ದೀರಾ? ಮೂತ್ರ ಚೆಕಪ್ ಬಂದಿದೀವಿ. ನನ್ಗೆ ಯಾವ್ದೋ ಬಾಡಿ ಚೆಕಪ್ ಅಂತ ಹೇಳಿ ಬೆಲ್ ಕಟ್ ಮಾಡಿ ಕಳ್ಸವ್ರೆ. ನೀನ್ ನೋಡಿದ್ರೆ ಮೂತ್ರ ಚೆಕಪ್ ಅಂತ ಇದೆಯಾ? ಹುಷಾರು. ಅಯ್ಯೋ, ಎಲ್ಲೋ ಇಷ್ಟ ತಾರು ಬರ್ಲಿಲ್ಲ. ನನಗಿಂತ ಅರ್ಜೆಂಟ್, ನಿನಗೆ ಯಾಕೋ? ಬರ್ತಾಳೆ ಇರೋ. ಬಂದು ನೋಡು. ಎಲ್ಲಿ? ಅದೇ ಕೆಂಪು ಸೀರೆ ಉಟ್ಕೊಂಡು ವ್ಯಾನಿಟಿ ಬ್ಯಾಗ್ ಹಾಕೊಂಡಿದ್ದಾಳಲ್ಲ ಅವಳು. ಅವಳ? ಆಹಾಹಾ, ನೀನು ನಿನ್ ಸೆಲೆಕ್ಷನ್ ಸೂಪರ್ ಆಗವಳೆ. ಇಷ್ಟು ವರ್ಷ ಕಾದಿದ್ದಕ್ಕೂ ಆ ಭಗವಂತ ಈ ರಾಮನ ಸಂಕಟ ನೋಡಿ ರಾಮ ಫಲದ ಹಣ್ಣನ್ನೇ ಫಿಕ್ಸ್ ಮಾಡ್ಬಿಟ್ಟಿದಾನಲ್ಲ. ಐ ಆಮ್ ಸೋ ಹ್ಯಾಪಿ. ರಾಮ ಫಲನೋ ಸೀತಾ ಫಲನೋ, ಒಟ್ಟಿನಲ್ಲಿ ವಂಶ ಬೆಳ್ಸಕ್ಕೆ ವಂಶ ವೃಕ್ಷನೇ ಸಿಕ್ಕಂಗ. ಅಲ್ಲಿ ನೋಡು, ಅಲ್ಲಿ ನೋಡು, ಹೆಂಗ್ ನಗ್ತಾಳೆ ನೋಡು. ಅವ್ಳ ಕೆನ್ನೆ ಕಲರ್ ನೋಡ್ತಾ ಇದ್ರೆ ಅವ್ರ ಮನೆಯಲ್ಲಿ ಬೆಣ್ಣೆ ತಿರುಸೆ ಬೆಳೆಸಿದಾರೆ ಅಂತ ಅನ್ನಿಸ್ತಾ ಇದೆ ಕಣೋ. ಬರೀ ಬೆಣ್ಣೆ ಅಲ್ಲ, ತುಪ್ಪನು ಸೇರಿಸ್ಬಿಟ್ಟು ಬೆಳೆಸ್ಬಿಟ್ಟಿರ್ಬೇಕು. ನನ್ನ ಕಣ್ಣಿಗೆ ಕಾಣದಿರೋ ಬೆಣ್ಣೆ ನಿನ್ ಕಣ್ಣಿಗೆ ಕಾಣಿಸ್ತೈತಿ ಅಂದ್ರೆ ನನ್ನ ಹೃದಯ ತುಂಬಿ ಬರ್ತೈತಿ. ಅಕ್ಕ, ಕೈಯಲ್ಲಿ ಏನೋ ಬರ್ದು ಕಲ್ಸಿದ್ದಾರೆ ಭಯ. ಸ್ವೀಟ್ ಸ್ಮೈಲ್. ಅಯ್ಯೋ, ನಾನು ಬರ್ದು ಕಳಿಸ್ತೀನಿ. ಅಕ್ಕ ಕೈಗೆ ಬರ್ದಿದ್ದಕ್ಕೆ ಲಾಲಿಪಾಪ್ ಬೇಗ ಕೊಟ್ರು, ನೀವೇನ್ ಕೊಡ್ತೀರಾ? ಅಯ್ಯೋ,
ಕೆರೆಯ ದಾಟಿ ಬಂದ, ವಾಟರ್ ಕುಡಿದು ಬಂದ, ಆಗುವೆ ಊರಿಗೆ ಬಂಡ, ನನ್ನ ರಾಣಿಗೆ ನಾನೇ ಗಂಡ. ನಿನ್ನ ಕವನ ಕೇಳಿ ಯುವ ಕವಿಗಳೆಲ್ಲ ಶವಗಳಾಗ್ಬಿಟ್ರು ಕಣ. ಅಯ್ಯಲೇ, ನಮ್ ಇಷ್ಟ ಬಂದಾಗ ನಾವ್ ಹಾಡ್ಕೋತೀವಿ ಕಣಲೇ. ಮದ್ವೆ ಆಗಿರೋರ್ಗ ಏನ್ ಗೊತ್ತು, ಲವ್ ಮಾಡ್ತಿರೋ ನೋವು. ಈ ಲವ್ ವಿಷಯಕ್ ಬಂದ್ರೆ ನಾವ್ ಎಲೆ ಮರೆ ಕಾಯ್ತಾ ಇರೋದೇ ಬೆಟರ್. ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳ್ರಿ, ಟೀ ಕುಡೀರಿ, ಟೀ ಕುಡೀರಿ. ಮತ್ತೆ ಬಂದ್ಲು ನೋಡೋ, ಇವಳ ನೆನ್ನೆ ನೋಡಿದ್ಯ ಚೆನ್ನಾಗಿವಳೆ. ಭಯ ಭಯ ಏಯ್ ಬರಲಿ, ರಂಗನಾಥ ಸ್ವಾಮಿನೇ ನೋಡ್ದಂಗಾಯ್ತು. ಅಯ್ಯೋ ರಾಣಿ, ಟೈಮ್ ಬೇರೆ ಆಗಿದೆ, ಕ್ಯಾಬ್ ಬೇರೆ ಹೋಗಿರ್ಬೇಕು ಅನ್ಸುತ್ತೆ, ಆಟೋದಲ್ಲಿ ಹೋಗ್ಬಿಡಣ್ವಾ? ಲೇ ಮಂಟೆ, ನಾನು ಏನು ಹೇಳ್ತೀನಿ ಅದನ್ನ ಅವನ ಕೈ ಮೇಲೆ ಬರೆದು ಕಳಿಸೋ. ಅಯ್ಯೋ ಕರ್ಮ. ಲೇಯ್ ತಂಬಿಟ್ಟ, ಪೆನ್ ಕೂಡ. ಏನಣ್ಣ, ಒಂದು ಪೆನ್ನು ತರಕ್ಕಾಗಲ್ವಾ? ಆಯ್ತು ಕೊಡು, ಹೋಗೋ. ಟೀ ಸೋಸು, ಟೀ ಸೋಸು, ಹೋಗೋ. ಆಟೋ ಬರೆಯೋ. ಆಹಾ, ವಯಸ್ಸು ಎಕ್ಕುಟ್ಟು ಹೋಗಿತ್ತು ಅದ್ ನನಗೆ ಗೊತ್ತು. ಕಾಲಿಗೆ ಸಗಣಿ ಮೆತ್ತಿತ್ತು, ಎಷ್ಟೆರಡೆ ಕಾಲಿಗೆ ಸಗಣಿ ಮೆತ್ತಿತ್ತು, ಹೃದಯ ಜಾರಿ ಬಿತ್ತು. ಹೃದಯ ಜಾರಿ, ಮನಸ್ಸಲ್ಲಿರೋ ಪಕ್ಷಿ ಏನೋ ಸೂಚನೆ ಕೊಟ್ಟಂಗಿತ್ತು, ಏನೋ ಸೂಚನೆ ಕೊಟ್ಟಂಗಿತ್ತು. ಇದು ಲವ್ವೇ, ಇದು ಲವ್ವೇ, ಇದು ಲವ್ವೇ ಅಂತ ಹೇಳ್ದಂಗಿತ್ತು. ವಾ ವಾ ವಾ, ಚೆನ್ನಾಗಿದೆಯೋ, ಚೆನ್ನಾಗಿದೆಯೋ. ಬರೀ ಇನ್ನೊಂದು ಲೈನು ಸಾಕು, ಇವನ ಕೈಯ ತುಂಬೋಗಿತ್ತು. ಹಾಗಂತೀಯ? ಲೈ, ನಿಮ್ಮ ಅಕ್ಕ ಬಂದ ತಕ್ಷಣ ಇದನ್ನ ಅವಳಿಗೆ ತೋರಿಸ್ಬೇಕು, ಆಯ್ತಾ? ಟೀಕೆ ಬಾಯ್. ಕಬೂತರ್ ಜಾ ಜಾ ಜಾ, ಕಬೂತರ್ ಜಾ ಜಾ ಜಾ, ಕಬೂತರ್ ಜಾ. ಬಿ ಪಿ ನಾರ್ಮಲ್ ಆಗಿದೆ. ಓಕೆ ಡಾಕ್ಟರ್, ಇವ್ರ ಮೆಡಿಸಿನ್ ಹಾಗೆ ಕಂಟಿನ್ಯೂ ಮಾಡಿ ಆಯ್ತಾ? ಹಾಯ್. ಹಾಯ್, ಮತ್ತೇನಾಯ್ತು ನಿಮಗೆ? ನನಗೇನೂ ಆಗಿಲ್ಲ, ನನ್ನ ಫ್ರೆಂಡ್ಗೇನೋ ಪ್ರಾಬ್ಲಮ್ ಆಗಿದೆ, ನಿಮ್ಮ ಹತ್ರ ಸಜೆಷನ್ ಕೇಳೋಣ ಅಂತ ಬಂದೆ. ಏನಾದ್ರು ಸಜೆಷನ್ ಕೊಡಿ. ನಮಸ್ಕಾರ ಡಾಕ್ಟರ್ ಅಮ್ಮ. ನಮಸ್ಕಾರ. ನಿಮ್ಮ ತಾಯಿ ಕಡೆ ದೂರದ ಸಂಬಂಧಿ ನಾನು. ಓ ಹೌದಾ. ನನಗೆ ಬಿಲ್ ಜಾಸ್ತಿ ಹಾಕ್ಬಿಟ್ಟಿದ್ದಾರಮ್ಮ, ನಿಮ್ಮ ಕಡೆಯಿಂದ ನಂಗೆ ಸ್ವಲ್ಪ ಬಿಲ್ ಕಡಿಮೆ ಮಾಡ್ಕೊಟ್ರೆ ಅನುಕೂಲನಮ್ಮ. ನೋಡಿ, ನೀವು ನನ್ನ ದೂರದ ರಿಲೇಟಿವೇ ಇರಬಹುದು, ಆದರೆ ಈ ವಿಷಯದಲ್ಲಿ ನಾನೇನು ಮಾಡೋಕ್ಕಾಗಲ್ಲ. ಹಾಗೂ ನಿಮ್ಗೆ ಕನ್ಸೆಷನ್ ಬೇಕೇ ಬೇಕು ಅಂದರೆ ಹೋಗಿ ಎಮ್ ಡಿನ ಮೀಟ್ ಮಾಡಿ. ಏನೋ ರಿಲೇಷನ್ನು ಅಂತ ಬಂದೆ, ದುಡ್ಡಿನ ವಿಷಯ ಬಂದರೆ ಯಾರೂ ಸಹಾಯ ಮಾಡಲ್ಲ, ಸಂಬಂಧಿಕರಂತೆ ಸಂಬಂಧಿಕರು, ಏನೂ ಪ್ರಯೋಜನ ಇಲ್ಲ. ಸಂಬಂಧ ಮತ್ತು ಹಣನ ಯಾವತ್ತು ಸಮನಾಗಿ ನೋಡೋಕ್ಕಾಗಲ್ಲ. ಯಾಕಾಗಲ್ಲ? ಓ, ನೀನ್ ಹೇಳೋದ್ ನೋಡ್ತಿದ್ರೆ ಬಡವ ಶ್ರೀಮಂತ, ಎಜುಕೇಟೆಡ್ ಅನ್ಎಜುಕೇಟೆಡ್, ಎಲ್ಲ ಒಂದೇ ಸಮಾನ? ಒಂದೇ. ಅದೇಗೆ ಹೇಳ್ತೀಯ? ನೋಡು, 40 ವಿದ್ಯಾವಂತನೇ ಅಲ್ಲ, ಅನುಭವ ಇರೋನು ಅಷ್ಟೇ ದುಡಿತಾನೆ. ಯವ್ವನ ಎಲ್ಲ ಮುಗ್ದು ಬ್ಯೂಟಿ ಎಲ್ಲ ಹೋಗಿ 50 ಎಲ್ಲ ಫಿಗರ್ಗಳು ಒಂದೇ. ಪೊಸಿಷನ್ ಯಾವುದೇ ಇರಲಿ, 60 ಎಲ್ರದ್ದು ರಿಟೈರ್ಡ್ ಲೈಫೆ. 80 ಬದುಕಿದ್ರೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಜೀವನನೇ ಜಿಗುಪ್ಸೆ ಆಗೋಗ್ಬಿಡು. ನೋಡು, ಅದಕ್ಕೆ ಹೇಳೋದು ಎಲ್ಲರೂ ಒಂದೇ. ವಾವ್, ಯು ಆರ್ ರೈಟ್. ಅದಕ್ಕೆ ನಾನು ಹೇಳೋದು, ಜೀವನನ ಆರಾಮಾಗಿ ತಗೋಬೇಕು. ಸರಿ, ನನ್ನ ಕ್ಲಾಸಿಗೆ ಲೇಟ್ ಆಗ್ತಿದೆ, ಆಮೇಲೆ ಸಿಗ್ತೀನಿ. ಬಾಯ್. ಓಕೆ ಬಾಯ್. ಸರ್, ಡಾಕ್ಟರ್ ಎಲ್ಲೋದ್ರು? ಡಾಕ್ಟ್ರಾ? ಇವಾಗ ತಾನೇ ಹೋದ್ರಲ್ಲ. ಅವ್ರು ಈ ಫೈಲ್ ಬಿಟ್ಟು ಹೋಗಿದ್ದಾರೆ. ಸರಿ, ಕೊಡಿ, ನಾನು ಕೊಡ್ತೀನಿ. ಫೋನ್ ಮಾಡಿ ಕನ್ಫರ್ಮ್ ಮಾಡಿ. ಓ, ಫೋನ್ ಮಾಡಬೇಕಾ? ಹಲೋ. ಹಾಯ್. ಹಾಯ್. ಅದೇ, ನಿಮ್ಮ ಫೈಲ್ ಬಿಟ್ಟು ಹೋಗಿದ್ದೀರಂತೆ. ಅಯ್ಯೋ, ಮರ್ತ್ಬಿಟ್ಟೆ, ಅದು ತುಂಬಾ ಇಂಪಾರ್ಟೆಂಟ್ ಫೈಲ್. ಓ ಹೌದಾ, ಹಾಗಾದ್ರೆ ನಾನೇ ತಂದು ಕೊಡ್ತೀನಿ. ನಿಮ್ಮ ಅಡ್ರೆಸ್ ವಾಟ್ಸಪ್ ಮಾಡಿ. ಹಾ, ಮಾಡ್ತೀನಿ, ತುಂಬಾ ಥ್ಯಾಂಕ್ಸ್. ಓಕೆ, ಕೊಡಿ, ನಾನೇ ತಗೊಂಡು ಹೋಗಿ ಕೊಡ್ತೀನಿ. ಪ್ರೀಣಯಾಮೋ
ಬಳೆಗಾರ ಪುಟ್ಟಸ್ವಾಮಿ ಮನೆ ಮಂದಿ ಮುಂದೆ ಮಗಳ ಕೈ ಹಿಡಿದು ಬಳೆ ತೊಡಸ್ತಾನಲ್ಲ ಬಳೆಗಾರ, ಹಾಗೆ ಇಷ್ಟೊಂದು ಸಿಂಗರ್ ಆಗಿ ಹೊರಟಿದೀಯಲ್ಲ. ಅಜ್ಜಿ ನಿಂಗೊಂದು ಪ್ರಶ್ನೆ ಕೇಳ. ನೀ ಹುಟ್ಟಿರೋದೇ ನಂಗೊಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ನೀ ನಂಗೆ ಪ್ರಶ್ನೆ ಕೇಳ್ತೀಯ? ಕೇಳು. ಅಜ್ಜಿ ಒಂದು ಹುಡುಗಿನ ನೋಡಿದೆ, ಅವಳನ್ನ ಎರಡು ಮೂರು ಸಲ ಮೀಟು ಮಾಡಿದ್ದೀನಿ, ಅವಳು ಎಲ್ಲ ಹುಡುಗಿರ ಥರ ಅಲ್ಲ ಕಣಜ್ಜಿ. ಅಯ್ಯೋ ಪೆದ್ದ, ಬಳೆಗಾರನ ಕೆಲಸ ಬರೀ ಬಳೆ ತೋರಿಸೋದು ಮಾತ್ರ ಕಣು, ಹಾಗಂತ ಮುಟ್ಟಿದ ಕೈಯೆಲ್ಲ ಮದುವೆ ಮಾಡ್ಕೊಳಕ್ಕಾಗುತ್ತೇನೋ? ಬಳೆ ತೊಡಿಸೋ ಯಾವುದೋ ಒಂದು ಕೈ ಮುಟ್ಟಿದಾಗ ಬಳೆಗಾರಂಗೂ ಇಷ್ಟ ಆಗ್ಬೋದಲ್ವೇನಜ್ಜಿ? ಬಳೆಗಾರಂಗೆ ಇಷ್ಟವಾದ ಕೈ ಅವ್ರು ಹಿಡಿದ ಅಂದ್ರೆ ಅವಳಿಗೆ ಹೊಟ್ಟೆಗೆ ಹಾಕೋ ಶಕ್ತಿನೂ ಪಡ್ಕೊಂಡಿರ್ತಾನೆ ಕಣ ಮೂರ್ಖ. ನೀನು ಶಿಸ್ತಾಗಿ ಸಿಂಗಾರ ಮಾಡ್ಕೊಂಡು ಬಂಗಾರಿನೂ ಕರ್ಕೊಂಡ್ಬಂದು ನಿಲ್ಲಿಸ್ತೀನಿ ಅಂತೀಯಲ್ಲ, ಹೊಟ್ಟೆ ಹಿಟ್ಟೆಗೂ ಹಾಕ್ತೀಯ? ಇಷ್ಟಪಟ್ಮೇಲೆ ಮುಗಿತ್, ಇಟ್ಟಾಕೋ ವಿಷಯ ಅಲ್ಲ, ಆಮೇಲೆ ನೋಡ್ಕೊಳ್ಳೋಣ. ಅಜ್ಜಿ ಮುಗಿಲಿಲ್ಲಪ್ಪ, ಇದು ಇನ್ನು ಮುಗಿಲಿಲ್ಲ, ಈಗ ಶುರುವಾಯ್ತು, ಈಗ ಶುರುವಾಯ್ತು. ನೋಡು ತೀರ್ಥ ತಗೊಂಡ್ ಕೈದ ತಲೆಗೊರ್ಸ್ಕೊತಾರೆ ಸರಿ, ಆದ್ರೆ ಪ್ರಸಾದ ತಿಂದ ಕೈನ ಯಾರಾದ್ರೂ ತಲೆಗೊರ್ಸ್ಕೊತಾರೇನೋ? ಹುಷಾರು, ಉರಿಯೋ ಬೆಂಕಿಗೊಳ್ಳೆ ತುಪ್ಪ ಸುರಿಯಂಗೆ ಮಾತಾಡ್ತೀನಿ. ಹೋಗಜ್ಜಿ. ನೋಡೋ ಬೆಂಕಿ ಸಹವಾಸ ಮಾಡೋಕ್ ಹೊರಟಿದೀಯಾ? ಹೇಳ್ತಾ ಇದ್ದೀನಿ, ಬೆಣ್ಣೆ ಸಿಗುತ್ತೆ ಅಂತ ತುಪ್ಪ ಎಲ್ಲ ಕಾಸ್ಕೊಂಡು. ಅಯ್ಯೋ ಸುಮ್ನಿರಜ್ಜಿ, ಅಯ್ಯೋ ಫ್ಯಾನ್ ರಿಪೇರಿ ಮಾಡೋಣ ಕರ್ಸೋ? ಅಯ್ಯೋ ಕರ್ಸ್ತೇನೆ ಬಿಡಜ್ಜಿ. ಅಯ್ಯೋ ಇದೇನು ಹೊಸ ಗ್ರಹಚಾರ ಬಂತಪ್ಪ ನಂಗೆ. ಕೂತ್ಕೋ. ಈ ಹುಡುಗಿರು ಒಂದೊಂದು ಡ್ರೆಸ್ ಹಾಕ್ತಾಗ್ಲೂ ಒಂದೊಂದ್ ತರ ಕಾಣಿಸ್ತಾರಪ್ಪ. ಯಾಕೆ ಫುಲ್ ಸೈಲೆಂಟ್ ಆಗಿದ್ಯಾ, ಮಾತೇ ಆಡ್ತಿಲ್ಲ? ಹಾಗೇನಿಲ್ಲ, ನಿಮ್ಮ ಮನೇಲಿ ನಿಮ್ಮ ಫ್ಯಾಮಿಲಿ ಅವ್ರು ಯಾರು ಇಲ್ವಾ? ಅವರೆಲ್ಲ ಊರಲ್ಲಿದ್ದಾರೆ, ಇಲ್ಲಿ ನಾನೊಬ್ಳೇ ಇರೋದು. ಮೆಡಿಕಲ್ ಮುಗಿದ್ಮೇಲೆ ನಾನು ಊರಿಗೆ ಹೋಗ್ತೀನಿ. ನಿನ್ ಕತೆ? ಅಪ್ಪ ಅಮ್ಮ ಇಲ್ಲ, ಅಜ್ಜಿ ಜೊತೆ ಇದ್ದೀನಿ. ಕುಡಿಯೋಕೆ ಕೋಲ್ಡಾ ಅಥವಾ ಹಾಟಾ? ಕೂಲ್ ಡ್ರಿಂಕ್ಸ್ ಓಕೆ. ಪಾಪ ಹಾಟ್ ಕುಡಿದ ಅಭ್ಯಾಸನೇ ಇಲ್ಲ ಅನ್ಸುತ್ತೆ ಮಗುಗೆ. ಆ ಥರ ಏನಿಲ್ಲ, ಆದರೆ ಈ ಟೈಮಲ್ಲಿ ಬೇಡ ಅನ್ಸುತ್ತೆ. ನಿಜ ಹೇಳ, ನನ್ನ ಆಸ್ಪತ್ರೆಗೆ ಬಂದಿದ್ದು ನೋಡ್ಬೇಕು, ನಿನ್ನ ಮಾತಾಡಿಸ್ಬೇಕು ಅಂತ. ನಂಗೆ ಗೊತ್ತು. ನಿಂಗೆ ಬಾಯ್ಫ್ರೆಂಡ್ ಇದ್ದಾನಾ? ಈ ಗರ್ಲ್ ಮನಸ್ಸಿಗೆ ಟಚ್ ಆಗುವಂಥ ಬಾಯ್ಫ್ರೆಂಡ್ ಇನ್ನೂ ಸಿಕ್ಕಿಲ್ಲ. ನಿಂಗೆ? ಹುಡುಗಿ ಏನೋ ಬೇಜಾನ್ ಜನ ಸಿಗ್ತಾರೆ, ಆದರೆ ಎದೆಗೆ ಪದೇ ಪದೇ ಅದೇ ಅಂತ ಸಿಗಲ್ಲ. ಕ್ಯಾಶುವಲ್ ಡ್ರೆಸ್ನಲ್ಲಿ ನೋಡೋದಕ್ಕೂ ಈ ಡ್ರೆಸ್ಗೂ ಈ ವಾತಾವರಣ, ತಣ್ಣು ಬೀಸ್ತಾರೋ ಗಾಳಿ, ಆ ಗಾಳಿ ಜೊತೆ ಬರ್ತಾರೋ ಈ ಪರ್ಫ್ಯೂಮ್ ಸ್ಮೆಲ್ಲು, ಅದಕ್ಕೆ ನಾನು ಫುಲ್ ಡಲ್. ನಾನು ಯಾಕೋ ಇಲ್ಲಿರೋಕ್ಕಾಗ್ತಾ ಇಲ್ಲ, ನಾಳೆ ಸಿಗ್ತೀನಿ, ಬಾಯ್. Thank you.
ಇಮೋದ ಅಮಲಿಗೆ ನೀನೇ ಕಾರಣ ಇಮೋದ ಅಮಲಿಗೆ ನೀನೇ ಕಾರಣ ಇಮೋಹದ ಅಮಲಲಿ ತೇಲಿ ಹೋದೆನ ಮಸುಮಸುಕಾಗಿದೆ ಕಣ್ಣುಗಳು ಮಿಸುಮಿಸು ಕಾಡಿದೆ ಹೃದಯಗಳು ಉಸಿರಿನ ಬಿಸಿಯು ತಾಕುತ್ತಿದೆ ಒಮ್ಮೆ ಬೆಚ್ಚಗೆ ಹಾರೋ ಮಾಂಚನ ಲಿಂಗನ ಏನೋ ಕಂಪನ ಈ ಕಣ್ಗಳ ಈ ಮನಸ್ಸಿನ ಮುತ್ತಿಗೆ ಬಿದ್ದೆ ಬಿಡದೆ ಹಿಂಬಾಲಿಸುವಾಗ ಮನಸ್ಸಲ್ಲಿ ಒಂದು ಹಸರಾಗ ಬಯಕೆ ಈಗ ಹೆಚ್ಚಾಗಿ ಜೇನು ಸವಿಯುವ ರೋಮಾಂಚನ ಲಿಂಗನ ಏನೋ ಕಂಪನ ಕಣ್ಗಳ ಈ ಮನಸ್ಸಿನ ಮುತ್ತಿಗೆ ಬಿದ್ದೆ ಮನ ಕೆಡಿಸಿ ಮಾಡಿದೆ ಯಾನಿ ಆಹ್ವಾನನ ಕಾತುರವ ಕಂಡು ಈಗ ಮನ್ ಕಾದೆನ ಕಣ್ರೆಪ್ಪೆ ಮುಚ್ಚಿ ನಾನು ಉಚ್ಚಾದೆನು ನಿನ್ನಂದ ನೋಡಿ ನಾನು ಮರುಳಾದೆನು ರೋಮಾಂಚನ ಲಿಂಗನ ಏನೋ ಕಂಪನ ಈ ಕಣ್ಗಳ ಈ ಮನಸ್ಸಿನ ಮುತ್ತಿಗೆ ಬಿದ್ದೆ ಬಿಡದೆ ಹಿಂಬಾಲಿಸುವಾಗ ಮನಸ್ಸಲ್ಲಿ ಒಂದು ಹಸರಾಗ ಬಯಕೆ ಈಗ ಹೆಚ್ಚಾಗಿ ಜೇನು ಸವಿಯುವ ರೋಮಾಂಚನ ಲಿಂಗನ ಏನೋ ಕಂಪನ ಕಣ್ಗಳಾಯಿ ಮನಸ್ಸಿನ ಮುತ್ತಿಗೆ ಬಿದ್ದೆ ಏನು ಆರಾಮಾಗಿದೆಯಾ? ರಾತ್ರಿ ನಾವಿಬ್ರು ಕುಡ್ದಿದ್ದು ನಮ್ಮಿಬ್ರು ಮಧ್ಯ ನಡೆದಿದ್ದು ಓಕೆನಾ? ಓಕೆನಾ? ಓಕೆ. ರಾತ್ರಿ ನಡೆದಿದ್ದೆಲ್ಲ ಕೂಲ್. ಪ್ಲಾನಿಂಗ್ ಇಲ್ಲದೆ ಆಗೋಯ್ತು. ನೀನು ಅದ್ರ ಬಗ್ಗೆ ಪ್ರೊಟೆಕ್ಷನ್ ತಗೋಬೇಕು ಆಯ್ತಾ?
ಯಾವುದ್ರ ಬಗ್ಗೆ? ಪ್ರೆಗ್ನೆನ್ಸಿ ಬಗ್ಗೆ. ನೀನು ಹೇಳ್ತಿರೋದು ನೋಡಿದ್ರೆ ನಾನು ನಿನ್ನ ಶೀಲಾ ಹಾಳು ಮಾಡ್ದಂಗಿದೆ. ಕಾಫಿಗೆ ಹಾಲು ಹಾಕ್ದೆ ಅರ್ಜೆಂಟಲ್ಲಿ ಡಿಕಾಕ್ಷನ್ ಕುಡಿದು ಈಗ ಪ್ರೊಟೆಕ್ಷನ್ ಬಗ್ಗೆ ಮಾತಾಡ್ತಿದ್ಯಾ? ಒಬ್ಬ ಡಾಕ್ಟರ್ ಆಗಿ ಜೀವ ಉಳಿಸ್ಬೇಕೆ ಹೊರತು ತೆಗಿಬಾರ್ದು. ನೀನು ಈ ವಿಷಯನ ಎಲ್ಲಿಂದ ಎಲ್ಗೋ ತಗೊಂಡೋಗ್ತಾ ಇದೀಯಾ? ಇದು ಸೀರಿಯಸ್ ಮ್ಯಾಟ್ರು. ಎಸ್ ಆಫ್ ಕೋರ್ಸ್, ನನ್ಗೆ ಅರ್ಥ ಆಗುತ್ತೆ. ಪ್ರೆಗ್ನೆಂಟ್ ಆಗೋದ್ರೆ ಏನ್ ಮಾಡ್ತೀಯ? ಅದ್ರಲ್ಲಿ ತಪ್ಪೇನಿದೆ? ಐ ಅಕ್ಸೆಪ್ಟೆಡ್. ನಾನು ಹೇಳ್ತಿರೋದು ನಿನ್ಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಕೆಲಸ ಇಲ್ಲ, ನಿಂದಿನ್ನು ಕೋರ್ಸ್ ಮುಗ್ದಿಲ್ಲ, ಈ ಟೈಮಲ್ಲಿ ಇದೆಲ್ಲ ಬೇಕಾ? ಕಾಫಿ ಕುಡಿತೀಯ? ನೀನೇನ್ ಈ ವಿಷಯನ ಇಷ್ಟೊಂದು ಕೂಲಾಗಿ ತಗೊಂತಾ ಇದೀಯಾ? ಜೀವನದಲ್ಲಿ ಬರೀ ಜಾಲಿ ಬೇಕು ಅಂದ್ರೆ ಹೇಗೋ ಲಾಲಿ ಎತ್ಕೊಂಡು ಜೋಗಳ ಹಾಡೋದು ಕಲಿಬೇಕು ಕಣೋ ಕಂದ. ಜೀವನದಲ್ಲಿ ಜಾಲಿ ಮಾಡೋ ವಯಸ್ಸೇ ಮುಗ್ದಿಲ್ಲ. ಆಲ್ರೆಡಿ ಲಾಲಿ ಪಾಲಿ ಅಂತ ಗೇಲಿ ಮಾಡ್ತಾ ಇದೀಯಾ ಅಥವಾ ಗಾಬರಿ ಕೊಡ್ತಾ ಇದೀಯ? ನನಗಂತೂ ಒಂದೂ ಅರ್ಥ ಆಗ್ತಾ ಇಲ್ಲ. ಯಾವಾಗ ಏನ್ ಅರ್ಥ ಆಗ್ಬೇಕಿತ್ತು ಅದ ಅರ್ಥ ಆಗ್ಲಿಲ್ಲ. ಇವಾಗ ಇದ್ರ ಬಗ್ಗೆ ಇಷ್ಟೊಂದು ಟೆನ್ಷನ್ ತಗೊಂಡು ಏನ್ ಪ್ರಯೋಜನ? ಡಾಕ್ಟರ್ ನೀನಾ ನಾನಾ? ಇವಾಗ ಹೊರಡು, ನಾನು ಆಮೇಲೆ ಸಿಗ್ತೀನಿ. ಗಂಟೆ ಬರ, ಇಲ್ಲೇ ಹೋಗಿ ಬರೋಣ. ಎಲ್ಲಿಗೋ? ನಮ್ಮ ಅಪ್ಪ ಯಾರ್ದೋ ಮನೆ ಅಡ್ರೆಸ್ ಕೊಟ್ಟಿದ್ದಾನೆ, 1,000 ರೂಪಾಯಿ ಇಸ್ಕೊಂಬ ಅಂತ. ಅದರಲ್ಲೇ 1,000 ರೂಪಾಯಿ ತೇಗ್ ಬಿಡೋಣ, ಸಂಜೆಗೆ ಎಣ್ಣೆಗೆ ಆಗುತ್ತೆ. ಬಾ ಎಣ್ಣೆಗ ಮತ್ತೆ ಕುಡಿದು ಉಳ್ಳಾಡ್ಬಿಡೋಣ. ಬಾ ಮಗ, ಅತ್ತು ಅತ್ತು ಅತ್ತು. ಆಯ್ತು ಹೇಳಿ, ಅದು ಬೇಗ. ನಮಸ್ಕಾರ. ನಮಸ್ಕಾರ. ಇದಾರೆ, ನೀವ್ ಯಾರು? ನಾನು ಕಾಮರಾಜ್ ಅವ್ರ ಮಗ, ರಾಮನಾಥ್. ಬನ್ನಿ ಬನ್ನಿ, ಅವ್ರು ಸ್ನಾನ ಮಾಡ್ತಿದ್ದಾರೆ, ಬನ್ನಿ ಕೂತ್ಕೊಳ್ಳಿ. ಬರ ಒಳಗೆ. ಕೂತ್ಕೊಳ್ರಪ್ಪ, ಕೂತ್ಕೊಳ್ಳಿ. ನಿಮ್ಮಪ್ಪ ಹೇಗಿದಾರಪ್ಪ? ಇವರಪ್ಪನಿಗೇನು ಅಕ್ಕ ಪಕ್ಕ ಕಣ್ಣಾಡ್ಸ್ಕೊಂಡು ಚೆನ್ನಾಗಿ ಹೇಳಿದೆ. ಏನಿಲ್ಲಪ್ಪ, ಬಂಬಳ ಇದ್ದಾರೆ, ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಅಂದಾಗೆ ಏನ್ ಕೆಲಸ ಮಾಡ್ಕೊಂಡಿದ್ಯಾ? ಇದು ನನ್ನ ಫ್ರೆಂಡ್ ಗೋಪಾಲ ಅಂತ. ಇವನೇನ್ ಮಾಡ್ಕೊಂಡಿದ್ದಾನೋ ನಾನು ಅದನ್ನೇ ಮಾಡ್ಕೊಂಡಿದ್ದೀನಿ. ಓ, ಅಂದಾಗೆ ನೀನೇನ್ ಮಾಡ್ಕೊಂಡಿದ್ಯಾಪ್ಪ? ನಾನೇನ್ ಕೆಲಸ ಮಾಡ್ಕೊಂಡಿದ್ದೀನೋ ಅದೇ ಕೆಲಸ ಇವನು ಮಾಡ್ಕೊಂಡು. ಸರಿ ಹೋಯ್ತು, ಈಡು ಜೋಡು ಸರಿಯಾಗಿದ್ದೀರ. ರಾಣಿ, ಬೀರಲ್ಲಿ ದುಡ್ಡಿಟ್ಟಿದ್ದೀನಿ, ತಗೊಂಡ್ ಬಾ ಅಮ್ಮ. ಹಲೋ ಹಲೋ ಸರ್. ತಗೊಳ್ಳಪ್ಪ. ಥ್ಯಾಂಕ್ ಯು ಥ್ಯಾಂಕ್ ಯು. ನೇರವಾಗಿ ನಿಮ್ಮ ಅಪ್ಪನ ಕೈಲೇ ಕೊಡಪ್ಪ. ಆಯ್ತಾಯ್ತು, ನಾವೇನು ಬರ್ತೀವಿ. ಸರಿನಪ್ಪ, ಬರ್ತೀವಿ ಸರ್. ಆಯ್ತಾಯ್ತು. ನಿಂಗೆ ಅಂಗಿ ಕದ್ ಭಂಗಿ ಸೇರ ನನ್ ಮಗ ಇದ್ದಂಗೆ ಇದೀಯಾ? ಏನೋ ನನ್ ನಾಯಿ ಕಲ್ತಂಗ್ ಕರಿತೀಯಾ? ಎಲ್ಲ ಮುದ್ಕಿ ಅಜಯ್, ಅದೇ ಮೇಲೆ ಡೈ ಕಪಿ. ಬಂದ್ ವಿಷಯ ಏನು ಅಂತ ಹೇಳು. ಯಾವನ ನೀನು? ನಾನು ಸಾಫ್ಟ್ವೇರ್ ಇಂಜಿನಿಯರ್. ಮತ್ತೆ ಇನ್ನೇನು ಸಾಫ್ಟ್ವೇರ್ ಇಂಜಿನಿಯರ್ ಹಂಗ ಕಾಣ್ತಾ ಇದ್ದೀನಿ, ಎಲೆಕ್ಟ್ರಿಷಿಯನ್. ಅಯ್ಯ, ನೋಡ ಕೊಳ್ಳೆ ಕಾಲಿಗೆ ಬಿದ್ದ ಕಾಲು ಕತ್ಕೊಂಡು ಹೋಗೋ ತರ ಇದೆಯಲ್ಲೋ. ರೀ, ಯಾರಿ ನೀವು? ಪವರ್ ಶಿವ ಅವರು ತುಂಬಾ ಬಿಸಿ ಇದ್ದಾರೆ, ಅದಕ್ಕೆ ಕರೆಂಟ್ ಕೃಷ್ಣನ್ ಕಳಿಸಿದ್ದಾರೆ. ಓ, ಕರೆಂಟ್ ಅವರಾ? ಬನ್ನಿ. ಸ್ಕ್ರೂ ಡ್ರೈವರ್ ಚುಚ್ಚುತ್ತೆ. ಯಾವ್ದ್ರಿ ಅದು ಸಾಕೆಟ್ ಚುಚ್ಚಿದ್ರು ಒಳಗೋಗಲ್ಲ ಅಂತ ಹೇಳಿದ್ರಂತೆ? ಇದೇ ತೂತು ನನ್ ಚಾರ್ಜರ್ ಹಾಕಿದ್ರೆ ಫುಲ್ಲು ಲೂಸು, ಮುಂಚೆ ಹಿಂಗಿರ್ಲಿಲ್ಲ. ಉಷುಂದ ನಿಶುಂದ ಅಪ್ಪ, ಕಂಪ್ನಿ ಅಪ್ಪ, ಯಾವ ಕಂಪ್ನಿದು ಒಂದೇ ಗೊತ್ತಿಲ್ಲ ಗುರು ನಂಗೆ. ಅವೆಲ್ಲ
ನೋಡ್ ಹಂಗೆ ಹೆಂಗ್ ರಿಪೇರಿ ಮಾಡ್ಕೊಡ್ತೀನಿ ಅಂತ ನಿನ್ ಪ್ಲಗ್ ಆಗ್ತಿದ್ದಂಗೆ ಪಚಕ್ ಅಂತ ಕಚ್ಕೊಂಡ್ಬಿಡ್ಬೇಕು, ಹಂಗ್ ರಿಪೇರಿ ಮಾಡ್ಕೊಡ್ತೀನಿ. ಏನೋ ಮಾಡಪ್ಪ. ಏನ್ ನೋಡ್ತಿದ್ಯಾ ನೀನ್? ಏನ್ ಮಾಡ್ತಾ ಇದೀಯ? ನೋಡ್ತಾ ಇದ್ದೀನಿ. ಏನ್ ಮಾಡಿದ್ರು ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತೀಯಾ? ಹೋಗು, ನಾ ಮಾಡೋದ್ ಗೊತ್ತು. ಏನ್ ಮಾಡಿದ್ರು ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾನಂತೆ. ಎಲ್ಲ ಹಾಳಾಗ್ಬಿಟ್ರು ಹುಡುಗರು. ಅವ್ನು ಹೋಗಿದ್ದೆ ಒಳ್ಳೇದಾಯ್ತು. ನನಗೆ ಕೆಲಸ ಗೊತ್ತಿಲ್ಲ, ಇಲ್ಲಿ ನಿಂತ್ಕೊಂಡು ಏನ್ ನೋಡ್ತಿದ್ದ? ಅಯ್ಯೋ, ಯಾವ್ದು ಬಿಚ್ಚಬೇಕೋ ಇದು ಬಿಚ್ಚಬೇಕೋ ಯಾವುದೋ ಗೊತ್ತಾಯ್ತಿಲ್ಲ. ಯಾವುದೋ ಬಿಚ್ಚನ ಶೋಕಿ ಒಂದು ಕಾಲ್ ಕಲರಾಗಿರೋ ವೈರೆಲ್ಲ ಹಾಕ್ಸ್ಕೊಬಿಟ್ಟವನೆ. ರೇ, ಆ ಡಿ ಪಿ ಆಫ್ ಮಾಡ್ರಿ. ಯಾರೇ ಅವನು? ಆ ಕಲರ್ ಈ ಕಲರ್ಗೆ, ಈ ಕಲರ್ ಆ ಕಲರ್ ಕೊಟ್ಟವನೆ. ಎಲ್ಲ ಒಂದೇ ಕಲರ್ ಕೊಡ್ಬೇಕು ತಾನೆ? ಆಫ್ ಮಾಡಿದ್ರ? ಮಾಡ್ದೆ. ಇದಕ್ಕೆ ಕನೆಕ್ಷನ್ ಕೊಡದ, ಇದಕ್ಕೆ ಕನೆಕ್ಷನ್ ಕೊಡದ. ಅವನು ಏನ ಸಿಕ್ದಂಗ ಕನೆಕ್ಷನ್ ಕೊಟ್ಟಿದ್ದೀನಿ. ಏನ್ ನೋಡ್ತಾ ಇದೀಯಾ? ಆಗ್ಲೇ ನಾನ್ ಮಾಡೋದನ್ನ ನೀನ್ ನೋಡಕ್ ಬಂದಿದ್ದೆ, ಈಗ ನೀನೇನ್ ಮಾಡ್ತಿದ್ಯಾ ಅಂತ ನಾನ್ ನೋಡಕ್ ಬಂದಿದ್ದೀನಿ. ಅದಕ್ಕೆ ಬೇರೆಯವ್ರು ಮಾಡೋದನ್ನ ನೋಡಕ್ ಬರಬಾರ್ದು ಅನ್ನೋದು ಹೆಂಗ್ ಉರಿತದ್ ನೋಡ್ದ? ನನ್ ಕೆಲ್ಸ ನಾನು ಮಾಡ್ತಾ ಇದೀನಿ, ನಿನ್ ಕೆಲ್ಸ ಏನ್ ಮಾಡು. ನನ್ ಕೆಲ್ಸ ಆಯ್ತು, ನಾನು ಹೊರಡ್ತಾ ಇದೀನಿ. ನೋಡಿ ಇಲ್ಲೂ ಕಿತ್ತೋಗಿದೆ ನೋಡು. ಏನಪ್ಪಾ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಲ್ಲ ಹಿಂಗ್ ಕಿತ್ಕೊಂಡು ಕೂತಿದ್ಯಾ? ಇಲ್ಲಿ ನೋಡಿದ್ರೆ ಕಿತ್ತೋಗದೆ, ಅಲ್ಲಿ ನೋಡಿದ್ರೆ ಮುಚ್ಚೋಗದೆ. ಈ ವಯಸ್ಸಲ್ಲಿ ಹುಷಾರಾಗಿ ನೋಡ್ಕೋಬೇಕು. ಆ ರೋಮ ಕೊಡು. ತಗೋ. ಏನಿದು ರೋಮ? ಏಯ್, ಈ ರೋಮ ತಗೊಂಡು ನಾನು ಎಲ್ಗಿಟ್ಕೊಳ್ಳಿ? ಈ ರೋಮ ಅಲ್ಲ, ಕಂಪ್ನಿದು ರೋಮ ಸಾಕೆಟ್ ತಗೊಂಬ ಅಂದೆ. ಹೇಳದ್ನ ಕರೆಕ್ಟಾಗಿ ಹೇಳ್ಬೇಕಲ್ವಾ? ತರ್ತೀನಿ ಇರು. ಕಿತ್ಕೊಡಕ್ ಬಂದೋನೆ. ಏನ್ ಮಾಡೋದ ಏನೋ ಒಂದು ಗೊತ್ತಾಯ್ತಿಲ್ಲ. ತಗೋ ಕೊಡಪ್ಪ. ಇದು ನಾನಿದೆ ಹೇಳಿದ್ದು ರೋಮ ಸಾಕೆಟ್. ಆಯ್ತು ಸದ್ಯ. ನನ್ ಕೆಲ್ಸ ಆಯ್ತು, ದುಡ್ಡು ಕೊಟ್ರು ಹೊರಡ್ತೀನಿ. ಅಯ್ಯೋ ಕರೆಂಟು, ಆ ಫ್ಯಾನು ಸ್ವಲ್ಪ ಗರಗರ ಅನ್ನುತ್ತೆ, ಒಂಚೂರು ರಿಪೇರಿ ಮಾಡಪ್ಪ. ಏನ್ ಫ್ಯಾನ್ ಮೇಲೆ ಹೋಗಿ ಕೂತ್ಕೊಂಡು ರಿಪೇರಿ ಮಾಡ್ಲಾ? ಒಂದ್ ಸ್ಟೂಲ್ ಗೀಲಿದ್ರೆ ತರ್ಸಿ. ಕೀಟ ಸಣ್ಣದಾದ್ರೂ ಕಾಟ ಜಾಸ್ತಿ ಕೊಡುತ್ತೆ. ಏನ್ ಮಾಡ್ಲಿ? ಏ ಮೂದೇವಿ, ಸ್ಟೂಲ್ ಅಂತೆ ತಂದ್ಕೊಡ. ಕನ್ನಡಕ ಹಾಕೊಂಡು ಅಕ್ಕಿ ಆರಿಸಿ ಉಳಗಿಳ ತಿನ್ಬಿಟ್ಟಿರ. ಫ್ಯಾನ್ ಹಿಂಗೈತೆ, ಎಷ್ಟು ಹತ್ರದ ಫ್ಯಾನೇ ನೋಡಿರ್ಲಿಲ್ಲ ನಾನು. ಏನು ಅಂತಾನೆ ಗೊತ್ತಾಯ್ತಿಲ್ಲ. ಏನೋ ಉಪ್ಪು ಬಿದ್ದೋಯ್ತಲ್ಲ, ಏನೋ ನಮ್ಗೆ ಹಾಕ್ಬೇಕು. ಏನೋ ಒಂಥರ ಕೊಟ್ಬಿಟ್ಟು ಹೋಗವಾದಾಗೆ ಕೊಬ್ಬರಿ ಎಣ್ಣೆ ಚೆನ್ನಾಗಿ ಕುಡಿ, ಚೆನ್ನಾಗಿ ತಿರುಗ್ಬೇಕು. ಸರಿ ಹೋಯ್ತು, ಹೋಗತ್ತೆ. ಅವ್ರೆ ಎಲ್ಲ ಆಯ್ತು, ದುಡ್ಡು ಕೊಟ್ರೆ ಹೊರಡ್ತೀನಿ. ತಡಿಯಪ್ಪ, ಸ್ವಿಚ್ ಹಾಕ್ಬಿಟ್ಟು ನೋಡ್ತೀನಿ. ಈಗಲೂ ಸ್ವಿಚ್ ಹಾಕೋಕೋಬೇಡಿ, ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ನೆನಿಲಿ, ಆಮೇಲೆ ಡಿ ಪಿ ಆನ್ ಮಾಡಿ ನೋಡಿ. ಕೊಬ್ಬರಿ ಎಣ್ಣೆ ಯಾರಾದರೂ ಫ್ಯಾನ್ಗೆ ಹಾಕ್ತಾರಾ? ರೈಟ್, ನಾನಾ ಎಲೆಕ್ಟ್ರಿಷಿಯನ್, ನೀವಾ? ಅಷ್ಟಿದ್ರೆ ನೀವೇ ರಿಪೇರಿ ಮಾಡ್ಕೋಬೇಕಾಗಿತ್ತು. ಕರೆಂಟು, ಆ ಈ ಮಿಕ್ಸಿ ಯಾಕೋ ಓಡ್ತಾ ಇಲ್ಲ, ಸ್ವಲ್ಪ ರಿಪೇರಿ ಮಾಡ್ಕೊಡ್ತೀಯ? ಸ್ವಿಚ್ಚು ಗೊತ್ತಾಗ್ಲಿಲ್ಲ, ಫ್ಯಾನ್ ಏನಂದ್ರೆ ಗೊತ್ತಿಲ್ಲ, ಮಿಕ್ಸಿ ಬೇರೆ ತಂದಲ್ಲ ಪೈ ಮುತ್ಕಿ. ಅಜಿ, ಅದು ಕೊಬ್ಬರಿ ಎಣ್ಣೆ ಹಾಕಿದ್ದೀನಲ್ಲ, ಒಂದು 5 ನಿಮಿಷ ನೆನಿಬೇಕು, ಆಮೇಲೆ ಡಿ ಪಿ ಆನ್ ಮಾಡಬೇಕು. ಕರೆಂಟ್ ಇಲ್ಲವಲ್ಲ, ಅದು ನೆಕ್ಸ್ಟ್ ಸಲ ಬಂದಾಗ ರಿಪೇರಿ ಮಾಡ್ಕೊಡ್ತೀನಿ. ಕಾಸು ಕೊಡಿ, ಹೋಯ್ತೀನಿ ನಾನು. ಎಷ್ಟಾಯ್ತಪ್ಪ? ಎಲೆಕ್ಟ್ರಿಕ್ ಬೋರ್ಡು ಫ್ಯಾನು 950 ರೂಪಾಯಿ ಆಯಿತು. ಓ, 950. ಹಾಂ ಕೊಡಿ. ನಮ್ಮ ಅಜ್ಜಿ ಹತ್ರ ಇಸ್ಕೊಡ್ತೀನಿ. ಮತ್ತೆ ಇನ್ನೇನು ಜೋಬುಕ್ಕಯ್ಯ ಕಳ್ಳಾಡಿಸ್ತೋ, ಎಲ್ಲ ಅವ್ರ ಅಜ್ಜಿದೆ ಸಾರ್ವಭೌಮ ಅಂತ ಕಾಣ್ತದೆ. ಅಜೆ, ಎಲ್ಲ ಆಯ್ತು, ದುಡ್ಡು ಕೊಡಿ, ಹೋಯ್ತೀನಿ. ಎಷ್ಟಾಯ್ತಪ್ಪ? 950 ರೂಪಾಯಿ ಆಯ್ತು. ಅಷ್ಟೊಂದ? ಎಲ್ಲ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಹಂಗೆ ಆಗೋದು. ಕೊಡಿ, ಟೈಮ್ ಆಯ್ತು. ಸರಿ ಸರಿ, ಕೊಡ್ತೀನಿ. ಬಾರಿ ಇಟ್ಟೈತಿ. ಅಲ್ಲ, 950 ರೂಪಾಯಿ ಹೇಳಿದ್ರೆ 700 ರೂಪಾಯಿ ಕೊಡ್ತಾ ಇದ್ದೀರಾ? ಇರ್ಲಿ ಬಿಡಪ್ಪ, ಮುಂದಿನ ವಾರ ಬರ್ತೀಯಲ್ಲ, ಅವಾಗ ಕೊಡ್ತೀನಿ, ಹೋಗು. ಅಜಯ್ ಹುಷಾರು, ಡಿ ಪಿ 5 ನಿಮಿಷ ಆದ್ಮೇಲೆ ಆನ್ ಮಾಡ್ಬೇಕು. ಬರ್ತೀನಿ. ಕರೆಂಟು, ಟೀ ಕುಡಿದೀಯಾ?
ಆಹಾ, ಎಷ್ಟ್ ಬೇಕ್ ಕೇಳ್ದಜ್ಜಿ. ಹತ್ ಮಕ್ಕಳು ಎತ್ತಿದ್ರು ಸತ್ ಮಗನ್ ಮರಿಯಲ್ಲ ಅಂತಾರಲ್ಲ, ಹಂಗಾಯ್ತು. ಇನ್ನೂ ಒಂದ್ಸರ್ತಿ ಹುಡ್ಕಂಗ್ ಕೇಳ್ಬೇಕಾಗಿತ್ತು. ನೀನು ಬೇಡ ಏನು ಬೇಡ ಬರ್ತೀನಿ. ಹಾಗೆ ಬಾ, ಇನ್ನೊಂದ್ಸರ್ತಿ ಬರ್ತೀಯಲ್ಲ ಅವ ಮೊದ್ಲೇ ಕೇಳ್ಬಿಡ್ತೀನಿ. ಇದು ಡಿ ಪಿ ಆನ್ ಮಾಡೋದು 5 ನಿಮಿಷ ಆದ್ಮೇಲೆ ಮರಿಬೇಡಿ. ಬಟ್ಟೆ ಅನ್ಗಿದ್ ಮಾಡ್ಬಿಟ್ಟಿರ. ತಿಂಡಿ ತಿಂದ್ರಲ್ಲ ಆಯ್ತಣ್ಣ. ಕಾಲೇಜ್ ಹೋಗಿಲ್ಲ? ಇಲ್ಲ ಅಣ್ಣ. ಹೋ ಪೋಲಿ ಬಿಡತ್ತವ. ಕುಡ್ಲ ಇಲ್ಲಿ ಬೋಟಿಯ. ಹ್ಮ್ ಕಬೂತರ್ ಅವ ಇದಾರ್. ಕ್ಯಾ ಬಾಯ್, ಮೊನ್ನೆ ನಿಂದು ಕೈದ ಮ್ಯಾಗೆ ಬರ್ತಿದ್ನಲ್ಲ, ಅದು ನಿಮ್ಮ ಮಕ್ಕಳಿಗೆ ತೋರಿಸ್ದೆ. ಭಯ ಓ ದಿಕ್ಕನಕ್ಕೆ ಪೈಲೆ ನಾನು ಇದಕ್ಕೆ ಹೋಗಿದ್ದೆ. ಬಾದ್ಮೇ ನೋಡಿದ್ರೆ ಪೇಟ್ ಬಿ ಸಾಫ್ ಹಾತ್ ಬಿ ಸಾಫ್. ನೀಕೆ ಆಕರು ಬಾಯ್ ಅಮ್ಮರಿ ಲಾಲಿ ಪಕ್ಕ ಚೋಟೋ ಆತ್ತರೆ ಲಾಲಿ ಪಕ್ಕ ತೆರಿ ಬಾಬಿ ಬಾಬಿ ಕಮಿ. ಅಲ್ಲಿ ನೋಡು, ಮೊದಲನೇ ದಿನ ಸೀರೆ ಉಟ್ಕೊಂಡ್ ಬಂದಿದ್ಲು, ಎರಡನೇ ದಿನ ಚೂಡಿದಾರ್ ಹಾಕೊಂಡ್ ಬಂದಿದ್ಲು, ಇವತ್ತು ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬಂದಿದ್ದಾಳಲ್ಲೋ. ಹಂಗೆ ಮೊದಲನೇ ದಿನ ಉದಯ ಟಿವಿ, ಎರಡನೇ ದಿನ ಕಲರ್ಸ್, ಮೂರನೇ ದಿನ ಎಂ ಟಿವಿ. ಬರೀ ಮೇಘ ಸಂದೇಶ ಆಗೋಯ್ತಲ್ಲ, ನೀನ್ ಹೋಗಿ ಮಾತಾಡಿಸ್ತಿಲ್ಲ ನಾನೇ ಹೋಗ. ದಾನೆ ದಾನೆ ಪಲ್ಲಿ ಕಹೆ ಕಾನೆ ವಾಲೆ ಕ ನಮ್ ಕಾವ್. ಲೇ ಮಗನೇ, ಏನೋ ಇದು 1,000 ರೂಪಾಯಿ ಕಮ್ಮಿ ಇದೆಯಲ್ಲೋ. ಏ ಅದೇ ಅಪ್ಪ, ನನ್ನ ಫ್ರೆಂಡ್ ಅಜ್ಜಿಗೆ ಹುಷಾರಿಲ್ಲ ಅಂತಂದ, ಅದಕ್ಕೆ ಕೊಟ್ಬಿಟ್ಟೆ. ಅಪ್ಪ ಏನೋ ಭದ್ರಪ್ಪ. ಏನಾಯ್ತು ಭದ್ರಪ್ಪನಿಗೆ? ಒಂದು ವಿಷಯ ಅಪ್ಪ. ಏನೋ ವಿಷಯ? ಅದು ಇದೆಲ್ಲ ಆದ್ಮೇಲೆ ಹೇಳೋಣ ಅಂತ ಅನ್ಕೊಂಡಿದ್ದೆ. ಎಲ್ಲ ಆದ್ಮೇಲೆ ಅಂದ್ರೆ? ಅದು ಅಪ್ಪ ಏನದು? ಭದ್ರಪ್ಪನ ಮಗಳಿಗೂ ನಂಗು ಲವ್. ಅಯ್ಯೋ ಲವ್ ಮಗನೇ, ಭದ್ರಪ್ಪನಿಗೆ ಮಗಳೇ ಇಲ್ವಲ್ಲೋ. ಅವ್ರ ಮನೆ ಕೆಲಸದೊಳಗೆ ಡವ್ ಹೊಡಿತಿದ್ಯಾ? ಏನು ಅಂತ ಮಾತಾಡ್ತೀಯಪ್ಪ, ಬಂದು ನೋಡು ಗೊತ್ತಾಗುತ್ತೆ ಮನೆ ಕೆಲಸದೊಳ ಇಲ್ಲ ಮನೆ ಓನರ ಅಂತ. ನೋಡೋದೆಲ್ಲ ನೀನೇ ನೋಡಿದ್ಯಲ್ಲ, ನಾನೇ ನೋಡೋದು. ಹೌದು, ಎಲ್ಲಿವರೆಗೆ ಬಂತು ನಿನ್ ಲವ್ ಮ್ಯಾಟರ್? ಏನಿಲ್ಲಪ್ಪ, ಅವಳು ನನ್ನ ನೋಡಿದಾಗ ನಾನು ನಗ್ತೀನಿ, ನಾನು ಅವಳನ್ನ ನೋಡಿದಾಗ ಅವಳು ನಗ್ತಾಳೆ. ಅಲ್ಲಿವರೆಗೆ ಬಂದು ನೀನ್ ನಿಂತಿದ್ಯಪ್ಪ. ನನ್ನ ಮಗನಾಗಿ ಬರೀ ನೋಡೋದ್ರಲ್ಲೇ ಇದೆಯಲ್ಲೋ, ಹೋಗಿ ಮಾತಾಡ್ಸಕ್ಕಿಲ್ವೇನೋ. ಅದು ಆಯ್ತಾಯ್ತು, ನಾಳೆ ನಾವೇ ಹೋಗಿ ಅವ್ರ ಮನೆ ಹತ್ರ ಮಾತಾಡೋಣ. ಏನೋ ತುಂಬಾ ಥ್ಯಾಂಕ್ಸ್ ಅಯ್ಯ. ಆಹಾ, ನನ್ನ ಮಗ ನುಲಿತಾನೆ ನುಲಿತಾನೆ ನನಗಿಂತ ಹೆಚ್ಚಾಗಿ. ಬಹಳ ಸಂತೋಷ. ಹೌದು, ಏನು ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟಿದ್ಯಾ? ನಿನ್ ಜ್ಞಾಪಕ ಬಂತಪ್ಪ, ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಬಹಳ ಸಂತೋಷ. ರಾಣಿ ಕಾಫಿ ತಗೊಂಡ್ ಬಾ ಅಮ್ಮ. ಹೌದು, ಮಗ ಏನ್ ಕೆಲಸ ಮಾಡ್ಕೊಂಡವನೆ? ಅದು ಇದು ಮಾಡ್ತಾ ಇದ್ದ, ಯಾವುದು ಸೆಟ್ ಆಗಲಿಲ್ಲ. ಆದರೆ ಮುಂದೆ ಏನಾದರೂ ಮಾಡ್ತಾನೆ ಅನ್ನೋ ಗ್ಯಾರಂಟಿ ಇದೆ. ಅಲ್ಲಪ್ಪ, ನೀನು ಕೆಲಸ ಹುಡ್ಕೋದು ಯಾವಾಗ? ಲೈಫಲ್ಲಿ ಸೆಟ್ಲ್ ಆಗೋದು ಯಾವಾಗ? ಆದಷ್ಟು ಬೇಗ ಒಂದು ಕೆಲಸ ನೋಡ್ಕೋಬಾರ್ದ? ಐಟೆಲ್ ಯುಟೆಲ್ ಅಂತ ಒಂದು ಫೋನ್ ಕಂಪನಿ ಬಂದಿದೆ, ಏಜೆನ್ಸಿ ತಗೊಂಡು ಕೆಲಸ ಮಾಡೋಣ ಅಂತಿದ್ದೀನಿ. ಸಂತೋಷ. ಅಲ್ಲಯ್ಯ, ಮಗ ವಯಸ್ಸಿಗೆ ಬಂದ, ಮದುವೆ ಮಾಡೋ ಯೋಚನೆ ಇದೆಯೋ ಹೇಗೆ? ಅಯ್ಯೋ, ಹೆಣ್ಣು ಹುಡುಕಿ ಹುಡುಕಿ ಸಾಕಾಯ್ತಪ್ಪ, ಯಾವುದು ಸೆಟ್ ಆಗಲಿಲ್ಲ. ಓಹೋ, ಹಾಗೆ ಕೊಡಮ್ಮ ಕೊಡಮ್ಮ. ಭದ್ರಾ, ಯಾರೋ ಈ ಹುಡುಗಿ? ಅವಳು ನನ್ನ ತಮ್ಮನ ಮಗಳು, ಒಂದು ಒಳ್ಳೆ ಕಂಪ್ನಿಲಿ ಕೆಲ್ಸಕ್ಕೆ ಹೋಗ್ತಾವಳೆ, ಒಳ್ಳೆ ಸಂಪಾದನೆನೂ ಮಾಡ್ತಾವಳೆ. ಮದುವೆ ಮಾಡೋಣ ಅಂತಿದ್ದೀನಿ, ಆದರೆ ದೊಡ್ಡ ಮನ್ಸು ಮಾಡಿ ಮದುವೆ ಆಗೋ ಗಂಡು ಯಾರು ಸಿಗ್ತಿಲ್ಲಪ್ಪ. ಏನು ಹೀಗಂತೀಯ? ಒಳ್ಳೆ ಸಂಪಾದನೆ ಅಂತೀಯ, ಹುಡುಗಿ ನೋಡಕ್ ಲಕ್ಷಣವಾಗಿದ್ದಾಳೆ, ಮತ್ತೆ ಗಂಡ ಯಾಕೆ ಒಪ್ತಾ ಇಲ್ಲ?
ನೀ ಹೇಳೋದು ಸರಿನೇ. ಆ ಭಗವಂತ ಅವಳಿಗೆ ರೂಪ ಗುಣ ವಿದ್ಯೆ ಎಲ್ಲ ಕೊಟ್ಟ, ಆದ್ರೆ ಮಾತು ಕಿತ್ಕೊಂಡ್ಬಿಟ್ಟ. ಅವಳು ಮೂಗಿ. ಪುಷ್ಪಕ ವಿಮಾನ ಮೂಕಿ ಪಿಕ್ಚರ್ ಆದ್ರೂ ಕೊಡ್ಲಿಲ್ವಾ ಅವಾರ್ಡ್ ತಗೊಂತು? ಸಬ್ ಟೈಟಲ್ ಕೊಡಕ್ ನಿರ್ವಹಿಸಿದ್ಯಲ್ಲ, ಬಿಡಲ್ಲ ಬಿಡ. ಅವಳು ಮೂಗಿ ಅಂತ ಗೊತ್ತಿದ್ದು ಗೊತ್ತಿದ್ದೆ ನಾನು ಪ್ರೀತಿ ಮಾಡ್ತಿರೋದು. ಏನೋ ಸಜೆಷನ್ ಕೊಡ್ತೀರಾ ಅಂತ ಬಂದ್ರೆ ಇಲ್ಲಿ ಬಾಯಿ ಬದಲು ಮಾತಾಡ್ತಿದ್ದೀರಾ? ಏಯ್, ಸಜೆಷನ್ ಕೊಡ್ರ, ಸಜೆಷನ್ ಸೊಲ್ಯೂಷನ್ ಕೊಡಕಿರೋದು ಒಬ್ರೆ ರವಿಚಂದ್ರನ್ ಅವರು. ಈ ಲವ್ ವಿಷಯ ಬೇಕಂದ್ರೆ ಅವ್ರ ಹತ್ರನೇ ಹೋಗಿ ಮಾತಾಡು. ಸೀರಿಯಸ್ ಆಗಿ ಒಂದು ಮಾತು ಹೇಳ್ತೀನಿ ಕೇಳು. ಜೀವನದಲ್ಲಿ ದುಡ್ಡು ಮುಖ್ಯ, ಸಂಪಾದನೆ ಇದೆ ನೋಡಕ್ಕೂ ಚೆನ್ನಾಗಿರಲ್ಲ. ಲೇಯ್, ಮೂಗಿ ಆಗಿರ್ಬೋದು ಕಣ, ಆದ್ರೆ ನನ್ನ ಹೆಂಡತಿ ತರ ಬಾಯಿ ಬಡಿಕೆ ಇಲ್ಲ, ಖುಷಿ ಪಡು. ಎಷ್ಟೋ ಜನ ಪ್ರೀತಿಯಿಂದ ಕ್ವಶನ್ ಪೇಪರ್ ಮೇಲೆ ಆನ್ಸರ್ ಮಾಡಿ ಪಾಸ್ ಆಗಿದ್ದಾರೆ, ಆದ್ರೆ ಮದುವೆ ಅನ್ನೋ ಟಾಸ್ಕ್ ಅಲ್ಲಿ ಫೇಲ್ ಆಗಿದ್ದಾರೆ. ಆದ್ರೆ ನಾನು ಎರಡನ್ನು ಫೇಸ್ ಮಾಡಿ ಪಾಸ್ ಆಗ್ತೀನಿ. ನೋಡ್ತಾ ಇರೋ, ನೋಡ್ತಾ ಇರೋ, ನೋಡ್ತಾ ಇರೋ. ಹಾಯ್, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಪಾರ್ಕ್ ಹೋಗೋಣ ಬರ್ತೀಯಾ? ಯಾವ್ದಾದ್ರು ಸಿನಿಮಾ ಹೋಗೋಣ ಬರ್ತೀಯಾ? ಬಾ ದೇವಸ್ಥಾನಕ್ಕೆ ಹೋಗೋಣ ಬಾ. ಅಯ್ಯೋ, ದೇವಸ್ಥಾನಕ್ಕೆ ಹೋಗೋಣ ಬಾ. ನಮಸ್ತೆ ಸ್ವಾಮಿಗಳಿಗೆ. ನಮಸ್ತೆ ನಮಸ್ತೆ. ಹಾ, ಹೆಸರು? ರಾಮನಾಥ ಅಂತ. ನಕ್ಷತ್ರ? ನಕ್ಷತ್ರ ರಾತ್ರಿ ಹೊತ್ತಲ್ವಾ ಕಾಣೋದು, ಹಗಲೊತ್ತು ಕಾಣುತ್ತಾ? ಹೋಗ್ಲಿ, ಗೋತ್ರ ಹೇಳಿ. ಗೋತ್ರ ಎಲ್ಲ ಗೊತ್ತಿಲ್ಲ ಸ್ವಾಮಿ, ಬರೀ ಗಾತ್ರ ಮಾತ್ರ ಗೊತ್ತು. ಅಯ್ಯೋ, ಹಾ, ನಿನ್ನ ಹೆಸರೇನಮ್ಮ? ಸ್ವಾಮಿಗಳೇ, ಅವಳು ಮಾತು ಬರೋದಿಲ್ಲ, ಪಾಪ ಹುಟ್ಟತಾನೆ ಭಗವಂತ ಗಂಟ್ಲನ್ನ ಲಾಕ್ ಮಾಡಿ ಭೂಮಿ ಕಳಿಸ್ಬಿಟ್ಟಿದಾನೆ. ಓ, ಈಗ ಅವಳಿಗೆ ನಮ್ ಜೊತೆ ನಂಟಸ್ತನ ಬೆಳೆಸಿ 3 ಗಂಟೆ ಹಾಕುವಂತ ಪ್ರೇರೇಪಣೆ ಮಾಡ್ತಿದ್ದಾನೆ. ಇದಕ್ಕೆ ತಮ್ಮ ಸಲಹೆ ಬೇಕು, ಅದಕ್ಕೆ ಬಂದಿದ್ದೀನಿ ಸ್ವಾಮಿ. ಸ್ವರವಿಲ್ಲದ ಸಂಸಾರ, ದುಃಖದಿಂದ ದೂರ, ಮಾತೇ ಇಲ್ಲ ಅಂದ್ಮೇಲೆ ಇನ್ ಜಗಳ ಎಲ್ಲಿಂದ ಬರುತ್ತಪ್ಪ ಅಲ್ವೇ? ಹೌದು ಮಹಾಸ್ವಾಮಿಗಳೇ, ನೀವು ಹೇಳೋದೊಂಥರ ಕರೆಕ್ಟು, ರಾಗನೇ ಇಲ್ಲ ಅಂತಂದ್ಮೇಲೆ ರಗಳ ಎಲ್ಲಿಂದ ಬರಬೇಕು? ಸರಿ ಬಿಡಿ. ಸಂಸಾರದಲ್ಲಿ ಹೆಂಗಸಿನ ರಾಗ ರಗಳೆ ಜಾಸ್ತಿ ಆದ್ರೆ ಗಂಡಸಿನ ರೋಗ ಜಾಸ್ತಿ ಆಗುತ್ತೆ. ಅಯ್ಯೋ, ಹೌದೌದು ಬಿಡಿ. ಮಾತು ಮನೆ ಕೆಡಿಸ್ತು ಅಂತ ಕೇಳಿಲ್ವೆ? ಕೇಳಿದ್ವಿ, ಕೇಳಿದ್ವಿ. ಆದ್ರೆ ನಿನ್ ವಿಚಾರದಲ್ಲಿ ಬೇರೆನೆ ಬಿಡು, ನಿನ್ ಸಂಸಾರದಲ್ಲಿ ಯಾವ ತೊಂದ್ರೇನೂ ಇಲ್ಲ, ಆ ದೇವ್ರು ಎಲ್ಲ ನೋಡ್ಕೋತಾನೆ. ಆದ್ರೆ ನೀ ತಲಹರಟೆ ಸ್ವಲ್ಪ ಕಮ್ಮಿ ಮಾಡು. ಆಯ್ತು ಬಿಡಿ. ನಕ್ಷತ್ರ ಏನಮ್ಮ? ನಕ್ಷತ್ರ, ನಕ್ಷತ್ರ. ಓಹೋ, ಆಶ್ಲೇಷ ಅಂದ್ರೆ ಕರ್ಕಾಟಕ ರಾಶಿ. ಗೋತ್ರ ಏನಾರು ಗೊತ್ತಿದ್ಯೇ? ಗೋತ್ರ, ಗೋತ್ರ. ಆಹಾ, ಬಂಗಾರ, ಬಂಗಾರ ಗೋತ್ರ. ಹಾ, ಕೊಡಮ್ಮ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶೋಜಾತಸ್ಯ ಬಂಗಾರ ಗೋತ್ರೋದ್ಭವಸ್ಯ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯ ಆಯುರ್ ಆರೋಗ್ಯ ಐಶ್ವರ್ಯಾಭಿವೃದ್ಧಿಯತ್ತಂ ಕಾಲಭೈರವೇಶ್ವರ ಸ್ವಾಮಿ ಪೂಜಾಂಕರಿಷ್ಯೆ. ನಿನ್ನ ಇಲ್ಲಿ ಯಾಕೆ ಕರ್ಕೊಂಬಂದೆ ಗೊತ್ತಾ? ನಿನ್ನ ನಾನು ಯಾವತ್ತು ನೋಡಿದ್ನೋ ಅವತ್ತಿಂದ ನೀನು ನನಗೆ ತುಂಬ ಇಷ್ಟ ಆದೆ. ಅವತ್ತು ನಾನು ನಿನ್ನ ಮನೆಗೆ ಬಂದಾಗ ನಿನ್ನ ವಿಷಯ ಎಲ್ಲ ನನಗೆ ಗೊತ್ತಾಯಿತು. ಅವತ್ತೇ ಡಿಸೈಡ್ ಮಾಡಿದೆ ನಾನು ಮದುವೆ ಅಂತಾದರೆ ಅದು ನಿನ್ನ. ನಿನಗೇನಾದರೂ ಅನಿಸಿದ್ರೆ ನೇರವಾಗಿ ಹೇಳ್ಬಿಡು. Thank you.
ಕಾಂಚಿನ ಮಿಂಚು ನೀನೇನ ಮುಸ್ಸಂಜೆಗೊಂದು ಕವನನ ಹೋ ಕಾಳಿದಾಸ ಕಾವ್ಯವಾಣಿನ ಕನಸಿನ ಮನದ ರಾಣಿನ ಹೋ ಮೊದಲ ಬೆಟ್ಟಿಲೆ ಕನವರಿಕೆನ ನಗುವ ಹೂವಿಗೆ ಹೊಸ ಬಯಕೆನ ಎದೆಯ ಗೂಡಲ್ಲಿ ಚಡಪಡಿಕೆನ ಮೌನದ ಮಂದರ ನೀನ ಕಿರುನಗೆ ಸುಂದರಿ ಕಿನ್ನರಿ ನೀನೆ ನನ್ನ ಮನಸ ಚೋರಿ ಕಾಯಿಸುವೆ ಏಕೆ ಕಣ್ಮಣಿ ಕನಸಲಿ ಪ್ರತಿ ರಾತ್ರಿ ಚೋರಿ ಕಾಯಿಸುವೆ ಏಕೆ ಕಣ್ಮಣಿ ಕನಸಲಿ ಪ್ರತಿ ರಾತ್ರಿ ಸರಿ ಮನದಲ್ಲಿ ಬೇರೇನಿಲ್ಲ ದಾರಿಲಿ ಹೋದಲ್ಲಿ ಬಂದಲ್ಲೆಲ್ಲ ನಿಂದೇನೆ ಪಿಸು ಮಾತು ಕಿವಿಯಲ್ಲೆಲ್ಲ ಕಣ್ಣಂಚಲೆ ಕಂಡೆಯಲ್ಲ ನಿನ್ನೊಳಗಿರೋ ಚೋರಿ ಕಾಯಿಸುವೆ ಏಕೆ ಕಣ್ಮಣಿ ಕನಸಲಿ ಪ್ರತಿ ರಾತ್ರಿ ಕೆಲವ್ರಿಗೆ ನಾವು ನೆನಪಾಗೋದು ಅವ್ರಿಗೆ ಅಗತ್ಯ ಇದ್ದಾಗ ಮಾತ್ರ ಕೆಲಸ ಮುಗಿದ್ಮೇಲೆ ಯಾಕೆ ನೆನಪಿಸ್ಕೋತೀರಾ ಪಾಪ ಹಾಗೇನಿಲ್ಲ ಮನೇಲಿ ಸ್ವಲ್ಪ ಎಲೆಕ್ಟ್ರಿಕ್ ಕೆಲಸ ಇತ್ತು ಮನೇಲಿ ಸ್ವಲ್ಪ ಪ್ರಾಬ್ಲಮ್ಮು ಆ ಟೆನ್ಷನಲ್ಲೇ ಬ್ಯುಸಿ ಆಗಿದ್ದೆ ಅಷ್ಟೆ ನೀವು ಹುಡುಗರು ಏನೋ ಒಂದು ಹೇಳಿಬಿಡ್ತೀರಾ ಅಲ್ವಾ ಅಂದಹಾಗೆ ಕಾಲ್ ಮಾಡಿದ ವಿಷಯ ಏನಂದ್ರೆ ನಾಳೆ ನಮ್ಮ ಡ್ಯಾಡ್ ಬರ್ತಿದ್ದಾರೆ ಅವ್ರಿಗೆ ನಮ್ಮಿಬ್ಬರ ವಿಷಯ ಹೇಳಿದ್ದೀನಿ ಅವರು ನಿನ್ನ ಹತ್ರ ಮಾತಾಡಬೇಕು ಅಂತಿದ್ದಾರೆ ಬರ್ತೀಯಾ ತಾನೆ ನಾಳೆನಾ ಓ ಶಿಟ್ ನಾಳೆ ನಂಗೆ ಇಂಟರ್ವ್ಯೂ ಇದೆ ಓ ಹಾಗಾ ಸರಿ ನಾಡಿದ್ದು ಬರ್ತೀಯಾ ನಾಡಿದ್ದು ನಮ್ಮ ರಿಲೇಟಿವ್ ಮ್ಯಾರೇಜ್ ಇದೆ ನಮ್ಮ ಅಜ್ಜಿನ ಕರ್ಕೊಂಡು ಹೋಗ್ಲೇಬೇಕು ನಾಡಿದ್ದು ಆಗಲ್ಲ ಸಾರಿ ನೆಕ್ಸ್ಟ್ ಬಂದಾಗ ಸಿಗೋಣ ಬಿಡು ನನ್ನ ಮಾತಿಗೆ ಬೆಲೆನೇ ಇಲ್ಲ ಅಲ್ವಾ ಪದು ಹಲೋ ನಿನಗೆ ಹೆಂಗೆ ಹೇಳಿದ್ರೆ ಅರ್ಥ ಆಗಲ್ಲ ಯಾಕಮ್ಮ ಕವಳೆ ಹಳ್ಳಿನೇ ಕುಡ್ದಂಗೈತೆ ನಮ್ಮ ಹುಡುಗಿ ಫೋನ್ ಮಾಡಿದ್ಲು
ನಮ್ಮಪ್ಪನ್ ಮೀಟ್ ಮಾಡಿಸ್ತೀನಿ ಬಾ ಅಂತ. ಅಯ್ಯೋ ಇನ್ನೇನಪ್ಪ, ಖುಷಿ ಖುಷಿಯಾಗಿ ಹೋಗ್ಬಿಟ್ಟು ಮೀಟ್ ಮಾಡ್ಕೊಂಡ್ ಬರತ್ತಾನೆ? ಏನ್ ಖುಷಿ ಖುಷಿಯಾಗಿ ಹೋಗಿ ಮೀಟ್ ಮಾಡ್ಕೊಂಡ್ ಬರೋದು? ನನ್ನ ಕಲೆಕ್ಟರ್ ನೋಡು, ನನಗೇನ್ ಕೆಲಸ ಇದೆಯಾ ಕಾರ್ಯ ಇದೆಯಾ? ಯಾ ಮುಖ ಇಟ್ಕೊಂಡು ಅವ್ರ ಅಪ್ಪನ್ ಮೀಟ್ ಮಾಡ್ಲಿ. ಇದೇನ್ ಇದು ಕವರ್? ಅಯ್ಯಾ ಆ ಲೋಪರ್ ನನ್ ಮಗ ಟೈಲರ್ ಅವನಲ್ಲ, ನೀಟಾಗಿ ಹೊಲ್ಕೊಡೋ ಅಂತಂದ್ರೆ ಜಿಪ್ನೇ ಹಾಳು ಮಾಡ್ಬಿಟ್ಟಿದ, ಅದಕ್ಕೆ ಹೊಲ್ಸ್ಕೊ ಬರೋಣ ಅಂತ ತಾ ಬಂದೆ. ನಿಂದೊಂಥರ ಪ್ರಾಬ್ಲಮ್ಮು. ಆಹಾ, ಈ ನನ್ನ ಮಗ ಒಬ್ಬ ಕೊಟ್ಟಿರೋ 30,000 ರೂಪಾಯಿಗೆ 40,000 ರೂಪಾಯಿ ಕರೆನ್ಸಿ ಹಾಕ್ಸ್ಕೊಂಡು ಫೋನ್ ಮಾಡ್ತಾನೆ. ಇಡ. ಬಿಡೋದಿಲ್ಲ ಇವನು. ಅಲ್ಲ ಅಣ್ಣ. ಲೈ, ಮೊದಲನೇ ಸಲಿನೇ ಫೋನ್ ಎತ್ತಕ್ಕೇನ್ ಗಾಂಚಲೀನಾ ನಿಂಗೆ? ಅದು ಯಾವ್ದೋ ಒಂದ್ ಲ್ಯಾಂಡ್ ಡೀಲಿಂಗ್ ಇತ್ತು, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ, ಆಮೇಲೆ ಮಾಡೋಣ ಅಂತ ಸುಮ್ನದೆ. ಇಂತ ಡೌ ಮಾಸ್ಟರ್ಗಳನ್ನ ನಾ ತುಂಬಾ ಜನ ನೋಡಿದೀನಿ. ಮೂರ್ ದಿನ ಟೈಮ್ ಕೊಡ್ತೀನಿ. ಮೂರ್ ದಿನದಲ್ಲಿ ನನ್ ದುಡ್ಡು ಸೆಟ್ಲ್ ಆಗ್ಲಿಲ್ಲ ಅಂದ್ರೆ ನಾನ್ ನಿನ್ ಮನೆ ಹತ್ರ ಬರ್ಬೇಕಾಗತ್ತೆ. ಅಮ್ಮ ಸನ್ನಿಲಿಯನೋ, ಎಲ್ಲೆಲ್ಲೋ ಬ್ಲೌಸ್ ಹೊಲಿಸ್ತೀಯ, ನಮ್ಮ ಅಂಗಡಿಗೆ ಬಂದ್ರೆ ನಾನೇ ಹೊಲ್ ಕೊಡಲ್ವಾ? ನಾವ್ ಎಷ್ಟು ಚೆನ್ನಾಗಿ ಅಳತೆ ತಗೊಂಡು ಎಷ್ಟು ಬ್ಲೌಸ್ ಹೊಲಿಯಲ್ಲ, ಎಲ್ಲೆಲ್ಲ ಹೋಗ ಬಂದು ನೆಕ್ಸ್ಟ್ ಇಲ್ಲೇ ಬಾರಮ್ಮ. ಬ್ಲೌಸೇ ಬಿಚ್ಚೋಯ್ತಾ? ಬೇರೆ ಬ್ಲೌಸ್ ಎಲ್ಲ ಇದೇ ಬಿಚ್ಚೋಯ್ತು ಅನ್ಕೊಂಡೆ. ನೀನ್ ಯಾವ ಸಿಮೆ ಟೈಲರು? ಜಾಕೆಟ್ ಹೊಲಿಯೋದಕ್ಕೆ ಕೊಟ್ರೆ ಹಿಂಗ ಹೊಲಿಯೋದು? ಹಿಂಗ್ ಓದಿರೋದ್ ನನ್ ಗಂಡಿಂಗ್ ಏನಾದ್ರು ಗೊತ್ತಾದ್ರೆ ನಿನ್ ರಾಕೆಟ್ ಇರಲ್ಲ ಅಷ್ಟೇ. ಏನಮ್ಮ ಮಾತಾಡ್ತಿದ್ಯಾ? ಮೇಯರ್ ಎಂಟಿಯಿಂದ ಹಿಡಿದು ಕಾರ್ಪೊರೇಟ್ ಎಂಟಿ ವರ್ಗೂ, ಓಲ್ಡ್ ಬಾಡಿಯಿಂದ ಯಂಗ್ ಬಾಡಿ ವರ್ಗೂ ಎಷ್ಟು ಜನಕ್ಕೆ ಬ್ಲೌಸ್ ಅಲ್ಲಿ ಕೊಟ್ಟಿಲ್ಲ? ಇದುವರೆಗೂ ಯಾರು ಏರಿಯಾದಲ್ಲಿ ಕಂಪ್ಲೇಂಟೇ ಮಾಡಿಲ್ಲ? ನಿನ್ ಕಂಪ್ಲೇಂಟ್ ತಗೊಂಡಿದ್ಯಲ್ಲ, ಏನು ಅಂತ ಮಾತಾಡ್ತಿದ್ಯಾ? ಏನ್ ಮಾಡಿದೀನಿ ನಾನು? ನೀನ್ ಮಾಡಿರೋ ಸ್ಟಿಚಿಂಗು ಕಟ್ಟಿಂಗು ನೀನೇ ಒಂದ್ಸಲಿ ಹಾಕೊಂಡು ನೋಡು, ನಿನ್ ಯೋಗ್ಯತೆ ನಿನಗೆ ಗೊತ್ತಾಗುತ್ತೆ. ಸ್ಟಿಚ್ಚೇ ಮಾಡಿಲ್ವಾ? ಸಣ್ಣ ಮಿಸ್ಟೇಕ್ ಆಗ್ಬಿಟ್ಟಿದೆ. ಏ ಟೈಲರ್, ಮೊನ್ನೆ 500 ರೂಪಾಯಿ ದುಡ್ಡು ಇಸ್ಕೊಬಿಟ್ಟು ಜಿಪ್ಪು ಉಕ್ಕು ಹಾಕೊಟ್ಟಿದ್ಯಲ್ಲ, ಆ ಜಿಪ್ಪು ಮಧ್ಯಕ್ಕೆ ಬಂದ್ಬಿಟ್ಟು ಕಚ್ಕತೈತೆ. ಏಯ್ ಸರಿಯಾಗಿ ಹೊಲ್ಕೊಡು. ಕಚ್ತಾಯ್ತಾ ಚುಚ್ತಾಯ್ತಾ? ಅದು ಕಚ್ಕೊಂಡ ಮೇಲೆ ಕಣಪ ಚುಚ್ಚೈತೆ ಅಂತ ಗೊತ್ತಾಗಿದ್ದು. ಒಂದ್ ಜಿಪ್ ಹಾಕಕ್ ಬರೋದಿಲ್ಲ, ಯಾವ ಸಿಮೆ ಟೈಲರ ನೀನು? ಅದ್ರಲ್ಲಿ ಬರೆಯ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಟೈಲರ್ ಶಾಪ್ ಅಂತೆ, ನಾಚಿಕೆ ಆಯ್ತು ನಿಂಗೆ? ಮೊದ್ಲು ಆ ಅಮ್ಮ ಬಂದಿರೋದು, ಅವ್ರು ನೋಡ್ಬಿಟ್ಟು ಆಮೇಲೆ ನಿಂದು ಕೈ ಹಾಕ್ತಾ? ಕೈ ಹಾಕ್ತಿಲ್ಲ ಬಾಯ್. ಒಮ್ಮಿತ್ತು ಸೊರ್ರೆಗಳವೆ ನೋಡಿ ಸರ್, ನಿಮ್ದು ಕೆಳಗಡೆ ಹಾಳು ಮಾಡಿದ್ರೆ ನನ್ನ ಮೇಲ್ಗಡೆ ಹಾಳು ಮಾಡಿದಾನೆ, ನೀವೇ ಸ್ವಲ್ಪ ಉಗಿರಿ. ತಕ್ಕೊಂಡ್ ಮಾತಾಡಪ್ಪ, ಅವರು ನಮ್ ಕಸ್ಟಮರ್, ತಕ್ಷಣ ತಪ್ಪಿಟ್ಟ ತಗೊಳಕ್ಕಪ್ಪ. ನಾನು ತಗ ಬರ್ಕ. ನಾನೇ ಬರ್ಕಳ್ಳಿ? ಇಲ್ಲಾಂದ್ರೆ ಸಾಯಂಕಾಲ ತಂಗ ನಿಂತ್ಕೋಬೇಕಾಯ್ತದೆ. ಆಯ್ತು ಬಿಡು. ಎರಡು ಎರಡೇ ಟೇಪ್ ಎರಡರಿಂದ ಐತೆ, ಅದ್ರಿಂದ ಮುಂದಕ್ಕೆ ತಗೋತೀನಿ ಅಂದೆ ಕಣೋ. ನಾನು ಅದನ್ನೇ ಹೇಳಿದ್ದು. ನೀನು ಅದನ್ನೇ ಹೇಳ್ದ ಬರ್ಕಪ್ಪ. ಇದೇನ್ ಹೂವಿನ ಹಾರ ಹಾಕ್ತಂಗ್ ಹಾಕ್ತಾ ಇದ್ಯಲ್ಲ? ಸುತ್ಕೊಂಡ್ ಬರಕ್ ಆಗಲ್ಲ, ಅದಕ್ಕೆ ಹಿಂಗ ಹಾಕ್ತಾ ಇದೀನಿ. ಸುಮ್ಮನೆ ನಿಂತ್ಕೊಳ್ಳಮ್ಮ, ನೀನ ಟೈಲರ್ ನಾನಾ? ನೆಕ್ಕು ನೀನೇ ನೆಕ್ಕ ಕತ್ತು. ಆಯ್ತು, ನಾನು ಅದನ್ನೇ ಹೇಳಿದ್ದು. ಎಷ್ಟು? 8. ಹಾ, 2 ಇಂಚ್ ಇಡ್ಲ? 4 ಇಂಚ್ ಇಟ್ಬಿಡು. 4 ನೆಕ್ಕಕ್ಕ 10 ಇಟ್ಬಿಡು. ಹೇಳ್ದಟ್ ಮಾಡು, ಓವರ್ ಆಗಿ ಮಾಡ್ಬೇಡ. ಆಯ್ತು. ಇಂಕ್ ಜಾಸ್ತಿ ಇರಂಗೈತೆ? ಎಲ್ಲೂ ಪೆನ್ನಲ್ಲಿ ಪ್ರಿಂಟ್ ಎಷ್ಟು ಇಡ್ಲಿ? ಅವಾಗ ಇಟ್ಟಿದ್ಯಲ್ಲ ಅದಕ್ಕಿಂತ ಜಾಸ್ತಿ ಇಡು. ಡಿಸೈನ್ ಯಾವ ತರ ಇರ್ಲಿ? ರಾಧಾಕೃಷ್ಣ ಸೀರಿಯಲ್ ಅಲ್ಲಿ ರಾಧಾ ಹಾಕೋತಾಳಲ್ಲ ಆ ತರ ಡಿಸೈನ್ ಇಡ್ಬೇಕು. ಸೇಮ್ ಟು ಸೇಮ್ ಹಂಗೆ. ಹಾ ಹಂಗೆ. ಒಂದ್ ಕೆಲಸ ಮಾಡ್ತೀನಿ, ಇದೇ ತರ ಹೊಸ ತರ ಪಟ್ಟಿ ಇಟ್ಕೊಟ್ಬಿಡ್ತೀನಿ. ನಿನ್ ಪಟ್ಟಿನೂ ಬೇಡ, ಏನು ಬೇಡ, ಮೊದ್ಲು ಸರಿಯಾಗಿ ಬ್ಲೌಸ್ ಹೊಲ್ಕೊಡೋದ್ ಕಲ್ತ್ಕೋ. ಈ ಸಲ ನೋಡು ಹೆಂಗ್ ಹೊಲ್ಕೊಡ್ತೀನಿ ಅಂತ. ಸೇಮ್ ಹಿಂಗೆ ಹೊಲ್ಕೊಡ್ತಾನೆ. ನೀನ ಗೊತ್ತಾಯ್ತಾ? ನಿನ್ ಕತೆ ಆಯ್ತು, ನನ್ ಕತೆ ಹೇಳು. ಸುಮ್ ಸುಮ್ನೆ ಹೊಲಿಯಕ್ಕಾಗಲ್ಲ, 100 ರೂಪಾಯಿ ಚುಚ್ಬಿಟ್ಟು ಹೋಗು. ಕತ್ರಿ ತಗ ಚುಚ್ಬಿಡ್ತೀನಿ. ಮೊನ್ನೆ 500 ರೂಪಾಯಿ ಕೊಡ್ತೀನಿ, ಈಗ 100 ರೂಪಾಯಿ ಅಂತೆ. ವಾಲ್ದಿಟ್ರು ಬಂದ್ ತಗೋತೀನಿ. ಚಿತ್ರ ಮಾಡ್ಕೊಂಡ್ಬಿಟ್ಟವ್ರೆ, ಸಿಪ್ಪಲ್ಲಿ ಕೊಡ್ಬೇಕ ಸಿಪ್ಪು. ಅಪ್ಪ, ರಾಣಿ ಬಗ್ಗೆ ನಿನ್ನ ಅಭಿಪ್ರಾಯನೇ ಹೇಳಿರ್ವಲ್ಲಪ್ಪ. ಅಲ್ವೋ ರಾಮು, ಹಲ್ಲು ನೋವು ಅಂತೇಳಿ ನೀನೇ ಇಕ್ಲಾ ತಗೊಂಡು ಕಿತ್ಕೊಂಡ್ರೆ ನೋವು ಹೋಗುತ್ತೇನೋ? ಸ್ವಲ್ಪ ಯೋಚನೆ ಮಾಡು. ಏನು ಅರ್ಥ ಆಗ್ಲಿಲ್ಲಪ್ಪ. ಹೋಗಿ ಹೋಗಿ ಮೂಗಿನ ಮದುವೆ ಮಾಡ್ಕೋತೀನಿ ಅಂತೀಯಲ್ಲ, ಮುಂದೆ ಜೀವನ ತುಂಬ ಕಷ್ಟ ಆಗುತ್ತೆ ಕಣೋ. ಅಪ್ಪ, ನಾನು ಅವಳಿಗೆ ದೇವಸ್ಥಾನದಲ್ಲಿ ಮಾತು ಕೊಟ್ಬಿಟ್ಟಿದ್ದೀನಿ, ಅದಕ್ಕೆ ದೇವರೇ ಸಾಕ್ಷಿಯಪ್ಪ. ಈ ಸಾಕ್ಷಿ ರುದ್ರಾಕ್ಷಿ ಎಲ್ಲ ಬಿಟ್ಬಿಡು. ಜೀವ ಮತ್ತು ಜೀವನ ಅಂದ್ರೆ ಏನಂತ ಸರಿಯಾಗಿ ಗೊತ್ತಿಲ್ಲ ನಿನಗೆ. ನಿನ್ಗೇನ್ ಮಹಾ ಗೊತ್ತಿರೋದು? ಒಂದ್ ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೋ. ಜೀವ ಅಂದ್ರೆ ಕಣ್ಮುಚ್ಚಿ ಕಣ್ಬಿಡೋದ್ರಲ್ಲಿ ಹೊರಟೋಗುತ್ತೆ. ಆದ್ರೆ ಜೀವನ ಅನ್ನೋದು ಹುಟ್ಟದಾಗ್ಲಿಂದ ಸಾಯೋವರೆಗೂ ಕಷ್ಟ ಸುಖ ಏನೇ ಬರಲಿ ಒಟ್ಟಾಗಿ ಬಾಳೋದೇ ಜೀವನ ಕಣೋ. ಅಪ್ಪ, ನಿನ್ನ ಮಾತು 100ಕ್ಕೆ 100 ಸತ್ಯ, ಆದ್ರೆ ನೀನು ಕಂಪ್ಲೀಟ್ ಮಾಡಲಿಲ್ಲ ಅಷ್ಟೇ. ಈಗ ನಾನು ಹೇಳ್ತೀನಿ ಕೇಳು. ರಾತ್ರಿ ಮಲಗ್ದನು ಬೆಳಗ್ಗೆ ಹೇಳ್ತಾನೆ ಇಲ್ಲ ಅನ್ನೋ ಡೌಟು, ಮನೆಯಿಂದ ಆಚೆ ಹೋದನು ಒಳಗಡೆ ಬರ್ತಾನೆ ಇಲ್ವ ಅನ್ನೋ ಡೌಟು. ಪ್ರಾಣಿ ಆಗ್ಲಿ ಮನುಷ್ಯ ಆಗ್ಲಿ ಯಾವುದು ಶಾಶ್ವತ ಅಲ್ಲಪ್ಪ. ಪರವಾಗಿಲ್ಲ ಕಣೋ, ಕಟ್ಟೆ ಮೇಲೆ ಕೂತ್ಕೊಂಡು ಹರಟೆ ಹೊಡಿತಿರ್ತೀಯ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಒಳ್ಳೊಳ್ಳೆ ಮಾಹಿತಿನ ಕಲೆ ಹಾಕಿದ್ಯಾ. ನಿನ್ ಮಾತು ಕೇಳಿದ್ರೆ ಮುಂದೆ ನೀನು ಚೆನ್ನಾಗಿ ಬಾಳ್ತೀಯ ಅನ್ನೋ ಭರವಸೆ ಇದೆ.
ಯಾವುದಕ್ಕೂ ಒಂದು ಕೆಲಸ ಹುಡುಕು. ಆ ಹುಡುಗಿ ವಿಚಾರವಾಗಿ ನಾನು ಭದ್ರಪ್ಪನ ಹತ್ರ ಮಾತಾಡ್ತೀನಿ. ಅಪ್ಪ, ಈ ಬಾಡಿ ಮೇಲೆ ಎಂತ ಪ್ರೀತಿ ಇಟ್ಟಿದ್ದೀಯಪ್ಪ, ಎಂತ ಪ್ರೀತಿ ಇಟ್ಟಿದ್ದೀಯಪ್ಪ. ನಾನು ಲೇ ಮೋನಾ, ಬರಾಚೆ ಬರಾಚೆ ಲೈ, ನಾನೇ ನಿಮ್ಮ ಮನೆ ನಾಯಿ ಅನ್ಕೊಂಡಿದ್ಯಾ? ಬರಾಚೆ ಲೈ. ನಾನು ಮಾತಾಡ್ಬೇಕು ಅಂತಾನೆ 3 ತಿಂಗಳಿಂದ ಕಾಯ್ತಾ ಇದ್ದೀನಿ ಕಂದ. ಅಲ್ಲಿ ಸಿಗ್ತೀನಿ ಇಲ್ಲಿ ಸಿಗ್ತೀನಿ ಅಂತ ಬರೀ ಡೌ ಮಾಡ್ತಾ ಇದೀಯ. ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫು. ನಮಗೆ ಟಾಂಗ ಅದು ಅಣ್ಣ, ಅಣ್ಣ ಗಿಣ್ಣ ಅಂತೆಲ್ಲ ಡೌ ಮಾಡಕ್ ಹೋಗ್ಬೇಡ. ಬಡ್ಡಿ ಎಲ್ಲ ಸೇರೋ 50,000 ಆಗೈತೆ. ದುಡ್ಡು ನೀನ್ ಕೊಡ್ತೀಯ ಇಲ್ಲ ನಾನ್ ನಿನ್ನ ಎತ್ಲ? ಏನ್ರಿ ಇದೆಲ್ಲ, ಅವ್ರು ಹೇಳ್ತಿರೋದೆಲ್ಲ ನಿಜಾನ? ಇಲ್ಲೇ ನಾ ಮಾತಾಡ್ತೀನಿ ಅಂತ ಹೇಳಿದ್ರೆ ನೀವು ಒಳಗಡೆ ಹೋಗು. ನೋಡಿ, ನಾವು ವ್ಯವಹಾರ ಮಾಡಿರೋದು ಮನೆ ಹತ್ರ ಅಲ್ಲ, ಕ್ಲಬ್ ಹತ್ರ. ಏನಿದ್ರು ಅಲ್ಲೇ ಬಂದು ಇತ್ಯರ್ಥ ಮಾಡ್ತೀನಿ ನೋಡ್ರಿ. ನೀವು ನೀನ್ ಎಂತ ಡೌಗಾರ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀ ಕರೆಕ್ಟ್ ಆಗಿ ದುಡ್ಡು ಕೊಟ್ಟಿದ್ರೆ ನಾನು ಯಾಕೆ ನಿನ್ ಮನೆ ಹತ್ರ ಬರ್ತಿದ್ದೆ? ನೋಡಿ, ನಿಮ್ ವ್ಯವಹಾರ ಎಲ್ಲ ಆಚೆ ಇಟ್ಕೊಳ್ಳಿ, ನನ್ ಮುಂದೆ ನನ್ ಗಂಡಿಗೆ ಈ ತರ ಎಲ್ಲ ಬೈಬೇಡಿ. ಅವನಗ್ ಬೈಯಲ್ಲ, ನೀ ದುಡ್ಡು ಕೊಡ್ತೀಯಾ? ನೋಡ, ನನ್ನ ಹೆಂಡತಿ ನಾವು ನೀನು ತಾನು ಅಂದ್ರೆ ಚೆನ್ನಾಗಿರಲ್ಲ. ಆಮೇಲೆ ಈ ಐ ಡ್ರಾಮಾ ಎಲ್ಲ ಬೇಡಮ್ಮ. ಇಲ್ಲ ನೀ ತೀರ್ಸು, ಇಲ್ಲ ನಿನ್ ಹೆಂಡತಿ ಹತ್ರ ಬಂದು ತಗೊಂಡೋಗೋದು ನಂಗೆ ಗೊತ್ತು. ಇದೇ ರೋಷ, ಇದೇ ರೋಷ. ಮಾನ ಮರ್ಯಾದೆ ದುಡ್ಡು ಕೊಡೋದ್ರಲ್ಲಿ ಇರ್ಬೇಕು. ನೀ ದುಡ್ಡು ಸೆಟ್ಲ್ ಮಾಡ್ಲಿಲ್ಲ ಅಂದ್ರೆ ನಾನ್ ನಿನ್ ಹೆಂಡತಿ ಜೊತೆ ಬಂದು ಸೆಟ್ಲ್ ಆಗ್ಬೇಕಾಗತ್ತೆ. ಹುಷಾರ್ ಬರ. ಹಲೋ, ಹಾಯ್. ನಿಮ್ಮ ಮನೆ ಆಚೆ ಇದ್ದೀನಿ, ಬಾಗಿಲು ತೆಗಿಯೋ. ಇಷ್ಟದಲ್ಲಿ ಬಂದಿದ್ದಲ್ಲ, ನಮ್ಮ ಅಜ್ಜಿ ಯಾರು ಗೊತ್ತಾದ್ರೆ ಅಷ್ಟೇ. ನಿಂಗೇನ್ ಗೊತ್ತಾಯ್ತು ನನ್ ಬರ್ಡೇ ಅಂತ? ಫೇಸ್ಬುಕ್ ನಿಂದ. ನಮ್ಮಪ್ಪ ನಿನ್ನ ಕೇಳ್ತಾ ಇದ್ರು, ಎಷ್ಟು ಕಾಲ್ ಮಾಡಿದ್ರು ನೀನು ಬರಲೇ ಇಲ್ಲ. ಅದೆಲ್ಲ ಇರಲಿ, ಇಷ್ಟೊತ್ತಿನಲ್ಲಿ ಯಾಕೆ ಬರೋಕ್ಕೋದೆ? ಬೆಳಿಗ್ಗೆನೆ ಸೆಲೆಬ್ರೇಟ್ ಮಾಡ್ಬೋದಿತ್ತಲ್ವಾ? ಹಗಲು ರಾತ್ರಿ ಅಂತ ನನಗೂ ನಿನಗೂ ಗೊತ್ತು, ಆದರೆ ಪ್ರೀತಿಗೆ ಅದೆಲ್ಲ ಗೊತ್ತಾಗಲ್ಲ. ಪ್ರೀತಿ ಹಂಚ್ಕೊಳಕ್ ಪ್ರೇಮಿ ಎಷ್ಟೇ ದೂರ ಇದ್ರೂ ಸರಿ, ಯಾವ ಹೊತ್ತಾದ್ರೂ ಸರಿ, ಹುಡುಕೊಂಡ್ ಬಂದು ಹೇಳೋದು ಒಂಥರಾ ಮಜಾ. ನಿಂಗೆ ಇಷ್ಟ ಇಲ್ಲ ಅಂದ್ರೆ ಹೇಳೋ, ನಾನು ಹೋಗ್ತೀನಿ. ಹೇಯ್, ಹೋಗು ಅಂತ ಹೇಳೋಕ್ ಮನ್ಸಾದ್ರೂ ಬರುತ್ತಾ? ಸರಿ ಸರಿ, 12 ಗಂಟೆ ಆಯ್ತು ಆಲ್ರೆಡಿ. ಕೇಕ್ ಕಟ್ ಮಾಡು, ನಾನೇ ನಿಂಗೆ ಫಸ್ಟ್ ವಿಶ್ ಮಾಡ್ಬೇಕು. ಇವತ್ತು ನಿನ್ನ ಈ ರೀತಿ ನೋಡಲಿಲ್ಲ. ಇವತ್ತಲ್ಲಿ ಈ ಸ್ಯಾರಿಲಿ ನಿನ್ನ ನೋಡ್ತಾ ಇದ್ರೆ ಕಣ್ಣುಗಳಿಗೆ ಕಾತುರ, ತುಟಿಗಳಿಗೆ ಆತುರ. ನನಗೂ ನಿನಗೂ ಯಾಕೆ ಅಂತರ? ಕೇಕ್ ಇರೋದು ತಿನ್ನೋಕೆ, ಕಿರೋದು ಆಡೋಕೆ. ಗಿಫ್ಟ್ ಏನಾದರೂ ಕೊಡ್ತೀಯಾ? ನೀನು ಆತ ಆಡಿದ್ದಕ್ಕೆ ಗಿಫ್ಟು? ನಿಜನೇ ಹೇಳ್ತಿದ್ದೀನಿ, ನೆಕ್ಸ್ಟ್ ಇಯರ್ ಮರಿ ಗೋಪಾಲ ಲಾಂಚ್ ಆಗ್ತಿದ್ದಾನೆ. ಜೀವನದಲ್ಲಿ ಇನ್ನು ಕರಿಯರೇ ಸ್ಟಾರ್ಟ್ ಆಗಿಲ್ಲ, ಅಂಥದ್ರಲ್ಲಿ ಕ್ಯಾರಿ ಆಗಿದ್ದೀನಿ ಅಂತ ಹೇಳ್ತಾ ಇದೀಯಾ? ಮೊದಲು ಅದನ್ನ ತೆಗೆಸ್ಬಿಡು, ನನಗೂ ನಿನಗೂ ಇಬ್ರಿಗೂ ಒಳ್ಳೇದು. ರಾತ್ರಿ ಎಲ್ಲ ಚಕ್ಕಂದ ಆಡಿ ಇವಾಗ ಬೆಳಗ್ಗೆ ಎದ್ದು ಒಪ್ಪಂದ ಮಾಡ್ಕೊಳ್ಳೋ ಮಾತಾಡ್ತಿದ್ಯಲ್ಲ, ಇದು ಸರಿನಾ? ಅದು ಅದು ಇಂಟೆನ್ಷನಲಿ ಆಗಿದ್ದಲ್ಲ, ಮೈ ಮರ್ತಾಗೋಯ್ತು. ನಿನ್ ಬರ್ಡೇಗೆ ಇದಕ್ಕಿಂತ ದೊಡ್ಡ ಗಿಫ್ಟು ಇನ್ನೇನು ಕೊಡೋಕ್ ಸಾಧ್ಯ? ನಾನು ಖುಷಿಯಿಂದ ಹೇಳ್ಕೊಳ್ಳೋಣ ಅಂತ ಬಂದ್ರೆ ನೀನು ಇನ್ಸರ್ಟ್ ಮಾಡ್ತಿದ್ಯಾ? ಬದ್ದು, ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನನ್ನ ಫ್ರೆಂಡ್ಸು ನಮ್ಮಜ್ಜಿಗೆ ನಾನು ಏನಂತ ಉತ್ತರ ಕೊಡಲಿ? ಮದುವೆಗೆ ಮುಂಚೆನೆ ಅಷ್ಟಕ್ಕೂ ನಿಮ್ಮ ಅಪ್ಪ ಅಮ್ಮ ಆದರೂ ನಿನ್ನ ಬಗ್ಗೆ ಏನು ತಿಳ್ಕೊಂತಾರೆ ಗೊತ್ತಾ? ಈ ಸಮಾಜ ಫ್ರೆಂಡ್ಸ್ ಅಂತ ಯೋಚನೆ ಮಾಡೋಳು ನಾನಲ್ಲ. ನನ್ನ ಮಗು, ನನ್ನ ಬದುಕು, ನನ್ನ ಇಷ್ಟ, ಅದು ನೀನು ಫಸ್ಟ್ ಅರ್ಥ ಮಾಡ್ಕೋ. ನಾನು ಹೇಳ್ತಿರೋದು ನಿನಗೆ ಅರ್ಥ ಆಗ್ತಾ ಇಲ್ಲ, ನೀನು ಹೇಳ್ತಿರೋದು ನಂಗೆ ಸರಿ ಕಾಣ್ತಾ ಇಲ್ಲ. ನೀನೇನ್ ಬೇಕಾದ್ರೂ ತಿಳ್ಕೊ, ಈ ಮಗುನ್ ತೆಗ್ಸೋದಕ್ಕೆ ನಾನ್ ರೆಡಿ ಇಲ್ಲ. ನಿರ್ಧಾರ ನಿನಗ್ ಬಿಟ್ಟಿದ್ದು.
ಪದ್ದು ನಿಂತ್ಕೋ, ನನ್ನ ಮಾತು ಕೇಳು. ನಮಸ್ಕಾರ ಅಂಕಲ್. ಓಹೋಹೋ, ಬಾರಯ್ಯ ಕೂತ್ಕೋ. ಪರವಾಗಿಲ್ಲ ಅಂಕಲ್, ಇಲ್ಲೇ ನಿಂತ್ಕೋತೀನಿ. ಏನಿಲ್ಲ, ಸರಿ ಬರ್ತೀನಿ ಬಿಡಿ. ಈರಯ್ಯ ವಿಷಯ ಕೇಳು. ಆಯ್ತು ಹೇಳಿ. ನಿನ್ನೆ ನಿಮ್ಮ ಅಪ್ಪ ಬಂದಿದ್ದ, ನಿನ್ನ ರಾಣಿ ವಿಷಯ ಎಲ್ಲ ಹೇಳ್ದ. ಕಾಫಿ ತರ್ಲಾ? ಬೇಡ ಬಿಡ. ಅಲಯ್ಯ, ಇವತ್ತಿನ ಕಾಲದಲ್ಲಿ ಕೆಲಸ ಕಾರ್ಯ ಇರೋರಿಗೇನೆ ಹೆಣ್ಣು ಕೊಡಲ್ಲ. ಅಂಥದ್ರಲ್ಲಿ ನಿನಗೆ ಕೆಲಸನೂ ಇಲ್ಲ, ಕಾರ್ಯನೂ ಇಲ್ಲ. ಪುರ್ಸೊತ್ ಮಾಡ್ಕೊಂಡು ಓಡಾಡ್ಕೊಂಡು ಇರ್ತೀಯ. ಮುಂದೆ ಜೀವನ ಹೆಂಗಯ್ಯ ಮಾಡ್ತೀಯ? ಅಂಕಲ್, ಇಷ್ಟು ದಿನ ತಮಾಷೆ ಮಾಡ್ಕೊಂಡು ಜಾಲಿಯಾಗಿ ಓಡಾಡ್ಕೊಂಡಿದ್ದೇನೋ ನಿಜ. ಆದ್ರೆ ಮದುವೆ ಆದ್ಮೇಲೆ ಸಂಸಾರ ಮಾಡ್ಬೇಕು, ಮಕ್ಕಳು ಮಾಡ್ಬೇಕು, ಜೀವನ ಮಾಡ್ಬೇಕಲ್ಲ ಅಂಕಲ್. ಐ, ನಾನು ಮದುವೆ ಮಾಡೋದಕ್ಕೆ ಒಪ್ಪಿಲ್ಲ. ಆಗ್ಲೇ ನಿನ್ ಮಕ್ಕಳು ಮಾಡೋದ್ರ ಬಗ್ಗೆ ಮಾತಾಡ್ತಿದ್ಯಾ? ಅಂಕಲ್, ಮದುವೆ ಆದ್ಮೇಲೆ ಮಕ್ಕಳಾಗ್ಲೇಬೇಕು, ಆ ಮಕ್ಕಳು ನಿಮ್ಮನ್ನ ತಾತ ಅಂತ ಕರಿಬೇಕು, ನನ್ನ ಡ್ಯಾಡಿ ಅಂತ ಕರಿಬೇಕು. ಆ ರೀತಿ ಹೇಳ್ಕೊಂಡು ಓಡಾಡ್ತಿದ್ರೆ ಎಷ್ಟು ಜಾಲಿಯಾಗಿರುತ್ತೆ ಅಂಕಲ್. ಯೋಚನೆ ಮಾಡಿ, ಯೋಚನೆ ಮಾಡಿ, ಯೋಚನೆ ಮಾಡಿ. ಹೌದಪ್ಪ, ಜಾಲಿಯಾಗೇ ಇರುತ್ತೆ. ಆದ್ರೆ ನೀನಿನ್ನು ಹುಡುಗಾಟನೇ ಬಿಟ್ಟಿಲ್ವೇ ಅಂಕಲ್. ಹುಡುಗಾಟ ಬಿಟ್ಟು ಹುಡುಗಾಟ ಮಾಡಿದಕ್ಕೆ ರಾಣಿ ಅಂತ ಅವಳು ಸಿಕ್ಕಿದ್ದು ಅಂಕಲ್. ಇನ್ಮೇಲೆ ಓಡಾಡ್ಕೊಂಡೆ ಕೆಲಸ ಮಾಡ್ತೀನಿ ಬಿಡಿ ಅಂಕಲ್. ನನ್ನ ನಂಬಬೇಕು ಅಂಕಲ್, ನನ್ನ ನಂಬಿ. ಮನುಷ್ಯನಿಗೆ ನಂಬಿಕೆ ಮುಖ್ಯ, ನಂಬಿಕೆ ಮುಖ್ಯ. ಹೌದಪ್ಪ, ನಿಮ್ಮ ಅಪ್ಪನ ತರ ನೀನು ಮಾತಾಡೋದನ್ನ ಚೆನ್ನಾಗೇ ಕಲ್ತಿದೀಯ. ರೀ, ಸ್ವಲ್ಪ ಬರ್ತೀಯಾ? ಏನೋ ಅತ್ತೆ ಕರೀತಿದ್ದಾರೆ ನೋಡಿ. ಅಮ್ಮಿಕೊಂಡಿರಯ್ಯ. ಏನೇ ಅಲ್ರಿ? ಏನೇ ರಾಣಿ ಮದ್ವೆ ಜವಾಬ್ದಾರಿ ನನಗಿರ್ಲಿ ಅಂತ ಕರ್ಕೊಂಬಂದ್ ಇಟ್ಕೊಂಡ್ರಲ್ಲ ನಿಮ್ ತಮ್ಮನ್ ಮಗಳನ್ನ. ಅವಳು ಮೂಗಿ ಅಂತ ಎಷ್ಟು ಗಂಡು ಬಂದ್ರೂ ಒಪ್ಕೊಳ್ಳಿಲ್ಲ. ಹೇಗೋ ಈ ಹುಡುಗ ಬಂದಿದ್ದಾನೆ. ನಿಮ್ ಬುದ್ಧಿಗಿಷ್ಟು? ಶಾಸ್ತ್ರ ಮುಗಿಸಿ ಕೈ ತೊಳ್ಕೊಳ್ಳಿ. ಸರಿ ಕಣೆ. ನೋಡಯ್ಯ, ನೋಡ್ತಾನೆ ಇದ್ದೀನಿ. ನಮ್ದೊಂದು ಕಂಡೀಷನ್ನು ಹೇಳಿ. ನೀನ್ ರಾಣಿನ ಮದುವೆ ಆದ್ಮೇಲೆ ಅವಳು ಮೂಗಿ ಅಂತ ಹೀಯಾಳ್ಸಂಗಿಲ್ಲ, ಬೈಯಂಗಿಲ್ಲ, ಚೆನ್ನಾಗಿ ನೋಡ್ಕೋಬೇಕು. ಅಷ್ಟೇ ಅಲ್ಲ, ವರದಕ್ಷಿಣೆ ಕೊಡ್ತೀವಿ ಅಂತ ಕನ್ಸ್ ಮನ್ಸಲ್ಲ ಅನ್ಕೊಳಂಗಿಲ್ಲ. ಕೇಳಿತಾ ಅಂಕಲ್? ರಾಣಿನೇ ದಕ್ಷಿಣೇ ಅಂತ ಧಾರೆ ಹಿಡ್ಕೊಟ್ಬಿಡಿ, ಮಿಕ್ಕಿದ್ ನನಗೆ ಬಿಟ್ಬಿಡಿ. ನೀನ್ ಇನ್ನೂ ಧರೆನೆಲ್ಲ ಸೆಟ್ಲ್ ಆಗಿಲ್ಲ, ಆಗ್ಲೇ ದಾರೆ ವಿಷಯ ಮಾತಾಡ್ತಿದ್ಯಲ್ಲ. ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ, ನೀನ್ ಹೊರಡ್ಬೋದು. ಸರಿ ಅಂಕಲ್. ರಾಣಿ ಬಂದ್ಮೇಲೆ ನಾನು ಬಂದಿದ್ದೇ ಅಂತ ಒಂದು ಮಾತು ಹೇಳ್ಬಿಡಿ, ಇಲ್ಲಾಂದ್ರೆ ಬೇಜಾರು ಮಾಡ್ಕೊಳ್ತಾಳೆ. ಏನಂತ ಹೇಳೋದು? ಬಾಯ್ ಫ್ರೆಂಡ್ ಬಂದಿದ್ದ ಅಂತ. ಅತ್ತಮ್ಮರೇ ಬರ್ತೀನಿ. ರೀ, ಒಂದು ವಾರ ಆಗುತ್ತೆ ರೀ, ಲೋಡ್ ಕಳಿಸ್ಕೊಡ್ತೀನಿ. ಆಯಿತು ರೀ, ಸರಿ. ಆಯ್ತು. ಹಲೋ, ಹಾಂ ಹೇಳಿ ಸರ್. ನಮಸ್ಕಾರ ಸರ್. ಹಾಂ 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 ಹಾಂ, ಒಂದು 5 ನಿಮಿಷ ಮಾಡ್ತೀನಿ. ಹಾಂ, ಏನಪ್ಪ? ಏನಾದ್ರು ಕೆಲಸ ಇದ್ರೆ ಬೇಕಾಗಿತ್ತು. ಏನು ಎಕ್ಸ್ಪೀರಿಯನ್ಸ್ ಇದೆ? ಏನೂ ಎಕ್ಸ್ಪೀರಿಯನ್ಸ್ ಇಲ್ಲ, ಇದೇ ಫಸ್ಟ್ ಟೈಮ್ ಕೆಲಸ ಮಾಡ್ತಿರೋದು. ಫಸ್ಟ್ ಟೈಮ್ ಕೆಲಸನ? ಏನು ಮಾಡ್ತೀಯ? ಏನೂ ಎಕ್ಸ್ಪೀರಿಯನ್ಸ್ ಇಲ್ಲ. ಎಕ್ಸ್ಪೀರಿಯನ್ಸ್ ಇರೋವರಿಗೆ ಕೆಲಸ ಇಲ್ಲ. ನಿನ್ನ ಕೆಲಸ ಕೊಟ್ಕೊಂಡು ನಾನೇನು ಮಾಡಲಿ? ಹೋಗಪ್ಪ, ಸುಮ್ಮನೆ ತಲೆ ತಿನ್ಬೇಡ ಸರ್. ಹಲೋ ಹೇಳು.
ಏನ್ ಮಾಡ್ತಾ ಇದ್ಯಾ? ಏನೋ ಇನ್ಫಾರ್ಮೇಶನ್ ಬೇಕಿತ್ತು, ನೆಟ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದೆ. ಹೌದಾ? ಊಟ ಆಯ್ತಾ? ಆಯ್ತು. ಏನು ಇಷ್ಟೊತ್ತಲ್ಲಿ ಕಾಲ್ ಮಾಡ್ಬಿಟ್ಟಿದ್ಯಾ? ನಾಳೆ ಊಟಕ್ಕೆ ನಿನ್ ಜೊತೆನೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ಸರಿ, ಮಧ್ಯಾಹ್ನ ಕಾಮತ್ ಹೋಟೆಲ್ ಹತ್ರ ಬಂದ್ಬಿಡು, ಅಲ್ಲೇ ಸಿಗೋಣ. ಹೋಟೆಲ್ಲ, ಹೋಟೆಲ್ ಎಲ್ಲ ಬೇಡ, ನಿಮ್ಮ ಮನೆಗೆ ಬರ್ತೀನಿ. ನನ್ ಕೈಯಾರೆ ನಾನೇ ಅಡಿಗೆ ಮಾಡಿ ನಿಂಗೆ ತಿನ್ನಿಸ್ತೀನಿ. ಅಷ್ಟೊಂದು ಚೆನ್ನಾಗಿ ಅಡಿಗೆ ಮಾಡ್ತೀಯಾ? ಟೇಸ್ಟ್ ಮಾಡಾದ್ಮೇಲೆ ಮಾತಾಡು. ಸರಿ, ಹಾಗಾದ್ರೆ ಮನೆಗೆ ಬಂದ್ಬಿಡು. ಎಸ್. ಓ ಬನ್ನಿ ಬನ್ನಿ, ಅಡಿಗೆ ಭಟ್ರು ಐಟಮ್ಸ್ ಎಲ್ಲ ತಂದಿದ್ದೀರಾ? ಏನ್ ನನ್ನ ಅಡಿಗೆ ಭಟ್ಟನಾಗಿ ಮಾಡ್ಕೊಂಬಿಟ್ಟಿದ್ಯಾ? ಏನೋ ಒಂದಿನ ನನ್ನ ಡಾರ್ಲಿಂಗ್ ಹೆಲ್ಪ್ ಮಾಡೋಣ ಅಂತ ಬಂದೆ. ಹೆಲ್ಪ್ ಮಾಡೋ ಇಂಟೆನ್ಷನ್ ಇಂದ ಬಂದ್ಯೋ ಅಥವಾ? ನಮ್ಮ ಅಜ್ಜಿ ಅಣೆಗೂ ಬೇರೆ ಯಾವ ಇಂಟೆನ್ಷನ್ ಅಲ್ಲೂ ಬಂದಿಲ್ಲ ತಾಯಿ. ನಿನಗೆ ಊಟ ಮಾಡಿ ತಿನ್ಸೋಗೋಣ ಅಂತ ಬಂದೆ ಅಷ್ಟೇ. ಸುಮ್ನೆ ಹೇಳ್ದೆ, ಅದೇನ್ ಮಾಡ್ತೀಯೋ ಮಾಡು. ನೀನು ಫ್ರೀ ಆಗಿದ್ಯಾ, ಅಡಿಗೆ ಮನೇನು ಫ್ರೀ ಆಗಿದೆ. ನೋಡು ನೋಡು ಏನ್ ಮಾಡ್ತೀನಿ. ಆಯಾಸ ಪಡೆದಿರಿ ನೀನು ನಾನಿರುವಾಗ. ಬದ್ದು ಜ್ಯೂಸ್. ನಿನ್ನೆಯಿಂದ ಕೋಲ್ಡ್ ನನಗಂತೂ ಬೇಡಪ್ಪ. ಸರಿ, ಪೇಸ್ಟ್ರಿ ಯಾರು ತಿನ್ನಮ್ಮ? ಫ್ರಿಡ್ಜಲ್ಲಿ ಇಟ್ಟಿದ್ ಪೇಸ್ಟ್ರಿ ಇದಕ್ಕೂ ಎಗ್ ಹಾಕಿರ್ತಾರೆ. ಇವತ್ತು ಸೋಮವಾರ, ನಾನು ತಿನ್ನಲ್ಲ ಪ್ಲೀಸ್. ಏನ್ ತಮಾಷೆ ಮಾಡ್ತಾ ಇದೀಯಾ? ಅಲ್ಲ ಕೊಟ್ಟೆ, ಕುಡಿಯಲ್ಲ ಅಂತಂದೆ. ಇವಾಗ ಪೇಸ್ಟ್ರಿ ತಂದ್ರೆ ಈಗ ಹೇಳ್ತಾ ಇದ್ಯಾ? ಉಳ್ದಿರೋದ್ ಇದೊಂದೇ ಟ್ಯಾಬ್ಲೆಟ್, ನುಂಗೋ. ಅಬಾರ್ಷನ್ ಟ್ಯಾಬ್ಲೆಟಾ? ಇದಕ್ಕೋಸ್ಕರ ಇಲ್ಲಿ ನಾಟಕ ಮಾಡ್ಕೊಂಬದ್ಯಾ? ನಿನಗೆ ಜೀವನ ಹೇಗ್ ರೂಪಿಸ್ಕೋಬೇಕು ಅಂತ ಗೊತ್ತಿಲ್ಲದೆ ಹೋದ್ರು ಒಂದು ಜೀವನ ಹೇಗ್ ತೆಗಿಬೇಕು ಅಂತ ಚೆನ್ನಾಗಿ ತಿಳ್ಕೊಂಡಿದ್ಯಾ? ಅದು ಅದಾಗಲ್ಲ. ನಿನ್ನಂತ ಪುರುಸೋ ಜೊತೆ ಟೈಮ್ ಸ್ಪೆಂಡ್ ಮಾಡಿದಕ್ಕೆ ಒಳ್ಳೆ ಪಾಠನೇ ಕಲಿಸ್ತೆ. ಮೊದಲು ಜವಾಬ್ದಾರಿಯಿಂದ ಕೆಲಸ ಮಾಡೋದು ಕಲ್ತ್ಕೋ. ಗೆಟ್ ಲಾಸ್ಟ್. ಹಲೋ, ಅವತ್ತು ಹಾಸ್ಪಿಟ್ಲಲ್ಲಿ ಸಂಬಂಧಗಳ ಬಗ್ಗೆ ದೊಡ್ಡದಾಗಿ ಭಾಷಣ ಕೊಟ್ಟೆ. ಈ ಸಂಬಂಧಕ್ಕೆ ಬೆಲೆನೇ ಇಲ್ವಾ? ಸಂಬಂಧಗಳಿಗೆ ಬೆಲೆ ಯಾವತ್ತೂ ಇದ್ದೇ ಇದೆ. ನೀನ್ ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೊತಾ ಇಲ್ಲ. ಫಸ್ಟ್ ಆಫ್ ಆಲ್, ನಿಂಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅನ್ನೋದೇ ನಂಗೆ ಗೊತ್ತಾಗ್ತಾ ಇಲ್ಲ. ನೀನು ಹೇಳೋದು ಹೆಂಗಿದೆ ಅಂದರೆ ಬೆಲ್ಲ ರುಚಿಯಾಗಿದೆ ಅನ್ನೋಕ್ಕೆ ಸಾಕ್ಷಿ ಏನು? ಅದನ್ನ ತಿಂದು ನೋಡಿದ ಮೇಲೇ ಗೊತ್ತಾಗೋದು. ಬೆಲ್ಲ ತಿಂದ ಮೇಲೆ ರುಚಿ ಹೋಗುತ್ತೆ, ಆದರೆ ಸಂಬಂಧ ಮತ್ತು ಭಾವನೆಗಳ ಬೆಲೆ ಬರೋದು ಅದನ್ನು ಉಳಿಸ್ಕೊಂಡಾಗ ಮಾತ್ರ. ಒಬ್ಬರನ್ನ ಅಳಿಸ್ದಾಗಲ್ಲ. ಅದು ಆಗಲ್ಲ. ಶಟ್ ಅಪ್ ಅಂಡ್ ಗೆಟ್ ಲಾಸ್ಟ್. ಮೊದಲು ವಾಟ್ಸಪ್ ಪ್ರೊಫೈಲ್ ಪಿಕ್ ಚೇಂಜ್ ಮಾಡು. ರಾಮ ಅಪ್ಪ, ಭದ್ರಪ್ಪ ಫೋನ್ ಮಾಡಿದ್ದ. ಮದುವೆ ಯಾವಾಗ ಇಟ್ಕೊಳ್ಳೋಣ ಅಂತನ? ಅಜ್ಜಿಗೆ ಅರಿವೆ ಚಿಂತೆ ಆದರೆ ಮಗಳಿಗೆ ಏನೋ ಚಿಂತೆ ಅಂತೆ. ನಿನಗೆ ನಿನ್ನ ಚಿಂತೆನೆ. ಸುತ್ತಿ ಬಳಸಿ ಮಾತಾಡ್ಬೇಡಪ್ಪ. ಭದ್ರಪ್ಪಂಗೆ ಏನಪ್ಪ ಚಿಂತೆ? ನಿನಗೆ ಕೆಲಸ ಇಲ್ವಲ್ಲ, ಅದೇ ಚಿಂತೆ. ಭದ್ರಪ್ಪನ ತಮ್ಮ ಹುಡುಗನಿಗೆ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಗೊಣಗಾಡ್ತಿದ್ದಂತೆ. ಅಪ್ಪ ನೀನೇ ಏನಾದರೂ ಮಾತಾಡಪ್ಪ, ಆಗಲ್ಲ ಅಂತ ಮಾತ್ರ ಹೇಳ್ಬಿಡಪ್ಪ. ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ ಒಂದು ಕೆಲಸ ಹುಡುಕೊಳ್ಳೋ ಒಂದು ಕೆಲಸ ಹುಡುಕೊಳ್ಳೋ ಅಂತ? ನಾನು ಮಾತು ಕೇಳ್ದ? ಈಗ ಒದ್ದಾಡಿ ಏನು ಪ್ರಯೋಜನ? ನಿನಗೋಸ್ಕರ ನನ್ನ ಭದ್ರಪ್ಪನ 30 ವರ್ಷದ ಫ್ರೆಂಡ್ಶಿಪ್ಪು ಹಾಳು ಮಾಡ್ಕೊಳಕ್ಕಾಗಲ್ಲ. ಬಂದು ಅರ್ಧ ಗಂಟೆ ಆಯಿತು, ವಾಯ್ಸೇ ಇಲ್ಲ. ಏನಣ್ಣ ಎಲ್ಲ ಫೀಲಿಂಗಲ್ಲಿ ಇದ್ದಂಗಿದ್ದೀರಾ? ಏನು ಹೇಳೋದು ಹೋಗಲ್ಲ. ನಮ್ಮ 3 ಜನದ ಟೈಮ್ ಖರಾಬಾಗೋಗಿದೆ. ನೀನು ಬೇರೆ ತಲೆ ತಿನ್ಬೇಡ. ಅಯ್ಯೋ, ನನ್ನ ಹತ್ರ ಹೇಳ್ಕೊಳಕ್ಕೆ ಏನಣ್ಣ, ನಾನು ನಿಮ್ಮ ಚಿಕ್ಕಮ್ಮ ಥರ ಅಲ್ವಾ? ಪರವಾಗಿಲ್ಲ ಹೇಳಿ ಅಣ್ಣ. ಲವ್ ತಂಬಿಟ್ರು
ನಮ್ಮ ಮೂರು ಜನದ್ದು ಮೂರು ದಾರಿ ಆಗ್ಬಿಟ್ಟಿವೆ ಕಣ್ಲ. ಸರಿಯಾದ ದಾರಿ ತೋರಿಸೋ ಗುರುಗಳೇ ಸಿಗ್ತಾ ಇಲ್ವಲ್ಲ ಅಂತ ಚಿಂತೆ. ಅದಕ್ಕೆ ಯಾಕಣ ಟೆನ್ಷನ್ನು? ನಿಮ್ಮ ಮೂರು ಜನರ ಸಮಸ್ಯೆ ಪರಿಹಾರ ಆಗಬೇಕು ಅಂದ್ರೆ ಇದೇ ದಾರಿಯಲ್ಲಿ 3 ಕಿಲೋಮೀಟರ್ ಸ್ಟ್ರೈಟ್ ಆಗಿ ಹೋಗಿ ಎಡಕ್ಕೆ ತಿರ್ಕೊಂಡ್ರೆ ಪಾತಾಳ ಲೋಕದಿಂದ ಒಬ್ರು ಸ್ವಾಮೀಜಿ ಬಂದವ್ರೆ, ನಿಮ್ಮ ಮೂವರ ಸಮಸ್ಯೆಗಳಿಗೆ ಅಲ್ಲಿ ಪರಿಹಾರ ಕೊಡ್ತಾರೆ. ಒಂದ್ಸತಿ ಹೋಗ್ಬಿಟ್ಟು ಬನ್ನಿ ಅಣ್ಣ. ಲೇವಂಟೆ, ಈ ತಂಬಿ ಹೇಳ್ದಂಗೆ ಯಾಕೊಂದ್ಸಲ ಸ್ವಾಮೀಜಿನ ಮೀಟ್ ಮಾಡಬಾರ್ದು? ಟೈಮ್ ಬೇರೆ ಕೆಡ್ತಾಗೈತೆ. ಯಾಕೋ ಶನಿ ಮಹಾತ್ಮ ನಮ್ಮ ಮೂರ್ ಜನ ಮೇಲೆ ಅವನ್ ಕಣ್ಣಿಟ್ಟಂಗ ಅದೇ ಅಲ್ವಾ? ಶನಿ ಕಾಟಕ್ಕೆ ಮುನಿ ಹತ್ರ ಏನಾರು ಸೊಲ್ಯೂಷನ್ ಇರ್ತದೆ ನಡ್ರಿ. ವನ ಹಂಗಂತೀಯ? ನಡಿ 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 ನಡಿಯ. ಎಲ್ಲೇ ಇನ್ನು ಖಾಲಿ ಆಯ್ತಲ್ಲ, ಇಷ್ಟೈತೆ ಇನ್ನು ಇಷ್ಟು ತುಂಬದ ಯಾವಾಗ? ಅಯ್ಯೋ ಭಕ್ತಾದಿಗಳು ಬರ್ತಾ ಇದ್ದಾರೆ, ಭಕ್ತಾದಿಗಳು ಯಾರಾದ್ರೂ ಬಂದು ಹಾಕ್ಲಿ. ಅಯ್ಯೋ ಬನ್ನಿ ಬನ್ನಿ. ಬರ್ಲೆ 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 ಬರ್ಲೆ. ಓಂ ಜಗನ್ಮಾತೆ ಜಗನ್ಮಾತೆ, ಓಂ ಜಗನ್ಮಾತೆ ಜಗನ್ಮಾತೆ. ಮೂರು ಜನ ಒಟ್ಟಿಗೆ ಅಟ್ಕಾಯಿಸ್ಕೊಂಡ್ಬಿಟ್ಟವ್ರೆ, ಏನ್ ಮಾಡೋದು, ದಾಡಿ ಎಲ್ಲ ಐತೆ ಗೊತ್ತಾಗ. ನಮಸ್ಕಾರ ನಮಸ್ಕಾರ, ಕೂತ್ಕೊಳ್ಳಿ ಕೂತ್ಕೊಳ್ಳಿ, ತಮ್ಮ ಆಸನದಲ್ಲಿ ಕೂತ್ಕೊಳ್ಳಿ. ನನ್ನಿಂದ ಏನು ಪರಿಹಾರ ಆಗ್ಬೇಕಾಗಿತ್ತು? ನಿಮ್ಮ ಭವಿಷ್ಯದಲ್ಲಿ ಬರುವಂತ ಎಲ್ಲ ಸಂಕಷ್ಟಗಳನ್ನು ಪರಿಹಾರ ಮಾಡ್ತೀನಿ. ನಿಮ್ಮ ಕೈ ರೇಖೆಗಳನ್ನ ನೋಡಿ ಹೇಳ, ಮೈ ಮೇಲಿರೋ ಮಚ್ಚೆ ನೋಡಿ ಹೇಳ, ಹಿಂದೆ ಆಗಿರೋದು ಹೇಳ, ಮುಂದೆ ಆಗೋದನ್ನ ಹೇಳ. ನಿಮ್ಮ ಎಲ್ಲಾ ಸಂಕಷ್ಟಗಳನ್ನು ಈ ನಿಂಬೆಹಣ್ಣಲ್ಲಿ ಹಾಕಿ ಚುಚ್ಚು ಬಿಡ್ತೀನಿ. ಓಂ ನಿಂಬೆಣ್ಣ ಆಯ ನಮಃ. ಒನ್ಸ್ ಅಪಾನ್ ಎ ಟೈಮ್ ಮರೆಯೋ ಹಾಗಿಲ್ಲ, ನಡೆದು ಬಂದ ಹೆಜ್ಜೆಯನ್ನ ಮರೆಯೋ ಹಾಗಿಲ್ಲ. ಈಗ ನಿಮ್ಮ ಸಮಸ್ಯೆಗಳನ್ನ ಹೇಳ್ತಾ ಹೋಗಿ. ನಾನು ಸರ್ವಾಂತರ್ಯಾಮಿ, ನನಗೆ ಎಲ್ಲ ಗೊತ್ತಾಗುತ್ತೆ. ನಿಮ್ಮ ಹೆಸರೇನು? ನನ್ನ ಹೆಸರು ಗೋಪಾಲ ಸ್ವಾಮಿ. ಗೋಪಾಲ, ನಿನ್ನ ಮನೆಗೆ ಒಬ್ಬ ಎಲೆಕ್ಟ್ರಿಷಿಯನ್ ಬಂದು ಕರೆಂಟ್ ನ ಚುಚ್ಚಿಸ್ಬಿಟ್ಟು ಹೋಗಿದ್ದಾನೆ, ನಿಜನಾ? ಹೌದೌದು ಸ್ವಾಮಿ, ನಿಜ ಸ್ವಾಮಿ, ನಿಜ. ನಾನು ಸರ್ವಾಂತರ್ಯಾಮಿ, ನನಗೆ ಎಲ್ಲ ಗೊತ್ತಾಗುತ್ತೆ. ನಿಮ್ಮ ಹೆಸರೇನು? ನನ್ನ ಹೆಸರು ರಾಮನಾಥ ಗುರುಗಳೇ. ರಾಮನಾಥ, ನಿನಗೆ ಒಬ್ಬ ಹುಡುಗಿನ ತೋರಿಸ್ತೀನಿ ಅಂತ ಹೇಳಿ ನಿನ್ನ ಹತ್ರ ಇರೋ ಹಣನೆಲ್ಲ ಚುಚ್ಚಿಸ್ಕೊಂಡೋಗಿದ್ದಾನೆ, ನಿಜನಾ? ಹೌದು ಗುರುಗಳೇ, ಹೌದು ಹೌದು ಹೌದು. ನಾನು ಸರ್ವಾಂತರ್ಯಾಮಿ. ನನ್ನ ಹೆಸರು ಮೋಹನ. ಮೋಹನ, ನೀನು ಒಬ್ಬ ಟೈಲರ್ ಹತ್ರ ಹೋಗಿ ಜಿಪ್ ಅಲ್ಲಿ ಚುಚ್ಚಿಸ್ಕೊಂಬಂದಿದ್ಯಾ, ನಿಜನಾ? ಅಯ್ಯೋ ದೇವರಣ್ಣ, ನಿಜ ಸ್ವಾಮಿ, ದೇವರಣ್ಣ, ನಿಜ. ಒನ್ಸ್ ಅಪಾನ್ ಎ ಟೈಮ್. ನಾನು ಸಣ್ಣ ಕ್ವೆಶ್ಚನ್ ಕೇಳ್ಬಿಡ್ಲಾ? ಏನು? ಎಲ್ಲ ದೇವಸ್ಥಾನದಲ್ಲೂ ತ್ರಿಶೂಲ ಹಿಂಗ ಹಿಂಗ ಇರ್ತವೆ, ನಿಮ್ ದೇವಸ್ಥಾನದಲ್ಲಿ ಯಾಕೆ ಹಿಂಗ ಹಿಂಗವೆ? ಅದು ನಾನು ಆಶ್ರಮನ ಹಿಂಗ್ ಕಟ್ಸಿದ್ದೆ, ವಾಸ್ತು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹಿಂಗ್ ಕಟ್ಟಿಸ್ದೆ, ತ್ರಿಶೂಲನ ತಿರುಗಿಸೋದನ್ನ ಮರ್ತು ಬಿಟ್ಟಿದ್ದಾರೆ. ಸ್ವಾಮಿಗಳೇ ಸ್ವಾಮಿಗಳೇ, ಇನ್ನೊಂದು, ಎಲ್ಲಾ ದೇವರುಗಳು ಒಂದೇ ಫೋಟೋದಲ್ಲಿ ಸೆಟ್ಲ್ ಆಗ್ಬಿಟ್ಟವ್ರಲ್ಲ, ಇದೆಂಗೆ? ಏನ್ ಹೇಳಿ, ಒಂದೊಂದು ದೇವರಲ್ಲಿ ಒಂದೊಂದು ಶಕ್ತಿ ಇರುತ್ತೆ. ನಾನು ಎಲ್ಲಾ ಶಕ್ತಿಗಳನ್ನು ಒಂದು ಕಡೆ ಕ್ರೋಡೀಕರಿಸಿ ಫೋಟೋ ಫ್ರೇಮ್ ಮಾಡಿ ಇಟ್ಕೊಂಡಿದ್ದೆ. ಸ್ವಾಮಿಗಳಿಗೆ ಜೈ. ಸ್ವಾಮಿಗಳಿಗೆ ಜೈ. ನೀವು ಬಂದಿರೋದಕ್ಕೆ ಕಾರಣ ಏನು ಅಂತ ಹೇಳಿ. ಅದು ಗುರುಗಳೇ, ನಾವು ಮೂರು ಜನ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಅದು ಏನಾದರೂ ಒಂದು ಎಡವಟ್ಟಾಗ್ಬಿಡುತ್ತೆ ಗುರುಗಳೇ. ದಯವಿಟ್ಟು ಈ ಸಮಸ್ಯೆಗೆ ಒಂದು ಪರಿಹಾರ ಕಂಡಿಡ್ಕೊಟ್ರೆ ತುಂಬ ಉಪಯೋಗ ಆಗುತ್ತೆ ಗುರುಗಳೇ. ನಿಮಗೆ ಆಗಿರುವಂತ ಎಡವಟ್ಟನ್ನ ಈ ನಿಂಬೆ ಹಣ್ಣಿಗೆ ಚುಚ್ಕೊಳ್ಳೋಂಗ್ ಮಾಡ್ತೀನಿ. ಈ ಕಚ್ಕೊಳ್ಳೋದು ಚುಚ್ಕೊಳ್ಳೋದು ಎಲ್ಲೋ ಕೇಳ್ದಂಗೈತಲ್ಲ. ಏನೋ ಡಿಸ್ಕಷನ್ ಮಾಡ್ತಾವ್ರೆ. ಓಂ ನಿಂಬೆ ಜೈ. ಸಮಸ್ಯೆ ಎಲ್ಲ ಪರಿಹಾರ ಮಾಡ್ತೀನಿ ನಾನು ಸರ್ವಾಂತರ್ಯಾಮಿ, ನನಗೆಲ್ಲ ಗೊತ್ತಾಗುತ್ತೆ. ಎಲ್ಲ ಬರ್ತಾ ಇದೆ, ಎಲ್ಲ ಗೊತ್ತಾಗ್ತಾ ಇದೆ. ಬಂತು ಬಂತು. ಒನ್ಸ್ ಅಪಾನ್ ಎ ಟೈಮ್ ಎಲ್ಲ ಬರ್ತಾ ಇದೆ. ಇವನು ಆ ಕಳ್ಳ, ಹೆಣ್ಣು ತೋರಿಸ್ತೀನಿ ಅಂದ್ಬಿಟ್ಟು ಯಾವ್ಯಾವ ಹೆಣ್ಣು ತೋರಿಸ್ತದಲ್ಲ. ಏಯ್ ಇವ್ನು ಟೈಲರ್ ಕಣ. ಏ ಟೈಲರ್ ಅಲ್ಲ ಕಣೋ, ಎಲೆಕ್ಟ್ರಿಷಿಯನ್. ಏಯ್ ನಾನು ಆಗ್ಲೇ ಹೇಳಿಲ್ವಾ, ಕಚ್ಚದೆ ಚುತ್ತದೆ ಅಂದಾಗಲೇ ಏನು ಎಡವಟ್ ಮಾಡೋನೆ ಅಂತ. ಶಾಂತಿ ಶಾಂತಿ, ಮೋಸ ಮಾಡ್ಬಿಟ್ಟ. ಇಲ್ಲಪ್ಪ, ಒಂದ್ ನಿಮಿಷ ಒಂದ್ ನಿಮಿಷ. ಗುರುಗಳೇ, ಭಕ್ತಾದಿಗಳಿಗೆಲ್ಲ ಹೋಗಿ ಹೇಳು, ಗುರುಗಳು ಇವತ್ತು ತುಂಬಾ ಬಿಜಿ ಆಗಿದ್ದಾರೆ, ನಾಳೆ ನಿಮಗೆಲ್ಲ ದರ್ಶನ ಕೊಡ್ತಾರೆ ಅಂತ. ಹಂಗೆ ನೀನು ಬಾಗಿಲು ಹಾಕೊಂಡು ಹೋಗ್ಬಿಡಪ್ಪ, ಇಲ್ಲಿ ಒಳಗೆ ಏನೇನ್ ನಡೆಯುತ್ತೋ ಏನೋ. ಆಯ್ತಪ್ಪ ಆಯ್ತು. ಸ್ವಾಮಿಗಳು ಪಾತಾಳಕ್ಕೆ ಹೋಗಿದ್ದಾರೆ ತಪಸ್ಗೆ ಅಂತ ಹೇಳ್ಬಿಡು. ನಾವು ಕಳಿಸ್ತೀವಿ ಮಗನೇ. ಇರಪ್ಪ ಒಂದ್ ನಿಮಿಷ. ನಮ್ಮ ಅಪ್ಪ ಅಮ್ಮನಿಗೆಲ್ಲ ನಾ
ನಾನ ವೇಷ ಹಾಕೊಂಡೆ ಗೋಮೂರ್ಖ ಸಂಪಾದನೆ ಮಾಡ್ತಿದ್ದೆ. ನೀವೇನ್ರು ಕಿತ್ ಮುದ್ದೆ ಹಾಕಿದಿರಾ? ಮೂರ್ಖ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ. ಪುರ್ಸೋತ್ ನನ್ನ ಮಕ್ಕಳ. ಪೇಷಂಟ್ ನಿಮ್ ಜೊತೆ ಮಾತಾಡ್ಬೇಕಂತೆ, ಸ್ವಲ್ಪ ಒಳಗಡೆ ಬನ್ನಿ. ಜಾಸ್ತಿ ಮಾತಾಡ್ಸಕ್ ಹೋಗ್ಬಿಡಿ, ಪೇಷಂಟ್ ಸ್ಟ್ರೈನ್ ಆಗುತ್ತೆ. ಆಯ್ತು, ಥ್ಯಾಂಕ್ ಯು. ರಾಮು ಪೆನ್ಷನ್ ನಿಂದ ಜೀವನ ಸಾಗ್ತಾ ಇತ್ತು, ಇನ್ ಮುಂದೆ ಪೆನ್ಷನ್ ಸಿಗುತ್ತೋ ಇಲ್ವೋ ಅಂತ ಯಾಕಪ್ಪ ಏನೇನೋ ಮಾತಾಡ್ತಿದ್ಯಾ? ನೀನು ನೀನು ಒಳ್ಳೇನು ಕಾಣೋ, ನಿನ್ನ ಮದುವೆ ನಿನ್ನ ಮದುವೆ ನೋಡೋ ಭಾಗ್ಯ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ. ಲೈಫ್ನ ಸಿಲ್ಲಿಯಾಗಿ ಜಾಲಿಯಾಗಿ ಕಳೆದ್ಬಿಟ್ಟಪ್ಪ ನೀನು. ಏನಾಯ್ತು? ಅದು ನೆನ್ನೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟೈತೆ. ಡಾಕ್ಟ್ರು ಒಳಗಡೆ ಇದ್ದಾರೆ. ಗುರು ಆಗಿ ನಾನು ನಿನ್ನ ಹಿಂದೆ ನಿಂತಿದ್ದೆ, ಗುರಿ ತಪ್ಪೋದ್ರಲ್ಲಿ ಹೇಳ್ಬಿಟ್ಟೆ ಕಣೋ. ಮುಂದೆ ಹೆಂಗೋ ಕಮ ಭದ್ರಪ್ಪ ಭದ್ರಪ್ಪ ಕಾಮು ಧೈರ್ಯವಾಗಿರೋ, ನಾವೆಲ್ಲ ಜೊತೆಗಿದ್ದೀವಿ, ಜೊತೆಗೆ ಆ ದೇವ್ರಿದ್ದಾನೆ. ಭದ್ರಪ್ಪ ಹೇಳೋ, ನನ್ನ ಮಗನ ಜೀವನ ಇನ್ ಮುಂದೆ ಕಮಣ ಏನಾಗ್ತಿದೆ?
ಪೇಪರ್ ಬಿಲ್ಲು, ದಿನಸಿ ಅಂಗಡಿ ಬಿಲ್ಲು. ನಿಮ್ಮ ಅಪ್ಪ ಇದ್ದಾಗ ಎಲ್ಲ ಬಿಲ್ಲು ಅವರೇ ಹೋಗಿ ಕಟ್ತಾ ಇದ್ರು. ನೋಡಪ್ಪ, ನಿನ್ನ ಮೇಲೆ ಈಗ ಜವಾಬ್ದಾರಿ ಜಾಸ್ತಿ ಆಗಿದೆ. ಇಷ್ಟು ದಿನ ನಿಮ್ಮಪ್ಪನ ಆದಾಯದ ಮೇಲೆ ನಡೀತಿತ್ತು, ನಿನಗೆ ಕಷ್ಟ ಏನು ಅಂತಲೇ ಗೊತ್ತಿರಲಿಲ್ಲ. ಎಲ್ಲರೂ ನಿನಗೆ ಇದೇ ಥರ ದಯಾ ದಾಕ್ಷಿಣ್ಯ ತೋರಿಸ್ತಾರೆ ಅಂತ ಅನ್ಕೋಬೇಡ. ನಿನ್ನ ದಾರಿ ನೀನೇ ನೋಡ್ಕೋಬೇಕು. ಊಟ ಮಾಡಿ ತಟ್ಟೆ ತೊಳ್ಕೊಂಬಂದ್ಕೊಡು. ನಿನಗೆ ದಿನ ಇದೇ ಥರ ಊಟ ಬರುತ್ತೆ ಅಂತ ಅನ್ಕೋಬೇಡ. ಆಟದಿ ನಾನು ಸೆರೆಯಾದೆನು, ಗ್ರಹಚಾರಕ್ಕೆ ಬಲಿಯಾದೆನು, ಮುಳುಗಿದೆನು ಬದುಕಲಿನ ಬಲೆಯೊಳಗೆ ಸಿಲುಕಿದೆನ, ಅರಿವಿರದೆ ಸಾಗುತ್ತಲಿನ ಪಯಣ. ಏಳು ಗಂಟೆ. ಹಲೋ ಮಂಟೆ, ಇನ್ನು ಅರ್ಧ ಗಂಟೆಲಿ ಅಡ್ಡಕ್ಕೆ ಬಂದ್ಬಿಡು, ನಾನು ಬರ್ತೀನಿ. ಇಲ್ಲ ಕಣ, ಕಟ್ಟೆ ಮೇಲೆ ಕೂತ್ರೆ ಹೊಟ್ಟೆ ತುಂಬಲು ಅನ್ನೋ ಸತ್ಯ ಗೊತ್ತಾಯ್ತು. ಈ ಮೋಜು ಜೂಜಿನ ಜೀವನಕ್ಕೆಲ್ಲ ಗುಡ್ ಬೈ ಹೇಳಿ. ಕಷ್ಟಪಟ್ಟು ದುಡ್ಕೊಂಡು ಜೀವನಕ್ಕೊಂದು ದಾರಿ ಮಾಡ್ಕೊಂಡಿದ್ದೀನಿ. ನಿನಗೆ ಫೋನ್ ಮಾಡಬೇಕು ಅನ್ನೋ ಸರ್ ನಾನೇ ಮಾಡ್ತೀನಿ. ಹಾಂ, ಹುಷಾರು. ಮಗು ಮೇಲೆ ಪ್ರೀತಿ ಇರೋದಾ? ನನಗಿಲ್ವಾ? ಗಂಡನ್ಕಿಂತ ಜಾಸ್ತಿ ಹೆಂಡತಿಗೇನೆ ಮಗು ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ ಗೊತ್ತಾ? ಯಾಕೆ ಹೇಳು, ಜಗತ್ತನ್ನ ನೋಡೋ ತವಕ ಆ ಮಗುಗಾದ್ರೆ ಆ ಮಗು ನೋಡೋ ತವಕ ತಾಯಿಗಿದ್ದೇ ಇರುತ್ತೆ. ನಿನ್ನಷ್ಟೇ ಕಾಳಜಿ ನಾನು ತಗೋತೀನಿ. ಓಕೆ, ನಂಗೆ ಕೆಲಸ ಜಾಸ್ತಿ ಇದೆ, ಆಮೇಲೆ ಫೋನ್ ಮಾಡ್ತೀನಿ. ಗೋಪಾಲ್. ಹಾ ಮೇಡಮ್. Go straight, take right, okay. First cabin. Okay, madam. Hello, sir. Good morning. Good morning, sir. Please, kutukoli. Thank you. Education ಏನೋ ಓಕೆ. ಇದಕ್ಕಿಂತ ಮುಂಚೆ ಎಲ್ಲಾದರೂ ಕೆಲಸ ಮಾಡಿದ್ರಾ? ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೀನಿ ಸರ್, ಕೆಲಸ ಎಲ್ಲೂ ಮಾಡಿಲ್ಲ. ಯಾಕೆ, ನಿಮಗೆಲ್ಲೂ ಕೆಲಸ ಸಿಗ್ಲಿಲ್ವಾ? ಕೆಲಸ ಏನೋ ಸಿಕ್ತು ಸರ್, ಆದರೆ ನನಗೆ ಸುಟ್ಟಾಗಲಿಲ್ಲ. ಯಾಕ್ರಿ, ಈ ಕೆಲಸ ನಿಮಗೆ ಸೂಟ್ ಆಗುತ್ತೆ ಅಂತ ಹೇಗೆ ಹೇಳ್ತೀರಾ? ಸರ್, ನನ್ನ ಉದ್ದೇಶ ಅದಲ್ಲ. ಕ್ವಾಲಿಟಿ ಆಫ್ ಲೈಫ್ ಮಾಡಬೇಕೇ ಹೊರತು ಕ್ವಾಂಟಿಟಿ ಆಫ್ ಲೈಫ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ವಲ್ಲ ಸರ್. ರೀ,
ಫಿಲಾಸಫಿ ಬಿಡ್ರಿ, ನಿಮಗೆ ಮದುವೆ ಆಗಿದೆಯೇನ್ರಿ? ಮದುವೆ ಏನೂ ಆಗಿಲ್ಲ, ಆದರೆ ಮಕ್ಕಳಾಗೋ ಥರ ಕಾಣ್ತಾ. ವಾಟ್? ಸಾರಿ ಸಾರಿ, ನಿಮ್ಮ ರಿಸೆಪ್ಷನ್ ಇದಾರಲ್ಲ ಅವ್ರಿಗೆ ಮಕ್ಕಳಾಗೋ ಥರ ಕಾಣ್ತಾ ಇದೆ ಅಂದೆ. ರೀ, ಅದು ಗೊತ್ತಿದೆ ಬಿಡ್ರಿ. ನಾಳೆ ನೀವು ಬಂದು ಹೆಚ್ ಆರ್ ಹತ್ರ ಅಪಾಯಿಂಟ್ಮೆಂಟ್ ಲೆಟರ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಅವರು ಜಾಯ್ನಿಂಗ್ ಡೇಟ್ ಯಾವತ್ತು ಅಂತ ಹೇಳ್ತಾರೆ. ಆರ್ ಯು ಸೀರಿಯಸ್? ಸರ್, ಥ್ಯಾಂಕ್ ಯು ಸರ್. ಹೇಯ್, ಕಂಗ್ರ್ಯಾಚುಲೇಷನ್ಸ್, ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು ಸರ್, ಬರ್ತೀನಿ. ಥ್ಯಾಂಕ್ ಯು. ಏನಪ್ಪ ರಾಮನಾಥ, ನೀನಿಲ್ಲಿ? ಶೆಟ್ರಿ, ಅದು ಮನೇಲಿ ದಿನಸಿ ಖಾಲಿ ಆಗಿತ್ತು. ನಿಮ್ಮ ತಂದೆ ಹೋಗಿದ್ದ ವಿಚಾರ ಗೊತ್ತಾಯಿತು. ಹೋದ ತಿಂಗಳದ ಬ್ಯಾಲೆನ್ಸು 3,000 ಕೊಡಬೇಕು. ಇನ್ನು ಮುಂದೆ ಏನೇ ಇದ್ರೂ ಕ್ಯಾಶ್ ಆ್ಯಂಡ್ ಕ್ಯಾರಿ ವ್ಯವಹಾರ. ಅದು ಶೆಟ್ರೆ, ಇದೊಂದು ಸರಿ ಕೊಟ್ಬಿಡಿ, ನೆಕ್ಸ್ಟ್ ಮುಂದೆ ನೆಕ್ಸ್ಟು ಸರಿ ಅಳೆದನ್ನು ಸೇರಿಸಿ ಕೊಟ್ಬಿಡ್ತೀನಿ. ಹೆಂಗಪ್ಪ ಕ್ಲಿಯರ್ ಮಾಡ್ತೀಯಾ? ಕೆಲಸ ಬೇರೆ ಇಲ್ಲ, ಮೊದಲೇ ಪುರ್ಸೋತ್ತು. ಇದೊಂದು ಸರಿ ನೋಡಿ ಶೆಟ್ರೆ. ನೋಡಪ್ಪ ರಾಮನಾಥ, ಕೊನೆಗಾಲದಲ್ಲಿ ನಿಮ್ಮಪ್ಪ 4 ಮನೆಗೆ ಹೋಗಿ ಮಕ್ಕಳಿಗೆ ಪಾಠ ಮಾಡಿ ದುಡಿತಾ ಇದ್ರು. ಈ ವಿಷಯ ನಿನಗೇನಾದರೂ ಗೊತ್ತೇನಪ್ಪ? ಅಕ್ಕಿ ಕಾಳು ನೋಡೋಕ್ಕೆ ಸಣ್ಣದಾಗಿರುತ್ತೆ, ಅದನ್ನ ಸಂಪಾದನೆ ಮಾಡಬೇಕಂದ್ರೆ ದಿನವೆಲ್ಲ ದುಡಿಬೇಕು. ಹೋಗೋಗೋ, ನನ್ನ ಟೈಮ್ ವೇಸ್ಟ್ ಮಾಡಬೇಡ, ನಾನು ವ್ಯಾಪಾರ ಮಾಡಬೇಕು. ಇದೊಂದು ಸರಿ ನೋಡಿ ಶೆಟ್ರೆ. ನಿನ್ನಂಥ ಪುರುಸೊತ್ತುಗಳಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ನಡಿ ನಡಿ. ತಂಬಿಟ್ಟು, ಏನಣ್ಣ? ಎಲ್ಲೋ ಇವರಿಬ್ರು ಕಾಣಿಸ್ತಾನೆ ಇಲ್ಲ. ಫೋನ್ ಮಾಡಿದ್ರೆ ಫೋನ್ ಬರೀ ಕಟ್ ಮಾಡ್ತಾರೆ. ಎಲ್ಲೋಗಿದ್ದಾರೆ ಅಂತ ನಿಂಗೇನಾದ್ರು ವಿಷಯ ಗೊತ್ತಾ? ಯಾಕಣ್ಣ, ನಿಂಗೆ ವಿಷಯ ಗೊತ್ತಿಲ್ವಾ? ಏನು ವಿಷಯ? ಅವರಿಬ್ರಿಗೆ ಕೆಲಸ ಸಿಕ್ಕಿದೆ. ಯಾಕೆ ನಿಮ್ಗೆ ಯಾರು ಹೇಳಿಲ್ವಾ? ಏನದು? ಹೇ ಮ್ಯಾನ್, ಸಿ ಬೈ ಮ್ಯಾನ್. ಹೋಗು. ಕತ್ತಲೆಯಲ್ಲಿ ನಡೆಯೋರಿಗೆ ಬೆಳಕು ಬೇಕು, ಆದರೆ ಬೆಳಕಲ್ಲಿ ನಡೆಯೋರಿಗೆ ಎಲ್ಲಿಗೆ ಹೋಗಬೇಕು ಅನ್ನೋ ದಾರಿ ಗೊತ್ತಿರಬೇಕು. ಕಣ್ಣೊಳಗೆ ಕಸ ಬಿದ್ದರೆ ನೋಡೋ ನೋಟಕ್ಕೆ ಅಡ್ಡಿಯಾಗುತ್ತೆ, ಅದೇ ಮನಸ್ಸೊಳಗೆ ಕಸ ಬಿದ್ದರೆ ಜೊತೆಯಲ್ಲಿ ಜೀವನ ನಡೆಸೋದು ಕಷ್ಟ ಆಗುತ್ತೆ. ಹಾಗೂ ಮದುವೆ ಆದರೆ ಹುಟ್ಟೋ ಮಕ್ಕಳ ಕತೆ ನೀವು ದಡ್ರಲ್ಲ ಅನ್ಕೋತೀನಿ. ಮನೆಯಲ್ಲಿ ಮದುವೆ ತಯಾರಿ ನಡೆಸ್ತಾ ಇದ್ದಾರೆ. ಪರಿಸ್ಥಿತಿ ಇಲ್ಲಿವರೆಗೂ ಬರೋಂಗ್ ಮಾಡಿದ್ಯಾಣ. ಏನು ವಿಷಯ ಹೇಳು ರಾಮು? ಏನಿಲ್ಲ ನಾರಾಯಣಣ್ಣ, ನಿನಗೆ ಗೊತ್ತಿರೋ ಹಾಗೆ ಯಾವುದಾದ್ರೂ ಕೆಲಸ ಇದ್ರೆ ಕೊಡಿಸ್ತೀಯಾ? ನನಗೆ ಗೊತ್ತಿರೋದು ಏನಿದೆ ರಾಮು, ನನ್ನ ಗಾಡಿ ಇದೆ, ನಿಂದೇನು ಅಭ್ಯಂತರ ಇಲ್ಲ ಅಂದರೆ ನಾನು ಗಾಡಿ ಕೊಡ್ತೀನಿ. ಸರಿ ಅಣ್ಣ, ಒಂದು ನಿಮಿಷ ಇರೋ ಬಂದು. ಆಯಿತು, ತಗೋ ರಾಮು, ದೇವರು ಒಳ್ಳೇದು ಮಾಡಲಿ. ತುಂಬ ಥ್ಯಾಂಕ್ಸ್ ಅಣ್ಣ, ಇಷ್ಟು ದಿನ ಜವಾಬ್ದಾರಿಯಿಂದ ನುಣುಚ್ಕೋತಾ ಇದ್ದೆ, ಇವತ್ತು ಜವಾಬ್ದಾರಿನ ಕೈಗೆ ತಗೋತಾ. ನೀನೇನು ಯೋಚನೆ ಮಾಡಬೇಡ, ದೇವರು ಒಳ್ಳೇದು ಮಾಡ್ತಾನೆ, ಹೋಗ್ಬ, ಎಲ್ಲ ಒಳ್ಳೇದಾಗುತ್ತೆ. ತುಂಬ ಥ್ಯಾಂಕ್ಸ್ ಅಣ್ಣ. ಆಯ್ತು, ಬರ್ತೀನಿ. ಸರಿ ಅಪ್ಪ.
ಲೇಟ್ ಆಗಿರ್ಬೋದು, ಆದರೆ ದುಡ್ಡು ಕರೆಕ್ಟಾಗೈತೆ. ಎಣಸ್ಕ ಏನ ತಂಬಿಟ್ರು, ಚೆನ್ನಾಗಿದೀಯಾ? ಏನಣ್ಣ, ಎಷ್ಟು ತಿಂಗಳಾಯ್ತಾ ನಾನು ನೀವು ಬಂದು. ಅಯ್ಯೋ ತುಂಬ ಖುಷಿ ಆಗ್ತಿದೆ ಅಣ್ಣ ನಿಮ್ಮ ನೋಡಿ. ಅಯ್ಯೋ ಪರವಾಗಿಲ್ಲ ಅಣ್ಣ, ಹೆಂಗೋ ನಡೀತಾ ಇದೆ ಬಿಸ್ನೆಸ್. ಬನ್ನಿ ಅಣ್ಣ, ಒಂದು ಪಾನಿಪುರಿ ತಿನ್ನಿ. ಇರೋ ಆಮೇಲೆ ಮರ್ಸ್ಬಿಟ್ಟಿದ್ದೆ, ಮಗ ಹೆಂಗಿದ್ದಾನೆ? ಮಗ ಸೂಪರ್ ಅಣ್ಣ, ಈಗ ಚೆನ್ನಾಗಿದ್ದಾನ? ನೀವೇನಣ್ಣ ಮಾಡ್ಕೊಂಡಿದ್ದೀರಾ ಈಗ? ನೋಡೋ, ದುಡಿತಾ ಇದ್ದೀನಿ. ಇಷ್ಟು ದಿನ ಜೀವನದ ವ್ಯಾಲ್ಯೂ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಕಷ್ಟಪಟ್ಟು ಸಂಪಾದನೆ ಮಾಡ್ತೀನಿ, ಸ್ವತಂತ್ರವಾಗಿದ್ದೀನಿ. ತುಂಬ ಖುಷಿ. ತಂಬಿಟ್ಟು ಮರ್ಸ್ಬಿಟ್ಟಿದ್ದೀರೋ? ಅಂತ ಟೈಮಲ್ಲಿ ಕೂಡ ಬೆಳಿಗ್ಗೆಯಿಂದ ನಾವು ಸಾಯಂಕಾಲದವರೆಗೂ ಇಲ್ಲಿ ಕೂತಿದ್ರು ಕೂಡ ನೀನ್ ಒಂದು ಮಾತು ಆಡ್ತಿರ್ಲಿಲ್ಲ. ಎಷ್ಟು ಕಾಟ ಕೊಟ್ಟಿದೀವಿ ನಿನಗೆ, ಆದ್ರೂ ಕೂಡ ನೀನ್ ಕೇಳ್ಕೊಳ್ಳದ ಟೀ ಕೊಡ್ತಿದ್ದೆ, ದುಡ್ಡು ಕೊಡ್ತಿದ್ದೆ, ಸಿಗರೇಟ್ ಕೊಡ್ತಿದ್ದೆ. ದೇವ್ರು ಒಳ್ಳೇದ್ ಮಾಡ್ಲಿ ನಿಂಗೆ. ಬರ್ತೀನಿ ಇನ್ನೊಂದ್ಸರಿ. ಆಯ್ತು ಆಯ್ತು. ಏನಪ್ಪ? ನಮಸ್ತೆ ಅಂಕಲ್. ತುಂಬ ಸಂತೋಷನಪ್ಪ, ಗಾಡ್ ಬ್ಲೆಸ್. ಹ್ಞೂ, ಭಾಳ ಖುಷಿ ಆಯಿತು. ಕಡೆಗೂ ಕೆಲಸ ಅಂತ ಶುರು ಮಾಡಿದೆ. ಗುಡ್, ಭಾಳ ಖುಷಿ ಆಗ್ತಿದೆ. ಆ ಬರೋ ಭಾನುವಾರ ಬಿಡು ಮಾಡಿಕೊಂಡು ಮನೆ ಹತ್ರ ಬಾ. ಸರಿ. ಎಲ್ಲ ಇಚ್ಛಿತಿ ಕಾಣಿಸೋದೆಲ್ಲ ನೀವು ಟೆಂಪೋ ಓಡಿಸಿದೀನಪ್ಪ ಈಗ. ಎಷ್ಟಾಯ್ತಪ್ಪ ತಂಬಿಟ್ಟು? ಟೈಮ್ ಆಯ್ತು. ಬಾಪ್ಪ ಬಾ, ವಿಷಯ ಎಲ್ಲ ಗೊತ್ತಾಯ್ತು ನಂಗೆ. ಪೊದ್ದುನೆ ನಂಗೆ ಎಲ್ಲ ಹೇಳಿದ್ಲು. ನಿನ್ನ ಹುಡ್ಕೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ, ನಿನ್ ಸಿಕ್ಲಿಲ್ಲ. ನಮ್ ಡ್ಯಾಡಿಗೆ ಹುಷಾರಿರ್ಲಿಲ್ಲ, ಊರಲ್ಲಿದ್ದೆ. ನಿನ್ ಕಾಲ್ಸ್ ಮಾತ್ರ ಅಲ್ಲ, ಬೇರೆ ಯಾರ ಕಾಲ್ಸು ಪಿಕ್ ಮಾಡ್ತಿರ್ಲಿಲ್ಲ. ಮತ್ ನಮ್ ಮಗು ವಿಷಯ? ಯಾಕೆ ಹೀಗ್ ನಗ್ತಾ ಇದ್ದೀರಾ? ಅಯ್ಯೋ ಪೆದ್ದು, ಪದ್ದು ನಿನ್ನ ಕ್ಷಮ ಕೊಡದೆ ಇದ್ದಿದ್ರೆ
ನೀನು ಜನ್ಮದಲ್ಲಿ ಬುದ್ಧಿ ಕಲಿತಿರ್ಲಿಲ್ಲ. ನೀರಿದ್ರೆ ಊರು ಬದುಕುತ್ತೆ, ನಾರಿ ಇದ್ರೆ ಮನೆ ಬೆಳಗುತ್ತೆ. ಐ ಲವ್ ಯು. ಆಯ್ತು, ಸಿನಿಮಾ ನೋಡಿದ ಮೇಲೆ ಸ್ವಲ್ಪ ನನ್ನ ಕಡೆನೇ ಕೇಳಿಸ್ಕೊಳ್ರಮ್ಮ. ನಾನು ಮೊದಲೇ ಹೇಳ್ದಂಗೆ ಕಟ್ಟೆ ಹೊರ ಕೊಡುತ್ತೋ ಶಾಪ ಕೊಡುತ್ತೋ ನೀವೇ ನೋಡಿದ್ರಿ. ಕಟ್ಟೆ ಹೊರನೂ ಕೊಡಲಿಲ್ಲ, ಶಾಪನೂ ಕೊಡಲಿಲ್ಲ. ಜೀವನದ ಪಾಠನ ಹಂತ ಹಂತವಾಗಿ ಎಳೆ ಎಳೆಯಾಗಿ ಬಿಚ್ಚುತ್ತಾ ಹೋಯಿತು. ಬದುಕು ನೀರಿನ ಥರ, ನೀರು ನಿಂತೇ ಇದ್ದರೆ ಪ್ರಯೋಜನ ಇಲ್ಲ, ಹರಿತಾ ಹೋದರೆ ಸಾವಿರಾರು ಜನಕ್ಕೆ ಉಪಯೋಗ ಆಗುತ್ತೆ. ಜೀವನಾನ ಅಷ್ಟೇ, ಕಟ್ಟೆ ಮೇಲೆ ಕುಂತೆ ಇದ್ದರೆ ಕುಂತೇ ಇರುತ್ತೆ. ಕುಂಡಿಗೆ ಮೆತ್ತಿರೋ ಧೂಳನ್ನು ಕೊಡವುಕೊಂಡು ಎದ್ರೆ ಜಗತ್ತನ್ನು ಗೆಲ್ಲದೇ ಇರಬಹುದು, ಆದರೆ ಜೀವನನ ಖಂಡಿತವಾಗಲೂ ಗೆದ್ದೇ ಗೆಲ್ತೀವಿ ಅಂತ ಸುಮಾರು ಮನಸ್ಸು ಹೇಳುತ್ತೆ. ನೀವೇನಂತೀರಾ? ನನ್ನ ಮೇಲೆ ಹಣೆ ಇಟ್ಟು ಹೇಳು.